ವೆಲ್ಕಮ್ ಟು ದ ಕ್ಲಾಸ್ ಒಂದು ನಿಮಿಷ ಒಂದೇ ಒಂದು ನಿಮಿಷ ಟೈಮ್ ಕೊಡಿ ಬಸವರಾಜ್ ಸುರ್ಜಿತ್ ಕೆಂಪಣ್ಣ ಯಾಕೆ ಇವತ್ತು ತುಂಬಾ ಕಡಿಮೆ ಜನ ಇದ್ದಾರೆ हाय मंजूरे हाय उमेश मिनिट इन स्वप्त स्टार्ट क्लासार स्पेशल क्लास तोर्स्त न तोर्स्त ओके ಸೊ ಇವತ್ತು ಮೆಂಟಲೆಬಿಲಿಟಿ ಪ್ರಾಕ್ಟೀಸ್ ಮುಂದುವರ್ಸೋಣ ಸೊ ಕ್ಲಾಸ್ ಅನ್ನ ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಹೊರಗಡೆ ಹೋಗಿದೆ ಎಂಡ್ ಮೂಮೆಂಟ್ ಅಲ್ಲಿ ಓಡೋಡ್ ಬಂದೆ ಸೊ ನೈನ್ ಥರ್ಟಿ ಅಂತ ಗೊತ್ತಾಯ್ತು ಸೊ ಎಲ್ರಿಗೂ ವೆಲ್ಕಮ್ ಒಂದೆರಡು ನಿಮಿಷ ವೇಟ್ ಮಾಡಬೋಣ ಅಂತ ಹೇಳಿದ್ದೆ ಸೊ ಜನ ಕಡಿಮೆ ಇದ್ದಾರೆ ಜನ ಕಡಿಮೆ ಇದ್ದಾರೆ ನಾಳೆ ಪಿ ಎಸ್ ಎಕ್ಸಾಮ್ ಗಂತ ಜನ ಕಡಿಮೆ ಇದ್ದಾರೋ ಅಥವಾ ಆಲ್ರೆಡಿ ಅಬಿಲಿಟಿ ಸೊ ಗೊತ್ತಿಲ್ಲ ಓಕೆ ಸೊ ಏನ್ ರೀಸನ್ ಗೊತ್ತಿಲ್ಲ ನನ್ಗೆ ಸೊ ಜಸ್ಟ್ ಈಗ ಏನ್ ಮಾಡೋಣ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ ಐ ಜಸ್ಟ್ ಹೋಪ್ ಐ ವಿಲ್ ಸ್ಟಾರ್ಟ್ ದ ಕ್ಲಾಸ್ ಓಕೆ ಏನಪ್ಪಾ ಅಂತಂದ್ರೆ ಇವತ್ತು ಜನವರಿ ನಾಲ್ಕು ಎರಡ್ ಸಾವಿರದ ಇಪ್ಪತ್ತು ರಾತ್ರಿ ಒಂಬತ್ತು ಆಗಿದೆ ಸೊ ನನ್ ಬಗ್ಗೆ ನಾನ್ ವಿಶ್ವನಾಥ್ ಧಾರವಾಡದಿಂದ ಎನ್ ಐ ಟಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದೀನಿ ಒಂದು ಬಾರಿ ಯು ಪಿ ಎಸ್ ಸಿ ಮೇನ್ಸ್ ಪರೀಕ್ಷೆ ಬರೆದು ಮೂರು ಬಾರಿ ಕೆ ಎಸ್ ಅನ್ನ ಫೇಲ್ ಆಗಿದ್ದೀನಿ ಓಕೆ ಸೊ ಇಂಟ್ರಲ್ ಫೇಲ್ ಆಗಿದ್ದೀನಿ ಸೊ ಇದು ನನ್ನ ರೆಫರಲ್ ಕೋಡ್ ಇನ್ ಕೇಸ್ ನೀವು ಪ್ಲಸ್ ಜಾಯಿನ್ ಆಗ್ಬೇಕಂದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಕೋಡ್ ವಿಶ್ವನಾಥ್ ಲೈವ್ ಅಂತ ಸೊ ಅದನ್ನ ಬಳಸಿದ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಸೊ ಯಾರು ಹೊಸದಾಗಿ ಬಂದಿದ್ದೀರಾ ಅವ್ರಿಗೆ ಒಂದ್ ನಿಮಿಷ ಹೇಳ್ಬಿಡ್ತೀನಿ ಏನಪ್ಪಾ ಅಂದ್ರೆ ಇದು ಹಂಡ್ರೆಡ್ ಡೇಸ್ ಚಾಲೆಂಜ್ ಅಂತ ಪ್ರತಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಫಸ್ಟ್ ಟೈಮ್ ಬಂದವರಿಗೆ ಇದನ್ನ ಹೇಳ್ತಾ ಇದೀನಿ ಸೊ ಮುಂದಿನ ನೂರು ದಿನಗಳವರೆಗೆ ಒಂಬತ್ತು ಮೂವತ್ತಕ್ಕೆ ನಾವೇನ್ ಮಾಡ್ತೀವಿ ಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಅನ್ನ ಸಬ್ಜೆಕ್ಟ್ ವೈಸ್ ಚಾಪ್ಟರ್ ವೈಸ್ ನಾವು ಅವನ್ನ ಅಭ್ಯಾಸ ಮಾಡ್ತೀವಿ ಅಂದ್ರೆ ಅವನ್ನ ಸಾಲ್ವ್ ಮಾಡಕ್ತಾ ಹೋಗ್ತಾ ಇದೀವಿ ಸೊ ಹೊಸ ವರ್ಷದ ಒಂದು ಒಂದು ಟಾರ್ಗೆಟ್ ಒಂದು ಛಲ ಅಂತ ಸೊ ಛಲ ಅಂತ ನಾವು ಏನ್ ಮಾಡಿದ್ವಿ ಇದನ್ನ ತಗೊಂಡಿದ್ವಿ ಛಲ ಅನ್ನೋದು ಏನಾಗ್ಬೇಕು ಚಟ ಅಥವಾ ಹವ್ಯಾಸ ಆಗ್ಬೇಕು ಓಕೆ ಸೊ ನಾನು ಹೇಳೋದಿದೆ ಸೊ ಈ ಒಂದು ಛಲ ಏನಾಗ್ಬೇಕು ಮುಂದೆ ನಮಗ್ ಹವ್ಯಾಸ ಅಥವಾ ಚಟ ಆಗ್ಬೇಕು ಸೊ ಎಲ್ಲೇ ನಾವು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ನೋಡಿದ್ರೆ ಓಕೆ ಸ್ಟ್ರಕ್ ಆಗ್ತಿದೆ ಮತ್ತೆ ಯಾರಿಗಾದ್ರು ಸ್ಟ್ರಕ್ ಆಗ್ತಿಲ್ಲ ಅನ್ಕೊಂಡಿದೀನಿ ಸೊ ಮುಂದೆ ಎಲ್ಲಾದ್ರೂ ಮೆಂಟಲಿಟಿ ಕ್ವಶನ್ ನೋಡಿದ್ರೆ ಅದನ್ನ ಸಾಲ್ವ್ ಮಾಡ್ಬೇಕನ್ನೋದು ನಮ್ ಮನ್ಸಲ್ಲಿ ಬರ್ಬೇಕು ಓಕೆ ಕ್ಲಾಸ್ ಬಗ್ಗೆ ನಿಯಮ ಇನ್ನೊಂದ್ಸಾರಿ ರಿಪೀಟ್ ಮಾಡ್ಬಿಡ್ತೀನಿ ಏನಪ್ಪಾ ಅಂದ್ರೆ ಗೆ ಬರ್ತಾ ಇದೀವಿ ಅಂದ್ರೆ ಪೆನ್ನು ಪೇಪರ್ ನಮ್ಮ ಹತ್ರ ಇರಬೇಕು ಪೆನ್ನು ಪೇಪರ್ ಇಟ್ಕೊಂಡೆ ಅಂದ್ರೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ನಾವು ಮುಂದೆ ಹೋಗೋಣ ಓಕೆ ಸೊ ಉತ್ಸಾಹ ಇರ್ಲಿ ನಾವು ಮೆಂಟಲಿವಿಟಿ ಸಾಲ್ವ್ ಮಾಡ್ತಿದ್ವಿ ಅನ್ನೋ ಒಂದು ಉತ್ಸಾಹ ಇರ್ಲಿ ನಾನ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಛಲನು ನಿಮ್ ಹತ್ರ ಬರ್ಲಿ ಸೊ ಇನ್ ಕೇಸ್ ಡೌಟ್ ಬಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಏನನ್ನ ಕ್ವಶನ್ ಮಾರ್ಕ್ ಅನ್ನ ಸೊ ನಾನು ಇಡ್ಜಸ್ಟ್ ಮಾಡಿದೆ ಸೊ ಈ ತರ ಒಂದು ಕ್ವಶನ್ ಮಾರ್ಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಮತ್ತೆ ವಾಪಸ್ ಮತ್ತೆ ವಾಪಸ್ ಕೇಳೋದಾದ್ರೆ ಅದಕ್ಕೆ ಏನ್ ಮಾಡ್ಬೇಕು ಜಸ್ಟ್ ರಿಪೀಟ್ ಅಂತ ಸೊ ನಾನ್ ಹೇಳಿದ್ದ ಅರ್ಥ ಆಗ್ಲಿಲ್ಲ ಅಂದ್ರೆ ವಾಪಸ್ ಏನ್ ಮಾಡಿ ಸ್ಮಾಲ್ ಆರ್ ಅವ್ರ ಕ್ಯಾಪಿಟಲ್ ಆರ್ ಅಲ್ಲಿ ಈ ತರ ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಸೊ ಇನ್ನೊಂದ್ ಹೇಳ್ತೀನಿ ಆ ಇನ್ ಕೇಸ್ ಇನ್ ಕೇಸ್ ಸ್ವಲ್ಪ ಏನಾದ್ರು ನಿಮ್ಗೆ ಅಹ್ ವೇಟ್ ಮಾಡಿ ಸರ್ ಅಂತ ಹೇಳೋದಿದ್ರೆ ವೇಟ್ ಮಾಡಿ ಇದೊಂದ್ ಸ್ವಲ್ಪ ನಾಳೆ ಆಡ್ ಮಾಡ್ತೀನಿ ಜಸ್ಟ್ ವೇಟ್ ಮಾಡಿ ಒಂದ್ ನಿಮಿಷ ವೇಟ್ ಮಾಡಿ ಅಂದ್ರೆ ಆನ್ಸರ್ ಬರ್ತಾ ಇದೆ ಅಥವಾ ಎಕ್ಸ್ಪ್ಲೇಷನ್ ಬೇಡ ಅಂತ ಏನಾದ್ರು ಹೇಳೋದಿದ್ರೆ ಅವಾಗ ಏನ್ ಮಾಡಿ ಜಸ್ಟ್ ವೇಟ್ ಅಂತ ಹಾಕಿ ಸೊ ಇದನ್ನ ನಾಳೆ ಸ್ಲೈಡ್ ಅಲ್ಲಿ ಹಾಕೋತೀನಿ ಓಕೆ ಸೊ ರಿಪೀಟ್ ಮತ್ತೆ ಏನಾದ್ರು ಕೇಳೋದಿದ್ರೆ ರಿಪೀಟ್ ಮಾಡೋದಿದ್ರೆ ರಿಪೀಟ್ ಅಂತ ಹಾಕಿ ಆ ಕ್ವಶನ್ ಮಾರ್ಕ್ ಹಾಕಿ ಅಥವಾ ವೇಟ್ ಅನ್ನೋದಿದ್ರೆ ಜಸ್ಟ್ ಡಬ್ಲ್ಯೂ ಅಂತ ಹಾಕಿ ನಾನು ಅರ್ಥ ಮಾಡ್ಕೊಂಡ್ಬಿಡ್ತೀನಿ ಸೊ ಸಾಧ್ಯ ಆದಷ್ಟು ಜಾಸ್ತಿ ಪ್ರಾಬ್ಲಮ್ಸ್ ಅನ್ನ ಬಿಡಿಸೋಣ ಅಂತ ಹೇಳ್ತಾ ಇದ್ದೀನಿ ಬಟ್ ಏನಂದ್ರೆ ಸ್ವಲ್ಪ ಸ್ಲೋ ಹೋಗೋಣ ಸ್ವಲ್ಪ ಸ್ಲೋ ಯಾಕಂತಂದ್ರೆ ಸ್ವಲ್ಪ ಸ್ಟೂಡೆಂಟ್ಸ್ ಗೆ ಇನ್ನು ಇನ್ನು ಎಲ್ ಸಿ ಎಂ ಎಚ್ ಸಿ ಎಂ ಅಷ್ಟು ಬಂದಿಲ್ಲ ಅಷ್ಟು ಫಾಸ್ಟ್ ಆಗಿ ಬರ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಸ್ಲೋ ಆಗಿ ಹೋಗೋಣ ಅಂತ ಸೊ ಒಂದ್ ನಿಮಿಷ ರಿವಿಶನ್ ಮಾಡೋಣ ನಾವೇನ್ ಅಂತ ಕಲ್ತೀವಿ ನಾವೇನ್ ಓದ್ತಾ ಇದೀವಿ ನಾವು ಓದ್ತಾ ಇರೋದು ಎಚ್ ಸಿ ಎಫ್ ಅಂದ್ರೆ ಮಸ ಮ ಸ ಅ ಓದ್ತಾ ಇದಲ್ ಸಿ ಎಂ ಅಂದ್ರೆ ಲ ಸ ಅರ್ಡನ್ನು ನಾವು ಓದ್ತಾ ಇದ್ದೀವಿ ಮ ಸ ಅಂದ್ರೇನು ಎಚ್ ಸಿ ಎಫ್ ಅಂದ್ರೇನು ರಾಜೇಶ್ ಬೆಸ್ಕಾಂ ಎಕ್ಸಾಮಿಗೆ ಯೂಸ್ ಆಗುತ್ತೋ ಗೊತ್ತಿಲ್ಲ ಬಟ್ ಮೆಂಟಲ್ ಎಬಿಲಿಟಿ ಮೆಂಟಲ್ ಎಬಿಲಿಟಿ ಇಲ್ಲದಿರುವಂತಹ ಎಕ್ಸಾಮ್ಸ್ ಯಾವ್ದು ಇಲ್ಲ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ಇಲ್ಲದೆ ಇರುವಂತಹ ಎಕ್ಸಾಮು ಯಾವುದೂ ಇಲ್ಲ ಓಕೆ ಸೊ ಮೆಂಟಲ್ ಎಬಿಲಿಟಿ ಬೇಕೇ ಬೇಕು ಓಕೆ ಸೊ ನೋಡಿ ಆ ಮಸ ಅಂದ್ರೇನು ಮಸ ಅಹ್ ಬಸವ್ರೆ ಫಸ್ಟ್ ಬೇಸಿಕ್ ಬೇಸಿಕ್ನೇ ಮಾಡ್ತಾ ಇದ್ವಿ ಬೇಸಿಕ್ನ ಫಸ್ಟ್ ಕ್ಲಾಸ್ ಇಂದ ಫಸ್ಟ್ ಕ್ಲಾಸ್ ಅಲ್ಲಿ ನಾವು ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡಿದ್ವಿ ಅದಾದ್ಮೇಲೆ ನೆಕ್ಸ್ಟ್ ಈಗ ಏನ್ ಮಾಡ್ತಾ ಇದ್ವಿ ಲಸ ಮೊಸ ಇದು ನಾಲ್ಕನೇ ಕ್ಲಾಸು ಇದು ನಾಲ್ಕನೇ ಕ್ಲಾಸ್ ಆಗಿದೆ ಓಕೆ ಸೊ ಬೇಸಿಕ್ ಇಂದಾನೆ ಸ್ಟಾರ್ಟ್ ಮಾಡಿದೀನಿ ಒನ್ ಟೂ ನಂಬರ್ಸ್ ಹೇಳಿ ಪ್ಲಸ್ ಮೈನಸ್ ಇಂದ ಸ್ಟಾರ್ಟ್ ಮಾಡಿ ಈಗ ಲಸ ಮಸಕ್ಕೆ ಬಂದಿದೀವಿ ಜಸ್ಟ್ ಇದಾದ್ಮೇಲೆ ಭಿನ್ನ ರಾಶಿಗೆ ಹೋಗ್ತೀವಿ ಓಕೆ ಸೊ ಭಿನ್ನ ರಾಶಿಗೆ ಹೋಗೋದು ಇದಾದ್ಮೇಲೆ ಯಾಕಂದ್ರೆ ಭಿನ್ನ ರಾಶಿ ಕೂಡಿಸ್ಬೇಕಂದ್ರೆ ಲಸ ಬೇಕಾಗತ್ತೆ ಓಕೆ ಸೊ ಮಸ ಅಂದೇನು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಆ ಇದು ಏನಪ್ಪಾ ಅಂತಂದ್ರೆ ಎರಡು ಸಂಖ್ಯೆಗಳನ್ನ ಈಗ ಎ ಮತ್ತು ಬಿ ಅಂತ ಎರಡು ಸಂಖ್ಯೆ ಇದೆ ಆ ಸಂಖ್ಯೆಗಳನ್ನ ಭಾಗಿಸಬಹುದಾದಂತಹ ಆ ಸಂಖ್ಯನ ಎ ಬಿ ನ ಬಹಳಷ್ಟು ಸಂಖ್ಯೆಗಳು ಭಾಗಿಸಬಹುದು ಬಟ್ ಆ ಸಂಖ್ಯೆಗಳನ್ನು ಭಾಗಿಸಬಹುದಾದಂತ ಸಂಖ್ಯೆಗಳಲ್ಲಿ ಅತಿ ದೊಡ್ಡದು ಅತಿ ದೊಡ್ಡದಾದ ಸಂಖ್ಯೆ ದ ಮೋಸ್ಟ್ ಹೈಯೆಸ್ಟ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ವಿಚ್ ಡಿವೈಡ್ಸ್ ಟೂ ಆರ್ ಮೋರ್ ಅನ್ನ ಎಚ್ ಸಿ ಎಫ್ ಅಂತ ಹೇಳ್ತೀವಿ ಮುಂದೆ ಎಲ್ ಸಿಎಂ ಎಲ್ ಸಿಎಂ ಅಂದ್ರೇನು ಲಸ ಅ ಲಘು ಸಾಮಾನ್ಯ ಅಪವರ್ತೆ ಅಂದ್ರೆ ಅಹ್ ಎರಡು ಸಂಖ್ಯೆಗಳಿಂದ ಎ ಬಿ ಅನ್ನುವ ಸಂಖ್ಯೆಗಳಿಂದ ಭಾಗಿಸಬಹುದಾದಂತಹ ಅತಿ ಚಿಕ್ಕ ಸಂಖ್ಯೆ ವೆರಿ ಗುಡ್ ಓಕೆ ಸೊ ಅದು ಸ್ಮಾಲೆಸ್ಟ್ ಲೀಸ್ಟ್ ಅಂತ ಹೇಳ್ತೀವಿ ಅಂದ್ರೆ ನಾವು ಭಾಗಾಕಾರನ್ನ ನಿನ್ನಿದ್ದ ಹಂಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಭಾಗಾಕಾರವನ್ನ ಒಂದು ಮರ್ಡ್ರ್ ಅಂತ ಅನ್ಕೊಂಡ್ರೆ ಎ ಬಿ ಗಳನ್ನು ಮರ್ಡ್ರ್ ಮಾಡುವಂತಹ ಅತಿ ದೊಡ್ಡದಾದಂತಹ ಮರ್ಡ್ರರ್ ಅನ್ನ ನಾವು ಮಸ ಅಂತ ಹೇಳ್ತೀವಿ ಎ ಬಿ ಅನ್ನೋ ಇಬ್ರು ಮರ್ಡ್ರ್ ಸೇರಿ ಇಬ್ರು ಇಬ್ರು ಕೊಲೆಗಾರ ಸೇರಿ ಮರ್ಡ್ರ್ ಮಾಡುವಂತಹ ದೊಡ್ಡ ಅತಿ ಚಿಕ್ಕ ಸಂಖ್ಯೆಯನ್ನ ಓಕೆ ಸೊ ನೋಡಿ ಭಾಗಾಕಾರನ ನಾವು ಮರ್ಡ್ರ್ ಅಂತ ಕೊಲೆ ಅಂತ ತಿಳ್ಕೊಂಡ್ರೆ ಭಾಗಾಕಾರ ಅನ್ನೋದನ್ನ ಒಂದು ಕೊಲೆ ಅಂತ ತಿಳ್ಕೊಂಡ್ರೆ ಮಸ ಏನಾಗುತ್ತೆ ಎ ಬಿ ಎ ಬಿ ಅನ್ನೋ ಇಬ್ರು ಇಬ್ಬರನ್ನ ಮರ್ಡ್ರ್ ಮಾಡುವಂತಹ ಅತಿ ದೊಡ್ಡ ಕೊಲೆಗಾರ ಅದನ್ನ ನಾವು ಮಸ ಮಸ ಅ ಅಂತ ಕರಿತೀವಿ ಅದನ್ನೇ ನಾವು ಲಹಸಾ ಕಂಪೇರ್ ಮಾಡಿದ್ವಿ ಇಬ್ಬರು ಕೊಲೆಗಾರರು ಸೇರಿ ಇಬ್ಬರು ಕೊಲೆಗಾರರು ಸೇರಿ ಕೊಲೆ ಮಾಡುವಂತಹ ಅತಿ ಚಿಕ್ಕ ಸಂಖ್ಯೆಯನ್ನ ಆ ಸಂಖ್ಯೆಯ ಲಸಾ ಅಂತ ಕರಿತೀವಿ ಓಕೆ ಸೊ ಈ ತರ ಒಂದು ಜೋಕ್ ತರ ನೆನ್ಪಿಟ್ಕೊಳ್ಳಿ ಇದನ್ನ ನಾವು ಇದನ್ನ ನಾವು ಕಂಡು ಹಿಡಿದ್ವಿ ಇದ್ರ ಜೊತೆ ನಾವು ಪ್ರಾಕ್ಟೀಸ್ ಮಾಡಿದ್ವಿ ಲಸ ಕಂಡ್ ಹಿಡಿಯೋದು ಯಾವತರ ಕಂಡು ಹಿಡಿಯೋದು ಯಾವ ತರ ಅಂತ ನಾವು ಇಲ್ಲಿವರೆಗೂ ಬಂದಿದ್ವಿ ಈಗ ಅದಾದ್ಮೇಲೆ ಅದಾದ್ಮೇಲೆ ಮುತ್ತೂರ ಹೇಳ್ತಿದ್ರೆ ಅದಾದ್ಮೇಲೆ ಇನ್ನೂ ಒಂದು ಕಣ್ಣು ಹಿಡಿದ್ವಿ ಏನಪ್ಪಾ ಅಂತಂದ್ರೆ ನಿಮಿಷ ಎರಡು ಸಂಖ್ಯೆ ನಿಮಿಷ ಓಕೆ ಎರಡು ಸಂಖ್ಯೆ ಇರುತ್ತೆ ಎರಡು ಸಂಖ್ಯೆಗಳ ಒಂದು ಗುಣಲಬ್ಧ ಎ ಮತ್ತು ಬಿ ಅಂತ ಎರಡು ಸಂಖ್ಯೆ ಇದ್ರೆ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಏನಾಗಿರುತ್ತೆ ಆ ಸಂಖ್ಯೆಗಳ ಲಸ ಅ ಮತ್ತು ಮಸ ಅಗಳ ಗಳ ಗುಣಲಬ್ಧ ಅಂತ ಸೊ ಇದನ್ನು ನಿನ್ನೆ ಮಾಡಿದ್ದೀವಿ ಓಕೆ ಸೊ ನಿನ್ನಿದ ಒಂದ್ ನಿಮಿಷ ರಿವಿಷನ್ ಮಾಡಿಸಿ ನೆಕ್ಸ್ಟ್ ಪ್ರಾಬ್ಲಮ್ಸ್ ಹೋಗ್ತೀನಿ ಸೊ ಒಂದ್ ಹದಿನೈದ್ ಪ್ರಾಬ್ಲಮ್ಸ್ ಇಟ್ಕೊಂಡ್ ಬಂದಿದಿನಿ ನೋಡೋಣ ಎಷ್ಟಾಗುತ್ತಂತ ಸೊ ನಿನ್ನೆವರೆಗೂ ನಾವ್ ಮಾಡಿದ್ದೇನು ಮಹಸ ಅಂದ್ರೇನು ಲಸ ಅಂದ್ರೇನು ಅಂತ ಅರ್ಥ ಮಾಡ್ಕೊಂಡಿದ್ವಿ ಪ್ರಾಕ್ಟೀಸ್ ಮಾಡಿದ್ವಿ ಅದಾದ್ಮೇಲೆ ನಿನ್ನೆ ದಿವ್ಸ ನೋಡಿದ್ವಿ ಈಗ ಎರಡು ಸಂಖ್ಯೆ ಇರುತ್ತೆ ಎ ಮತ್ತು ಬಿ ಅಂತ ಎರಡು ಸಂಖ್ಯೆ ಇದ್ರೆ ಅವುಗಳ ಗುಣಲಬ್ಧ ಎರಡು ಸಂಖ್ಯೆಗಳ ಗುಣಲಬ್ಧ ಓಕೆ ಮುತ್ತು ಅವರಿಗೆ ವೈಸ್ ಬ್ರೇಕ್ ಆಗ್ತಿದೆಯಂತೆ ಮತ್ತೆ ಯಾರಿಗಾದ್ರು ಆಗ್ತಿದ್ಯಾ ಆಗ್ಲಿಲ್ಲ ಅಂದ್ರೆ ಆಗ್ಲಿಲ್ಲ ಅಂದ್ರೆ ತಮ್ಸ ತೋರಿಸಿ ಆಗಿಲ್ಲ ಅಂದ್ರೆ ತಮ್ಸ ತೋರಿಸಿ ಮುತ್ತು ಒಂದ್ಸಾರಿ ರಿಫ್ರೆಶ್ ಮಾಡಿ ಓಕೆ ಗೊತ್ತಾಯ್ತು ಗೊತ್ತಾಯ್ತು ವೆರಿ ಗುಡ್ ವೆರಿ ಗುಡ್ ಓಕೆ ಸೊ ಎರಡು ಸಂಖ್ಯೆಗಳನ್ನ ನಾವು ಗುಣಿಸಿದಾಗ ಏನು ಗುಣಲಬ್ಧ ಬರ್ತೋ ಪ್ರಾಡಕ್ಟ್ ಬರ್ತೋ ಓಕೆ ಆ ಪ್ರಾಡಕ್ಟ್ ಅನ್ನ ನಾವು ಏನ್ ಮಾಡ್ಬೋದು ಆ ಸಂಖ್ಯೆಗಳ ಲಸ ಮತ್ತು ಮಸ ಗಳನ್ನ ಗುಣಿಸಿದ್ರೆ ಸೇಮ್ ಬರುತ್ತೆ ಅಂತ ಇದನ್ನು ನೋಡಿದ್ವಿ ಮತ್ತೆ ಇದನ್ನ ಪ್ರಾಕ್ಟೀಸು ಮಾಡಿದ್ದೀವಿ ಸೊ ಎಲ್ರಿಗೂ ಗೊತ್ತಿದೆ ಅಂತ ಅನ್ಕೊಂಡಿದೀನಿ ಅಷ್ಟು ನಾವು ಪ್ರಾಕ್ಟೀಸ್ ಅನ್ನ ಮಾಡಿದ್ವಿ ಸೊ ಈಗ ಮುಂದುವ ಮುಂದೋಗಣ ಮುಂದೆ ತಮ್ಸ್ ತೋರಿಸಿ ಓಕೆ ಸೊ ಬರ್ತಾ ಇದೆ ಗೊತ್ತಾಯ್ತು ಓಕೆ ಸೊ ಈಗ ಇದ್ರ ಮೇಲೆನೆ ಇದ್ರ ಮೇಲೆನೆ ಯಾವುದು ಲಸ ಎರಡು ಸಂಖ್ಯೆಗಳು ಎರಡು ಸಂಖ್ಯೆಗಳು ಎ ಮತ್ತು ಬಿ ಆಗಿದೆ ಎ ಎನ್ನು ಬಿ ಎರಡು ಸಂಖ್ಯೆಗಳು ಅವುಗಳ ಗುಣಲಬ್ಧ ಇಕ್ಕೊಟ್ಟು ಅವುಗಳ ಅವುಗಳ ಲಸ ಇಂಟು ಮಸ ಅ ಅಂತ ಏನ್ ಹೇಳಿದ್ನಲ್ಲ ಅದ್ರ ಮೇಲೆನೆ ಕ್ವಶನ್ ಇದೆ ಓಕೆ ಸೊ ಯಾರ್ಯಾರ ಸಾಲ್ವ್ ಮಾಡಕ್ ಬರುತ್ತೋ ಅವ್ರು ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡಿ ಯಾರಿಗೆ ಸ್ವಲ್ಪ ಟೈಮ್ ಬೇಕೋ ಯಾರಿಗೆ ಸ್ವಲ್ಪ ಟೈಮ್ ಬೇಕೋ ಅಥವಾ ಒಂದ್ಸಾರಿ ನಾನು ಮೇಲೆ ಮಾಡ್ತೀನಿ ಅಂತಾರೆ ಅವರು ಬೇಕಿದ್ರೆ ವೇಟ್ ಮಾಡಿ ಓಕೆ ಸೊ ಏನಪ್ಪಾ ಅಂದ್ರೆ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ ಆಫ್ ಟೂ ನಂಬರ್ ಆರ್ ಟ್ವೆಲ್ ಅಂಡ್ ತ್ರೀ ಥರ್ಟಿ ಸಿಕ್ಸ್ ರಿಸ್ಪೆಕ್ಟಿವ್ಲಿ ಅಂಡ್ ಇಫ್ ಒನ್ ಆಫ್ ದ ನಂಬರ್ ಈಸ್ ಏಟಿ ಫೋರ್ ದ ಅದರ್ ಈಸ್ ಅಂತ ಕೇಳಿದರೆ ಸೊ ಕನ್ನಡದಲ್ಲಿ ಎರಡು ಸಂಖ್ಯೆಗಳ ಎರಡು ಸಂಖ್ಯೆಗಳ ಲಸಾ ಅ ಮತ್ತು ಮಸ ಕ್ರಮವಾಗಿ ಹನ್ನೆರಡು ಮತ್ತು ಮುನ್ನೂರ ಮೂವತ್ತಾರು ಆಗಿದೆ ಓಕೆ ಸೊ ಹಾಗಾದ್ರೆ ಹಾಗಾದ್ರೆ ಒಂದು ಸಂಖ್ಯೆ ಎಂಬತ್ನಾಲ್ಕು ಓಕೆ ಉಷಾ ಅವ್ರದ್ದು ಸ್ಟ್ರಕ್ ಆಗ್ತಿದೆ ಅಂತೆ ಮತ್ತ ಸ್ಟ್ರಕ್ ಆಗ್ತಿದೆಯಾ ಬೇಡ ಸ್ಟ್ರಕ್ ಆಗೋದು ಬಿಟ್ಟು ಬಿಡೋಣ ಮುಂದೆ ಹೋಗೋಣ ಓಕೆ ನಾನು ನನ್ನ ಮೊಬೈಲ್ ಅಲ್ಲಿ ನೋಡ್ತಾ ಇದೀನಿ ನಂದು ನೀಟ್ ಆಗಿ ಬರ್ತಾ ಇದೆ ಓಕೆ ಈಗ ಪ್ರಾಬ್ಲಮ್ ಹೇಳ್ತೀನಿ ಏನ್ ಹೇಳಿದ್ವಿ ನಾವು ಎರಡು ಸಂಖ್ಯೆಗಳ ಗುಣಲಬ್ಧ ಎಬಿ ಎ ಬಿ ಅಂತ ಎರಡು ಸಂಖ್ಯೆಗಳನ್ನ ತಗೊಂಡ್ರೆ ಎ ಬಿ ಸ್ಟಕ್ ಆಗ್ತಿದ್ಯಾ ಸ್ಟಕ್ ಆಗ್ತಿದ್ಯಾ ಆಗ್ತಿಲ್ಲ ನನ್ ಮೊಬೈಲ್ ಅಲ್ಲಿ ಸ್ಟಾಕ್ ಆಗ್ತಿಲ್ಲ ಓಕೆ ಸೊ ನಾನು ಅದಕ್ಕೆ ವಾಯ್ಸ್ ಹೈ ಮಾಡಿ ಮಾಡಿದೆ ಈಗ ಪ್ರಾಬ್ಲಮ್ ಬರೋಣ ಇಕೋ ನಾನೇ ಮಾಡಿದ್ದು ನನ್ನ ಮೊಬೈಲ್ ಅಲ್ಲಿ ನಾನು ಇದು ಮಾಡಿದೆ ಸೊ ಇಕೋ ಬಂತು ಓಕೆ ಸೊ ಏನಪ್ಪಾ ಅಂದ್ರೆ ಎ ಮತ್ತು ಬಿ ಅನ್ನೋ ಎರಡು ಸಂಖ್ಯೆಗಳ ಗುಣಲಬ್ಧ ಅವುಗಳ ಲಸ ಮತ್ತು ಮೋಸ ಆಗಿರುತ್ತಂತ ಇದ್ವಿ ಅದ್ರ ಮೇಲೆನೆ ಫಸ್ಟ್ ಪ್ರಾಬ್ಲಮ್ ಕೊಟ್ಟಿದೀನಿ ಪ್ರಾಬ್ಲಮ್ ಈಗೆಲ್ಲ ಬಿಟ್ಬಿಡಿ ಕಮೆಂಟ್ ಬಾಕ್ಸ್ ಬಿಟ್ಬಿಡಿ ಕಮೆಂಟ್ ಬಾಕ್ಸ್ ಬಿಟ್ಟು ಈಗ ಏನ್ ಮಾಡಿ ಈಗ ಪೋಲ್ ಅನ್ನ ಸ್ಟಾರ್ಟ್ ಮಾಡ್ತೀನಿ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ಒಂದು ಅಹ್ ನಿಮಿಷ ಕೊಡ್ತೀನಿ ಕೊಟ್ಟ ಮೇಲೆ ಓಕೆ ಸೊ ಟ್ರೈ ಮಾಡಿ ಒಂದು ನಿಮಿಷ ಟೈಮ್ ಕೊಡ್ತಾ ಇದ್ದೀನಿ ಟಫ್ ಅನ್ಸಿದ್ರೆ ಪ್ರಾಬ್ಲಮ್ ಇಲ್ಲ ನಾನೇ ಸಾಲ್ವ್ ಮಾಡ್ತೀನಿ ಓಕೆ ಸೊ ನೋಡೋಣ ಏನಾಗುತ್ತಂತ ಸೊ ನಾನ್ ಮೊದ್ಲೇ ಹೇಳ್ದಂಗೆ ಏನಿತ್ತು ಎರಡು ಸಂಖ್ಯೆಗಳು ಎರಡು ಸಂಖ್ಯೆಗಳ ಗುಣಲಬ್ಧ ಅಂದ್ರೆ ಎರಡು ಸಂಖ್ಯೆಗಳು ಈಗ ಇದನ್ನ ಬರ್ಕೊಳ್ಳೋದು ಹೇಳ್ಕೊಡ್ತೀನಿ ಸೊ ಏನಿತ್ತಪ್ಪ ಎ ಇಂಟು ಬಿ ಎ ಇಂಟು ಬಿ ಏನಾಗಿರುತ್ತೆ ಅವುಗಳ ಲಸ ಅ ಇಂಟು ಮಸ ಅ ಕಾಣಿಸ್ತಾ ಇದೆಯಾ ಲೆಟರ್ಸ್ ಓಕೆ ಸೊ ರಿಪೀಟ್ ಅಂತ ಹೇಳ್ತಿದ್ರೆ ಎರಡು ಸಂಖ್ಯೆಗಳು ಎರಡು ಸಂಖ್ಯೆಗಳು ಏನಂದ್ರೆ ಯಾವುದೇ ಎರಡು ಸಂಖ್ಯೆಗಳು ಆ ಎರಡು ಸಂಖ್ಯೆಗಳ ಗುಣಲಬ್ಧ ಈಗ ಒಂದು ಸಂಖ್ಯೆ ಎ ಆಗಿರ್ಲಿ ಅಥವಾ ಇನ್ನೊಂದು ಸಂಖ್ಯೆ ಬಿ ಆಗಿರ್ಲಿ ಓಕೆ ಸೊ ಎರಡು ಸಂಖ್ಯೆಗಳ ಗುಣಲಬ್ಧ ಅಂದ್ರೆ ಸಂಖ್ಯೆಯ ಒಂದು ಅಂತ ತಗೊಳ್ಳೋಣ ಇನ್ನೊಂದು ಸಂಖ್ಯೆ ಬಿ ಅನ್ನೋದು ಸೊ ಅವುಗಳ ಗುಣಲಬ್ಧ ಅವುಗಳನ್ನ ಗುಣಾಕಾರ ಮಾಡಿದ್ರೆ ಏನ್ ಬರ್ತಲ್ಲ ಅದು ಏನಂದ್ರೆ ಅವುಗಳ ಲಸ ಅ ಮತ್ತು ಮಸ ಅಗಳ ಗುಣಾಕಾರ ಆಗಿರುತ್ತೆ ಅಂತ ನಿಯಮ ಇದೆ ಸೊ ಅದ್ರ ಮೇಲೇನೆ ಅದ್ರ ಮೇಲೇನೆ ನಾನೇನ್ ಮಾಡ್ತಾ ಇದ್ದೀನಿ ಈ ಒಂದು ಆನ್ಸರ್ ಈ ಒಂದು ಕ್ವಶನ್ ನ ಫ್ರೇಮ್ ಮಾಡಿದ್ದೀನಿ ಸೊ ಏನ್ ಹೇಳ್ತಿದ್ದಾರೆ ಎರಡು ಸಂಖ್ಯೆಗಳ ಲಸ ಮತ್ತು ಮಸಾ ಕ್ರಮವಾಗಿ ಹನ್ನೆರಡು ಮತ್ತು ಮುನ್ನೂರ ಮೂವತ್ತಾರು ಆಗಿದೆ ಅಂತ ಹೇಳ್ತಾರೆ ಸೊ ಲಸ ಎಷ್ಟು ಹನ್ನೆರಡು ಮೊಸ ಎಷ್ಟು ಮುನ್ನೂರ ಮೂವತ್ತಾರು ಓಕೆ ಸೊ ಮುನ್ನೂರ ಮೂವತ್ತಾರು ಆಗಿದೆ ಈ ತರ ಬರ್ದಿದ್ದೀನಿ ಲಸ ಮತ್ತು ಮಸಾ ಕೊಟ್ರು ಮತ್ತೇನ್ ಹೇಳ್ತಿದರೆ ಒಂದು ಸಂಖ್ಯೆ ಎಂಬತ್ನಾಲ್ಕಾಗಿದೆ ಆಗಿದೆ ಒಂದು ಸಂಖ್ಯೆ ಏನಂದ್ರೆ ಎಂಬತ್ನಾಲ್ಕ ಆಗಿದೆ ಓಕೆ ಸೊ ಹಾಗಾದ್ರೆ ಇನ್ನೊಂದು ಸಂಖ್ಯೆ ಯಾವುದು ಇನ್ನೊಂದು ಸಂಖ್ಯೆನ ನಾನು ಎ ಅಂತಾನೆ ತಗೊಂತೀನಿ ಎ ಇಂಟು ಒಂದು ಸಂಖ್ಯೆ ಎ ಆಗಿರ್ಲಿ ಎರಡನೇ ಸಂಖ್ಯೆ ಎಂಬತ್ನಾಲ್ಕು ಆಗಿರ್ಲಿ ಸೊ ಅವುಗಳ ಒಟ್ಟು ಗುಣಲಬ್ಧ ಏನಾಗುತ್ತೆ ಈ ಹನ್ನೆರಡು ಇಂಟು ಮೂವತ್ತಾರು ಸೊ ಅದ್ನ ಇನ್ನೊಂದ್ಸರ್ ಬರ್ತೀನಿ ಎ ಇಂಟು ಎ ಅನ್ನೋದು ಒಂದು ಸಂಖ್ಯೆ ಇನ್ನೊಂದು ಏನು ಎಂಬತ್ನಾಲ್ಕು ಅವರೇ ಕೊಟ್ಟಿದ್ದಾರೆ ಸೊ ಅದು ಇಕ್ಕೋಟೆ ಎಷ್ಟಂತೆ ಹನ್ನೆರಡು ಇಂಟು ಮುನ್ನೂರ ಮೂವತ್ತಾರು ಓಕೆ ಸೊ ಟ್ರೈ ಮಾಡಿ ಸಾಲ್ವ್ ಮಾಡಕ್ಕೆ ಈಗ ಓಕೆ ತುತೀರ್ಥ ಕರೆಕ್ಟ್ ಆಗಿ ಮಾಡಿದಿರ ವಿನಯ್ ಕುಮಾರ್ ಓಕೆ ಸೊ ಫಾರ್ಟಿ ಏಟ್ ಅಂತ ಹೇಳ್ತಿದ್ರ ಓಕೆ ಕ್ವಿಜ್ ಬೇಡ ಟೈಮ್ ಜಾಸ್ತಿ ಹೋಗುತ್ತೆ ಸೊ ನೋಡಿ ಯಾರಿಗ ಆನ್ಸರ್ ಬರ್ತಾ ಇಲ್ಲ ಓಕೆ ಬರ್ತಾ ಇದೆ ಸೊ ನೋಡಿ ಈ ತರ ಬರ್ಕೊಳ್ಳೋದು ಈ ತರ ಬರ್ಕೊಂಡ್ಮೇಲೆ ಎ ಇಲ್ಲಿ ಮಲ್ಟಿಪ್ಲೈ ಇದ್ರೆ ಸಮಚಿಹ್ನೆಯ ಸಮಚಿಹ್ನೆಯ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಗುಣಾಕಾರ ಇದ್ರೆ ಆ ಕಡೆ ಹೋದಾಗ ಭಾಗಾಕಾರ ಆಗುತ್ತೆ ಸೊ ಇದನ್ನೇ ನೆಕ್ಸ್ಟ್ ನಾನು ಬರ್ದಾಗ ಎಂಬತ್ನಾಲ್ಕಸ್ತೀನಿ ಎಂಬತ್ನಾಲ್ಕನ ಸಮಚಿಹ್ನೆಯ ಆ ಕಡೆ ಕಳಿಸ್ತೀನಿ ಸೊ ಎ ಇಂಟು ಎಂಬತ್ನಾಲ್ಕಿದೆ ಇಲ್ಲಿ ಎ ಇಂಟು ಎಂಬತ್ನಾಲ್ಕಿದೆ ಸೊ ಎಂಬತ್ನಾಲ್ಕನ ಸಮಚಿಹ್ನೆಯ ಆ ಕಡೆ ಕಳ್ಸಿದ್ರೆ ಏನಾಗುತ್ತೆ ಎ ಇಕ್ವಲ್ ಟು హెడు ఇంటూ మున్ూర మూవ డివైడెడ్ బై ఎంబత్ ಸೊ ಈ ತರ ಆಯ್ತು ಸೊ ಅಂದ್ರೆ ಇಲ್ಲಿ ಇಲ್ಲಿ ಬರ್ದೆ ನಾನು ಅದೇನ ನಾನು ನಿನ್ನೆ ಹೇಳಿದ್ನ ಹೇಳ್ತಾ ಇದೀನಿ ಎರಡು ಸಂಖ್ಯೆಗಳ ಗುಣಲಬ್ಧ ಎರಡು ಏನಾಗಿರ್ಲಿ ಎ ಮತ್ತು ಬಿ ಅಂತ ಆಗಿರ್ಲಿ ಅವುಗಳ ಗುಣಲಬ್ಧ ಏನು ಅವುಗಳ ಲಸ ಮತ್ತು ಮಸಾ ಗುಣಲಬ್ಧಕ್ಕೆ ಸಮನ ಆಗಿರುತ್ತೆ ಅಂದ್ರೆ ಈ ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ ಏನ್ ಬರ್ತಲ್ಲ ಸೊ ಅದು ಎರಡು ಸಂಖ್ಯೆಗಳ ಲಸ ಅದೇ ಸಂಖ್ಯೆಗಳ ಅದೇ ಸಂಖ್ಯೆಗಳ ಲಸ ಮತ್ತು ಮಸವನ್ನು ಗುಣಿಸಿದ್ರೆ ಬರ್ತಂತ ಇತ್ತು ಸೊ ಎ ಇಂಟು ಏಟಿ ಫೋರ್ ಏಟಿ ಫೋರ್ ಯಾಕೆ ಬರ್ದೆ ಅಂದ್ರೆ ಒಂದು ಸಂಖ್ಯೆ ಎಂಬತ್ನಾಲ್ಕು ಇನ್ನೊಂದು ಸಂಖ್ಯೆ ಕೊಟ್ಟಿಲ್ಲ ಅದನ್ನ ಏ ಅಂತ ತಗೊಂಡೆ ಸೊ ಅವುಗಳ ಲಸ ಮತ್ತು ಮೊಸ ಎಷ್ಟಿತ್ತು ಹನ್ನೆರಡು ಇಂಟು ಮುನ್ನೂರ ಮೂವತ್ತಾರಿತ್ತು ಓಕೆ ಸೊ ಈಗ ನನ್ ಮಗ್ಗಿ ಜಾಸ್ತಿ ಬರಲ್ಲ ಅಂತ ಅನ್ಕೊಂಡು ಮಗ್ಗಿನ ಕಡಿಮೆ ಮಾಡ್ತೀನಿ ಇಲ್ಲೇನು ಎರಡು ಆರ್ಲೆ ಹನ್ನೆರಡು ಎರಡು ನಾಲ್ಕಲೆ ಎಂಟು ಎರಡು ಏಳ್ಲೆ ನಾಲ್ಕು ಸೊ ಈ ತರ ಮಾಡಿದೆ ಮತ್ತಿ ಇಲ್ಲಿ ಎರಡು ಮೂರ್ಲೆ ಎರಡರಿಂದ ಗುಣಕಾರ ಗುಣಾಕಾರ ಮಾಡ್ತಿರ್ತೀನಿ ಎರಡ್ ಮೂರ್ಲೆ ಇಲ್ಲೇನು ಉಳಿತು ಎರಡು ಎರಡ್ಲೆ ಎರಡು ಒಂದ್ಲೆ ಬಂತು ಸೊ ಮತ್ತಿಲ್ ಮೂರ್ ಇದೆ ಮೂರ್ ಒಂದ್ಲೆ ಮೂರ್ ಏಳೆ ಸೊ ಉಳ್ದಿದೆ ಮುನ್ನೂರ ಮೂವತ್ತಾರು ಡಿವೈಡೆಡ್ ಬೈ ಏಳು ಸೊ ಅದನ್ನ ಭಾಗಿಸ್ ನೋಡೋಣ ಏಳರಿಂದ ಮುನ್ನೂರ ಮೂವತ್ತಾರನ್ನ ಭಾಗಿಸ್ ನೋಡೋಣ ಸೊ ಏಳು ಏಳು ನಾಲ್ಕಲೆ ಎಷ್ಟು ಇಪ್ಪತ್ತೆಂಟು ಇಪ್ಪತ್ತೆಂಟಾದ್ಮೇಲೆ ಐವತ್ತಾರು ಇಳಿತು ಏಳು ಎಂಟ್ಲೆ ಐವತ್ತಾರು ಐವತ್ತಾರಕ್ಕೆ ಐವತ್ತಾರು ಜೀರೋ ಜೀರೋ ಸೊ ಉತ್ತರ ಎಷ್ಟು ಬರುತ್ತೆ ಉತ್ತರ ನಲ್ವತ್ತೆಂಟು ಬರುತ್ತೆ ಓಕೆ ಸೊ ಎಲ್ರಿಗೂ ಗೊತ್ತಾಯ್ತ ಅಂತ ಅನ್ಕೊಂಡಿದೀನಿ ಇದೊಂದ್ ಬಾರಿ ಹೇಳ್ಬಿಡ್ತೀನಿ ಇನ್ನೊಂದ್ ಬಾರಿ ಫಾಸ್ಟ್ ಆಗಿ ಹೇಳ್ಬಿಡ್ತೀನಿ ಸೊ ಯಾರಿಗೆ ಅರ್ಥ ಆಗಿಲ್ಲ ಅಂತ ಅವ್ರಿಗೆ ಹೇಳಿ ನೆಕ್ಸ್ಟ್ ಪ್ರಾಬ್ಲಮ್ ಕೊಡ ಇವತ್ತು ಚೆನ್ನಾಗಿರೋ ಪ್ರಾಬ್ಲಮ್ಸ್ ಇದೆ ಟೆನ್ಶನ್ ಬೇಡ ಸೊ ಏನಿದೆ ನಿಯಮ ಎರಡು ಸಂಖ್ಯೆಗಳು ಎ ಮತ್ತು ಬಿ ಅನ್ನೋ ಎರಡು ಸಂಖ್ಯೆಗಳಿದ್ರೆ ಆ ಸಂಖ್ಯೆಗಳ ಲಸಾ ಅ ಆ ಸಂಖ್ಯೆಗಳ ಲಸಾ ಅ ಮತ್ತು ಅ ನ ಗುಣಿಸಿದ್ರೆ ಏನ್ ಬರ್ತಲ್ಲ ಅದು ಸಮನಾಗಿರುತ್ತೆ ಅಂತ ನಿಯಮ ಇದೆ ಓಕೆ ಸಂಖ್ಯೆಗಳನ್ನ ಗುಣಿಸಿದಾಗ ಏನ್ ಬರುತ್ತೋ ಅದನ್ನ ಅದೇ ಸಂಖ್ಯೆಗಳ ಲಸಾ ಮತ್ತು ಮಸ ಗುಣಿಸಿದ್ರೆ ಸೇಮ್ ಬರ್ತಂತ ಸೊ ಎರಡು ಸಂಖ್ಯೆಗಳಲ್ಲಿ ಏನ್ ಕೊಟ್ಟಿದ್ದಾರೆ ಮೊದಲು ಲಸಾ ಮತ್ತು ಮಸಾ ಕೊಟ್ಟಿದ್ದಾರೆ ಎಷ್ಟಿತ್ತು ಹನ್ನೆರಡು ಇಂಟು ಮುನ್ನೂರ ಮೂವತ್ತಾರು ಅಂತ ಇತ್ತು ಸೊ ಒಂದು ಸಂಖ್ಯೆ ಎಂಬತ್ನಾಲ್ಕ ಇತ್ತು ಸೊ ಅದಕ್ಕೆ ಎಂಬತ್ನಾಲ್ಕಂತ ಇಟ್ಕೊಂಡೆ ಸೊ ಟು ಇಂಟು ಎ ಅಂತ ಮಾಡ್ತೀನಿ ಸೊ ಈಗ ಗುಣಾಕಾರ ಇತ್ತು ಗುಣಾಕಾರ ಇದ್ದಿದ್ದು ಸಮ ಸಂಖ್ಯೆಯ ಸಮ ಚಿಹ್ನೆಯ ಆ ಕಡೆ ಹೋದ್ರೆ ಭಾಗಾಕಾರ ಆಗತ್ತೆ ಸೊ ಅದಕ್ಕೆ ಎ ಟು ಹನ್ನೆರಡು ಇಂಟು ಮುನ್ನೂರ ಮೂವತ್ತಾರು ಡಿವೈಡೆಡ್ ಬೈ ಎಂಬತ್ನಾಲ್ಕು ಓಕೆ ಸೊ ಈಗ ನನಗೆ ನನಗೆ ಏನ್ ಬರ್ತಾ ಇಲ್ಲ ಮಗ್ಗಿಗಳು ಜಾಸ್ತಿ ಬರಲ್ಲ ಅಂತ ಅನ್ಕೊಂಡು ಎರಡು ಆರ್ಲೆ ಮಾಡಿ ಎರಡು ಕರೆಕ್ಟ್ ಆಯ್ತು ತಗೊಂಡಿದ್ದೀರಾ ನಂಬರು ಎಸ್ ಎರಡು ಆರ್ಲೆ ಎರಡು ನಾಲ್ಕಲೆ ಎಂಟು ಎರಡು ಏಳೆ ಹನ್ನೆರಡು ಓಕೆ ಸಾರಿ ಎರಡು ಎಷ್ಟು ಎರಡು ಏಳೆ ನಾಲ್ಕು ಸೊ ಮತ್ತೆ ಎರಡು ಮೂರ್ಲೆ ಎರಡು ಮೂರ್ಲೆ ಆರು ಎರಡು ಇಪ್ಪತ್ತೊಂದು ಸೊ ಮತ್ತೆ ಮೂರು ಒಂದ್ಲೆ ಮೂರು ಏಳೆ ಇಪ್ಪತ್ನಾಲ್ಕು ಸೊ ಉಳಿದಿದ್ದೆಷ್ಟು ಮುನ್ನೂರ ಮೂವತ್ತಾರು ಡಿವೈಡೆಡ್ ಬೈ ಏಳು ಸೊ ಅದನ್ನೇ ಏಳರಿಂದ ಭಾಗಿಸಿದ್ರೆ ಮುನ್ನೂರ ಮೂವತ್ತಾರು ಡಿವೈಡೆಡ್ ಬೈ ಏಳು ಅಂದ್ರೆ ಏಳು ನಾಲ್ಕು ಇಪ್ಪತ್ತೆಂಟು ಓಕೆ ಸೊ ಇಪ್ಪತ್ತೆಂಟು ಬರುತ್ತೆ ಐವತ್ತಾರು ಬಂತು ಏಳು ಎಂಟಲೇ ಐವತ್ತಾರು ಓಕೆ ಸೊ ಈ ತರ ಬಂದಿತ್ತು ಈ ತರ ಮಾಡ್ಬೇಕಿತ್ತು ಓಕೆ ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ ನೆಕ್ಸ್ಟ್ ಅದೇ ತರ ಇನ್ನೊಂದು ಪ್ರಾಬ್ಲಮ್ ಇನ್ನೊಂದು ಪ್ರಾಬ್ಲಮ್ ಅನ್ನ ಕೊಡ್ತಾ ಇದ್ದೀನಿ ಸ್ವಲ್ಪ ದೊಡ್ಡದನ್ಸುತ್ತೆ ಮಾಡಿ ನೋಡಿ ಸ್ವಲ್ಪ ದೊಡ್ಡದನ್ಸುತ್ತೆ ಓಕೆ ಸೊ ಇದೂನು ಸೇಮ್ ನಿಯಮ ಎರಡು ಸೇಮ್ ನಿಯಮ ಸೇಮ್ ಪ್ರಾಬ್ಲಮ್ ನೋಡಿ ಇಲ್ಲೇನಿದೆ ಎರಡು ಲಸ ಮತ್ತು ಮೊಸ ಕೊಟ್ಟೆ ಒಂದು ಸಂಖ್ಯೆನ ಕೊಟ್ಟೆ ಇಲ್ಲಿ ಏನ್ ಕೊಟ್ಟಿದ್ದೀನಿ ಲಸ ಮೊಸಾ ಕೊಟ್ಟು ಒಂದು ಸಂಖ್ಯೆನ ಕೊಟ್ಟಿದ್ದೀನಿ ಸೊ ಇದು ಎದಕ್ಕಂದ್ರೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ರಿಲೇಟೆಡ್ ಕ್ಲಾಸ್ ಮತ್ತು ನನಗೆ ಗೊತ್ತಿಲ್ಲ ಆರ್ ಆರ್ ಬಿ ಅಲ್ಲಿ ಏನಿರುತ್ತೋ ಎನ್ ಟಿ ಪಿ ಸಿ ಅಲ್ಲಿ ಏನಿರ್ತಂತ ಜಸ್ಟ್ ಬೇಸಿಕ್ ಎಲ್ಲ ಎಕ್ಸಾಮ್ ಗೆ ಎಲ್ಲ ಎಕ್ಸಾಮ್ ಗೆ ಬರುವಂತೆ ಮೆಂಟಲ್ ಎಬಿಲಿಟಿ ಅನ್ನ ಮಾಡ್ತಾ ಇದ್ದೀನಿ ಯಾವುದೇ ಎಕ್ಸಾಮ್ ಸ್ಪೆಸಿಫಿಕ್ ಎಲ್ಲ ಇದು ಯಾವುದೇ ಎಕ್ಸಾಮ್ ಸ್ಪೆಸಿಫಿಕ್ ಇಲ್ಲ ಬಟ್ ಎಲ್ಲಿವರೆಗೂ ಹೋಗ್ಬೋದು ಅಂದ್ರೆ ನೀವು ಐ ಎ ಎಸ್ ಎಕ್ಸಾಮ್ಸ್ ಐ ಎ ಎಸ್ ಫಿಲಿಮ್ಸ್ ಪೇಪರ್ ಟೂ ವರೆಗೂ ನೀವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬಹುದು ಬಟ್ ಬ್ಯಾಂಕಿಂಗ್ ನನ್ನ ನಾನ್ ಅಶೂರೆನ್ಸ್ ಕೊಡಲ್ಲ ಬ್ಯಾಂಕಿಂಗ್ ಸಾಧ್ಯನೇ ಇಲ್ಲ ಬ್ಯಾಂಕಿಂಗ್ ಅಂತ ನಾನು ಹೇಳೋದಿಲ್ಲ ಓಕೆ ಪೋಲ್ 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 ಬೇಡ ಅಂದ್ರೆ ನೀವು ಪೋಲ್ ಕೊಟ್ಟು ಏನ್ ಮಾಡ್ತಾರ ಯು ವಾಂಟ್ ಟು ಅಲ್ಲ ಪೋಲ್ ಮುಂದೆ ಸ್ವಲ್ಪ ಪ್ರಾಕ್ಟೀಸ್ ಆದ್ಮೇಲೆ ಇಡೋಣ ಪೋಲ್ ಈಗ್ ಇಡೋದ್ ಬೇಡ ಓಕೆ ಸುತ್ತೀರ್ ಫಾಸ್ಟ್ ಆಗ ಮಾಡಿದ್ರ ಎಷ್ಟು ಡೇಸ್ ಕ್ಲಾಸ್ ಇರುತ್ತೆ ಸರ್ ಹಂಡ್ರೆಡ್ ಡೇಸ್ ಹಂಡ್ರೆಡ್ ಡೇ ಚಾಲೆಂಜ್ ಇಲ್ಲಿ ನೋಡಿ ಇಲ್ಲಿ ರೈಟ್ ಸೈಡ್ ಇದೆ ಹಂಡ್ರೆಡ್ ಡೇಸ್ ಚಾಲೆಂಜ್ ಹಂಡ್ರೆಡ್ ಡೇಸ್ ಒಳಗಡೆ ಕ್ವಾಂಟು ಮತ್ತು ರೀಸನಿಂಗ್ ಅನ್ನ ಮಾಡ್ಬೇಕಂತ ಮಾಡಿದೀನಿ ಸೊ ಬಹಳ ಫಾಸ್ಟ್ ಟೈಮ್ ಮಾಡ್ತಿದ್ರೆ ಎಲ್ರು ಮಾಡಿ ಏನಿತ್ತು ಸೇಮ್ ಅದೇ ಎ ಇಂಟು ಬಿ ಎರಡು ಸಂಖ್ಯೆಗಳ ಒಂದು ಗುಣ ಲಭ್ಯ ದ ಪ್ರೊಡಕ್ಟ್ ಆಫ್ ಟೂ ನಂಬರ್ಸ್ ಈಸ್ ಈಕ್ವಲ್ ಟು ಏನು ಎಲ್ ಸಿಎಂ ಆಫ್ ದೋಸ್ ನಂಬರ್ಸ್ ಅಂಡ್ ಎಚ್ ಸಿ ಎಫ್ ಅದನ್ನ ಲ ಸ ಮತ್ತು ಅ ಅಂತ ಅಂದ್ರೆ ಇನ್ನದು ದೇರ್ ಎಲ್ ಸಿ ಎಂ ಅಂಡ್ ಎಚ್ ಸಿ ಎಫ್ ಎಲ್ರದು ಕರೆಕ್ಟ್ ಬರ್ತಾ ಇದೆಯಾ ಓಕೆ ಸೊ ಅದನ್ನೇ ಮಾಡಿಬಿಡ್ತೀನಿ ಏನಂತ ಇತ್ತು ಈಗ ಎರಡು ಅವುಗಳ ಲಸ ಮೊಸ ಎಷ್ಟು ಹನ್ನೆರಡು ಇಂಟು ಐದು ಜೀರೋ ನಾಲ್ಕು ಜೀರೋ ನೋಡಕ್ ದೊಡ್ಡದ್ ಕಾಣಿಸಿತು ಬಟ್ ಇಲ್ಲಿ ಏನಿದೆ ಇಲ್ಲಿ ಒನ್ ಫಾರ್ಟಿ ಫೋರ್ ಇದೆ ಇಂಟು ಎ ಓಕೆ ಸೊ ಮತ್ತೆ ಅದನ್ನೇ ಎ ಈ ಕಡೆ ಇಟ್ಕೊಂಡು ಸೇಮ್ ಸ್ಟೆಪ್ಸ್ ಫಾಲೋ ಮಾಡ್ತಾ ಇದ್ದೀನಿ ಹನ್ನೆರಡು ಇಂಟು ಐದು ಜೀರೋ ನಾಲ್ಕು ಜೀರೋ ಡಿವೈಡೆಡ್ ಬೈ ನೂರ ನಲವತ್ನಾಲ್ಕು ಮತ್ತೆ ನನಗ್ ಮಗ್ಗಿ ಬರಲ್ಲ ಅಂತ ನಾನು ಎರಡು ಆರ್ಲಿ ಎರಡು ಏಳು ಎರಡು ಎರಡ್ಲೆ ಮತ್ತೆ ಎರಡು ಮೂರ್ಲಿ ಎರಡು ಆ ಮೂರ್ಲೆ ಆರು ಎರಡು ಆರ್ಲೆ ಹನ್ನೆರಡು ಸೊ ಮತ್ತೆ ಮೂರ್ ಬಂತು ಮೂರ್ ಒಂದು ಮೂರ್ ಹನ್ನೆರಡು ಓಕೆ ಸೊ ಉಳಿದಿದ್ದೆಷ್ಟು ಐದು ಝೀರೋ ನಾಲ್ಕು ಝೀರೋ ಡಿವೈಡೆಡ್ ಬೈ ಹನ್ನೆರಡು ಓಕೆ ಹನ್ನೆರಡು ನಾಲ್ಕು ಇಷ್ಟು ನಲ್ವತ್ತೆಂಟು ನಲ್ವತ್ತೆಂಟು ಆದ್ಮೇಲೆ ಎಷ್ಟು ಉಳಿತಿಲ್ಲ ಎರಡು ಉಳಿತು ನಾಲ್ಕು ಉಳಿತು ಜೀರೋ ಉಳಿತು ಹನ್ನೆರಡು ಎರಡ್ಲೆ ಎಷ್ಟು ಇಪ್ಪತ್ನಾಲ್ಕು ಸೊ ಝೀರೋ ಇದೆ ಝೀರೋ ಹಾಕ್ಬಿಡ್ತೀನಿ ಬಂದಿದ್ದಷ್ಟು ಫೋರ್ ಟ್ವೆಂಟಿ ಓಕೆ ಸೊ ಗೋಪಾಲ್ ಅವ್ರು ರಿಪೀಟ್ ಅಂತಿದ್ರೆ ಒಂದೇ ನಿಮಿಷ ರಿಪೀಟ್ ಮಾಡಿ ಮತ್ತೆ ಮುಂದಿನ ಪ್ರಾಬ್ಲಮ್ ಹೋಗ್ಬಿಡ್ತೀನಿ ಸೊ ನೋಡಿ ಎರಡು ಸಂಖ್ಯೆಗಳ ಎರಡು ಸಂಖ್ಯೆಗಳ ಗುಣಲಬ್ಧ ಏನಾಗುತ್ತೆ ಆ ಸಂಖ್ಯೆಗಳ ಲಸ ಅ ಮತ್ತು ಮಸ ಅ ಗಳಿಗೆ ಓಕೆ ಬಹಳ ಇಂಪಾರ್ಟೆಂಟ್ ಇದು ಎರಡು ಸಂಖ್ಯೆಗಳ ಗುಣಲಬ್ಧ ಅವುಗಳ ಲಸ ಅ ಮತ್ತು ಮಸಗಳಿಗೆ ಸಮನಾಗಿರುತ್ತಂತೆ ಸೊ ಒಂದು ಸಂಖ್ಯೆ ಎ ಅಂತ ತಗೊಂಡೆ ಇನ್ನೊಂದು ಸಂಖ್ಯೆ ಒಂದ್ ನೂರ ನಲ್ವತ್ನಾಲ್ಕು ಅಂತ ತಗೊಂಡ್ವಿ ಸೊ ಲಸ ಏನು ಲಸ ಎಷ್ಟಿದೆ ಹನ್ನೆರಡು ಲಸ ಹನ್ನೆರಡು ಮಸ ಐದು ಝೀರೋ ನಾಲ್ಕು ಜೀರೋ ಆಗಿತ್ತು ಓಕೆ ಸೊ ಈಗ ಇದನ್ನ ಸಮಸಂಖ್ಯೆಯಲ್ಲಿ ಆ ಕಡೆ ಏನಿದೆ ಸಮಸಂಖ್ಯೆ ಈ ಕಡೆ ಓಕೆ ನೂರ ನಲ್ವತ್ನಾಲ್ಕು ಇದೆ ಇದನ್ನ ಈ ಸೈಡ್ ತಗೊಂಡ್ರೆ ಏನಾಗುತ್ತೆ ಗುಣಾಕಾರ ಇದ್ದಿದ್ದು ಭಾಗಾಕಾರ ಆಗುತ್ತೆ ಸೊ ಎಸ್ ಕೊಟ್ಟು ಹನ್ನೆರಡು ಇಂಟು ಐದು ಝೀರೋ ನಾಲ್ಕು ಝೀರೋ ಡಿವೈಡೆಡ್ ಬೈ ನೂರ ನಲ್ವತ್ನಾಲ್ಕು ಓಕೆ ಸೊ ಇದನ್ನ ಇಲ್ಲೇ ತಗೋಳನಾ ಸೊ ಸೇಮ್ ಬರೀತೀನಿ ಹನ್ನೆರಡು ಇಂಟು ಐದು ಝೀರೋ ನಾಲ್ಕು ಝೀರೋ ಡಿವೈಡೆಡ್ ಬೈ ನೂರ ನಲ್ವತ್ನಾಲ್ಕು ಸೊ ಏನು ಎರಡು ಆರ್ಲಿ ಎರಡು ಏಳು ಹದಿನಾಲ್ಕು ಎರಡು ಏಳು ನಾಲ್ಕು ಮತ್ತೆ ಎರಡು ಮೂರ್ಲಿ ಎರಡು ಮೂರು ಆರು ಮತ್ತೀಗ ಮೂರು ಒಂದ್ ಜಾ ತ್ರೀ ಒಂದ್ ಜಾ ತ್ರೀ ಒಂದ್ ತ್ರೀ ಟೂ ಜಾ ಮುಗೀತು ಸೊ ಉಳಿದಿದ್ದೇನು ಫೈವ್ ಜೀರೋ ಫೋರ್ ಜೀರೋ ಡಿವೈಡೆಡ್ ಬೈ ಟ್ವೆಲ್ವ್ ಓಕೆ ಸೊ ಇದನ್ನ ಮಾಡಿದಾಗ ನಮ್ಗೆ ಎಷ್ಟು ಬಂದಿತ್ತು ಫೋರ್ ಟ್ವೆಂಟಿ ಬಂದಿತ್ತು ಓಕೆ ಸೊ ಈಗ ಮತ್ತೊಂದು ಪ್ರಾಬ್ಲಮ್ ಮಾಡಿ ಇದನ್ನ ಮಾಡಿ ಫಸ್ಟ್ ಹೇಳಿ ಪ್ರಾಬ್ಲಮ್ ಸೇಮ್ ಇದೆಯಾ ಇಲ್ಲ ಬೇರೆ ಇದೆಯಾ ಎಸ್ ಅವ್ರ ಎಸ್ ಆರ್ನು ಫಾಸ್ಟ್ ಟೈಮ್ ಪೋಲ್ ಕೊಡಿ ಪ್ರಾಬ್ಲಮ್ ಸೇಮ್ ಇದೆಯಾ ಬೇರೆ ಇದೆಯಾ ಮಾಡೋ ಮೆಥಡ್ ಸೇಮ್ ಇದೆಯಾ ಬೇರೆ ಇದೆಯಾ ಅಂತ ಹೇಳಿ ಅದೇ ತರ ಮಾಡ್ಬೋದಾ ಮಾಡಿ ಆನ್ಸರ್ ಮಾಡಿ ಒಂದ್ ನಿಮಿಷ ಟೈಮ್ ಕೊಡ್ತೀನಿ ಸಾಲ್ವ್ ಮಾಡಕ್ ಟ್ರೈ ಮಾಡಿ ಮುತ್ತು ಎಲ್ಲ ನ ಫುಲ್ ಟ್ರೈ ಮಾಡ್ತೀನಿ ಓಕೆ ಸೊ ಹಂಡ್ರೆಡ್ ಡೇಸ್ ಆಗಲಿಲ್ಲ ಅಂದ್ರೆ ಟೂ ಹಂಡ್ರೆಡ್ ಡೇಸ್ ಹೋಗ್ಲಿ ಪರವಾಗಿಲ್ಲ ಅಟ್ ಲೀಸ್ಟ್ ನೂರ್ ದಿವಸಗಳಲ್ಲಿ ನೂರ್ ದಿವಸಗಳಲ್ಲಿ ಆಗುತ್ತೆ ಓಕೆ ಸೊ ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಅದ್ರೆ ಸ್ಟಾರ್ಟಿಂಗ್ ಬೇಸಿಕ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋದ್ರೆ ಈಸಿ ಆಗುತ್ತೆ ಸೊ ಪೋಲ್ ಪೋಲ್ ಬೇಡ ಪೋಲ್ ಕೊಟ್ರೆ ನೀವು ಫಾಸ್ಟ್ ಆಗಿ ಮಾಡಕ್ ಹೋಗ್ತೀರಾ ಬೇರೆ ಸ್ಟೂಡೆಂಟ್ಸ್ ನನ್ನ ರೆಫರಲ್ ಕೋಡ್ ನನ್ನ ರೆಫರಲ್ ಕೋಡ್ ವಿಶ್ವನಾಥ್ ಸಿಡಿ ಅಂತ ಬಿ ಎಸ್ ಎಚ್ ಡಬ್ಲ್ಯೂ ಎ ಎನ್ ಎ ಟಿ ಎಚ್ ಸಿ ಡಿ ಅಂತ ಅಥವಾ ವಿಶ್ವನಾಥ್ ಲೈವ್ ಅಂತ ಮಾಡಿ ಎಲ್ ಐ ಇ ಲೈವ್ ವಿಶ್ವನಾಥ್ ಲೈವ್ ಅನ್ನೋದು ನನ್ನ ರೆಫರಲ್ ಕೊಡು ಓಕೆ ಸೊ ಏನ್ ಕೊಟ್ಟಿದ್ದಾರೆ ಇಲ್ಲಿ ನಿಮಿಷ ಒಂದು ಯಾರಿಗೆ ಡಿಫ್ರೆಂಟ್ ಅನ್ಸ್ತಿದ್ಯೋ ಅವ್ರಿಗೆ ಹೇಳ್ಬಿಡ್ತೀನಿ ಎರಡು ಸಂಖ್ಯೆಗಳ ಗುಣಲಬ್ಧ ಅಂತ ಹೇಳಿದೆ ಎ ಇಂಟು ಬಿ ಈಸ್ ಇಕ್ವೋ ಟು ಏನು ಆ ಸಂಖ್ಯೆಗಳ ಲಸ ಅ ಇಂಟು ಮಸ ಅ ಆಗಿತ್ತು ಓಕೆ ಸೊ ಈಗ ಏನ್ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ ಸಂಖ್ಯೆಗಳನ್ನ ಕೊಟ್ಟಿಲ್ಲ ಡೈರೆಕ್ಟ್ ಆಗಿ ಅವುಗಳ ಗುಣಲಬ್ಧ ಕೊಟ್ಬಿಟ್ಟಿದ್ದಾರೆ ಸೊ ಏಟ್ ಫೋರ್ ನೈನ್ ಫೋರ್ ಟೂ ಅಂತ ಗುಣಲಬ್ಧನೆ ಕೊಟ್ಟು ಇಲ್ಲಿ ಮಸಾ ಅ ಕೊಟ್ಟಿದ್ದಾರೆ ಮಸಾ ಅ ಕೊಟ್ಟಿದ್ದಾರೆ ಮೊಸ ಏನಿತ್ತು ಮೂವತ್ ಮೂರು ಇತ್ತು ಇನ್ನು ಬೇಕಾಗಿದ್ದೇನು ಲಸಾ ಅ ಬೇಕು ಓಕೆ ಲಸಾ ಅ ಬೇಕು ಅರ್ಥ ಆಯ್ತಾ ಅನ್ಕೊಂಡಿದೀನಿ ಸೊ ಇದನ್ನ ಏನ್ ಅದೇ ಫಾರ್ಮುಲಾ ಬಟ್ ಏನ್ ಮಾಡಿದರೆ ಚೇಂಜ್ ಮಾಡಿದರೆ ಇಲ್ಲಿ ಗುಣಲಬ್ಧವನ್ನ ಕೊಟ್ಟು ಲಸ ಅನ್ನ ಕಂಡು ಅಂತ ಮಸಾ ಕೊಟ್ಟಿದ್ದಾರೆ ಸೊ ಈಗ ಏನ್ ಮಾಡೋಣ ಲಸ ಕಂಡ್ ಹಿಡಿಬೇಕು ಅದಕ್ಕೆ ಲಸ ಅ ಲಸ ಅಟ್ಟು ಇಲ್ಲಿಟ್ಟು ಈ ಮೂವತ್ ಮೂರನ್ನ ಇಲ್ಲಿ ಕಳ್ಸಿದ್ರೆ ಏನಾಗುತ್ತೆ ಭಾಗಾಕಾರ ಆಗುತ್ತೆ ಸಮಚಿಹ್ನೆಯ ಈ ಕಡೆ ಗುಣಾಕಾರ ಇದ್ದಿದ್ದು ಅಲ್ಲಿ ಹೋದ್ರೆ ಭಾಗಾಕಾರ ಆಯ್ತು ಸೊ ಅದಕ್ಕೆ ಲಸ ಅಂತ ಇಟ್ಟು ಇದರದ ಎಂಟು ಎಂಬತ್ನಾಲ್ಕು ಸಾವಿರದ ಒಂಬೈನೂರ ನಲ್ವತ್ತೆರಡು ಡಿವೈಡೆಡ್ ಬೈ ಮೂವತ್ಮೂರು ಓಕೆ ಸೊ ಎಷ್ಟ್ ಬರ್ತಾ ಇದೆ ಇದು ಎರಡು ಐದು ಏಳು ನಾಲ್ಕು ಓಕೆ ಸೊ ಟ್ರೈ ಮಾಡೋಣ ಜಾಗ ಸಾಲ್ತಿಲ್ಲ ಒಂದ್ ನಿಮಿಷ ಎಂಟು ನಾಲ್ಕು ಓಕೆ ಸೊ ಇಲ್ಲಿ ಟ್ರೈ ಮಾಡೋಣ ಎಂಟು ಇಲ್ಲ ಒಂದ್ ಸ್ವಲ್ಪ ಇರೇಜಾಲ್ ಓಕೆ ಇಲ್ಲಿ ನೋಡಿ ಎಂಟು ನಾಲ್ಕು ಒಂಬತ್ತು ನಾಲ್ಕು ಎರಡನ್ನ ಎಷ್ಟ್ರಿಂದ ಭಾಗಕಾರ ಮಾಡ್ಬೇಕು ಮೂವತ್ ಮೂರರಿಂದ ಭಾಗಾಕಾರ ಮಾಡ್ಬೇಕು ಓಕೆ ಸೊ ಮೂವತ್ಮೂರು ಎರಡ್ಲೆ ಎಷ್ಟು ಅರವತ್ತಾರು ಬಂತು ಅರವತ್ತಾರು ಬಂದ್ರೆ ಇಲ್ಲಿ ಎರಡು ಎರಡು ಉಳಿತು ಇಲ್ಲ ಇಲ್ಲಿ ಸಾರಿ ಒಂದ್ ನಿಮಿಷ ಸೊ ಇನ್ನೊಂದ್ ಮಾಡೋಣ ಮೂವತ್ಮೂರರಿಂದ ನಾನು ಭಾಗಕಾರ ಮಾಡ್ತೀನಿ ಎಂಟು ನಾಲ್ಕು ಒಂಬತ್ತು ನಾಲ್ಕು ಎರಡನ್ನ ಸೊ ಮಾಡಿದಾಗ ನೋಡಿ ಈಗ ಮೂವತ್ಮೂರು ಎರಡ್ಲೆ ಎಷ್ಟಾಗತ್ತೆ ಇದು ಅರವತ್ತಾರಾಯ್ತು ಅರವತ್ತಾರು ಆದ ತಕ್ಷಣ ಹದ್ನಾಲ್ಕರಲ್ಲಿ ಹದಿನಾಲ್ಕರಲ್ಲಿ ಆರು ಹೋದ್ರೆ ಎಂಟು ಬಂತು ಸೊ ಇಲ್ಲಿ ಎಂಟರಲ್ಲಿ ಆ ಏಳು ಹೋದ್ರೆ ಒಂದ್ ಬಂತು ಸೊ ಇಲ್ಲಿ ಉಳಿದಿರೋದೆಷ್ಟು ಒಂಬತ್ತು ಓಕೆ ಸೊ ಉಳಿದ ತಕ್ಷಣ ಈಗ ಮೂವತ್ ಮೂರು ಮೂವತ್ಮೂರು ಆರ್ಲೆ ಅಂದ್ರೆ ಎಷ್ಟು ಮೂವತ್ ಮೂರು ಇಂಟು ಆರು ಆರ್ಮೂರ್ಲೆ ಹದಿನೆಂಟು ಆರ್ ಮೂರ್ಲೆ ಹದಿನೆಂಟು ಒಂದೂರ ತೊಂಬತ್ತೆಂಟು ಆಗುತ್ತೆ ಇದಕ್ಕಿಂತ ಜಾಸ್ತಿ ಆಗುತ್ತೆ ಸೊದಕ್ಕೆ ಮೂವತ್ ಮೂರು ಇಂಟು ಐದು ಐದ್ ಮಾಡ್ಬಿಟ್ರೇನು ಐದ್ ಮೂರ್ಲೆ ಹದಿನೈದು ಐದ ಮೂರ್ಲೆ ಹದ್ನೈದು ಒಂದೂರ ಅರವತ್ತೈದು ಒಂದ್ ನೂರ ಅರವತ್ತೈದು ಆದ ತಕ್ಷಣ ಎಷ್ಟು ನಾಲ್ಕ್ ಬಂತು ಮತ್ತೆ ಎರಡು ಬಂತು ಇದಾದ್ಮೇಲೆ ಒಂದ್ ಇಳಿಸ್ತೀನಿ ಫೋರ್ ಬರುತ್ತೆ ಸೊ ಫೋರ್ ಬಂದ ತಕ್ಷಣ ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಇಲ್ಲೇ ನೋಡಿ ಇಲ್ಲೇ ನೋಡಿ ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಬಟ್ ಜಾಸ್ತಿ ಆಗುತ್ತೆ ಸೊದಕ್ಕೆ ಮೂರ್ ಏಳೆ ಮೂರ್ ಏಳೆ ಅಂದ್ರೆ ಮೂವತ್ ಮೂರು ಇಂಟು ಏಳ್ ಮಾಡಿದೆ ಏಳು ಮೂರ್ಲೆ ಇಪ್ಪತ್ತೊಂದು ಇಪ್ಪತ್ತೊಂದು ಮತ್ತೆ ಇಪ್ಪತ್ತೊಂದು ಇಪ್ಪತ್ಮೂರು ಓಕೆ ಸೊ ಆ ಇಲ್ಲಿ ಸಾರಿ ಇಲ್ಲಿ ಐದ್ ಇತ್ತು ಆದ್ಮೇಲೆ ಮತ್ತೆ ಏಳು ಬರುತ್ತೆ ಬಂದಾಗ ನೂರ ಮೂವತ್ತೊಂದು ಬಂತು ಸೊ ಉಳ್ದಿರೋದಷ್ಟು ಒಂದು ಮೂರು ಎರಡು ಓಕೆ ಸೊ ಒಂದು ಮೂರ್ ಎರಡು ಮೂವತ್ಮೂರು ನಾಲ್ಕು ಲೇ ಒಂದೂರ ಮೂವತ್ತೆರಡು ಸೊ ಅದು ನಾಲ್ಕ್ ಬರುತ್ತೆ ಓಕೆ ಸೊ ಸ್ವಲ್ಪ ಗುಣಾಕಾರನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಮಾಡಿದ್ರೆ ಈಸಿ ಆಗತ್ತೆ ಬಟ್ ಎಕ್ಸಾಮ್ ಅಲ್ಲಿ ಇಷ್ಟು ಟೈಮ್ ಇರಲ್ಲ ಎಕ್ಸಾಮ್ ಅಲ್ಲಿ ಇಷ್ಟು ಟೈಮ್ ಇರಲ್ಲ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗುತ್ತೆ ಫಸ್ಟ್ ಡಿಜಿಟ್ ಬಂದ ತಕ್ಷಣ ಓಕೆ ಎಕ್ಸಾಮ್ ಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಮೂವತ್ ಮೂರರಿಂದ ನೀವು ಭಾಗಕಾರ ಮಾಡುವಾಗ ಫಸ್ಟ್ ಡಿಜಿಟ್ ಟೂ ಅಂತ ಬಂದ್ರೆ ಫಸ್ಟ್ ನೋಡ್ಬಿಡ್ಬೇಕು ಇದು ಇದು ಇದೆ ಸೊ ಇವೆರಡು ಅಲ್ಲ ಅಂತ ಓಕೆ ಸೊ ಅದಾದ್ಮೇಲೆ ಇದು ಇಲ್ಲಿ ಸ್ವಲ್ಪ ಫೋಕಸ್ ಮಾಡಿ ಇಲ್ಲಿ ಸ್ವಲ್ಪ ಫೋಕಸ್ ಮಾಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇದೀನಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಫಸ್ಟ್ ಡಿಜಿಟ್ ಟೂ ಅಂತ ನಮಗ್ ಕನ್ಫರ್ಮ್ ಆಗುತ್ತೆ ರಿಪೀಟ್ ಅಂತ ಹೇಳ್ತಿದ್ರೆ ಅದನ್ನ ಹೇಳ್ತಾ ಇದೀನಿ ಸೊ ನೋಡಿ ಇದು ಇದಂತ್ರು ಇದಂತೂ ಸ್ಟೆಪ್ಸ್ ಗೊತ್ತಾಯ್ತು ನಿಮಗೆ ಎರಡು ಸಂಖ್ಯೆಗಳು ಗುಣಲಬ್ಧ ಡಿವೈಡೆಡ್ ಮಸಾ ಮಾಡಿದ್ರೆ ಲಸಾ ಸಿಗತ್ತಂತ ಸೊ ಎಕ್ಸಾಮ್ ಅಲ್ಲಿ ಇಷ್ಟೊಂದು ಟೈಮ್ ಇರಲ್ಲ ಸೊ ಅವಾಗ ಏನ್ ಮಾಡಬೇಕು ಥರ್ಟಿ ತ್ರೀ ಇಂದ ನೀವು ಇದನ್ನ ಡಿವೈಡ್ ಮಾಡಕ್ ಹೋದಾಗ ಫಸ್ಟ್ ಡಿಜಿಟ್ ಫಸ್ಟ್ ಡಿಜಿಟ್ ಎರಡು ಯಾವ ಎಕ್ಸಾಮ್ ಬರೀತೀರ ಅಂತ ಹೇಳಿ ಅಲ್ಲಿ ಅದನ್ನ ಹೇಳ್ತೀನಿ ಓಕೆ ಸೊ ಫಸ್ಟ್ ಡಿಜಿಟ್ ಎರಡು ಅಂತಂದ ಗೊತ್ತ ತಕ್ಷಣ ಇವೆರಡು ಆನ್ಸರ್ ಅಲ್ಲ ಅಂತ ತಿಳ್ಕೋಬೇಕು ಸೊ ಇಲ್ಲಿನೂ ಸಪೋಸ್ ಎರಡ್ ಸಾವಿರದ ಐದ್ನೂರ್ ಬದ್ಲಿ ಒಂದ್ ಸಾವಿರದ ಐದ್ನೂರ್ ಇದ್ರೆ ಟಕ್ ಅಂತ ಇದನ್ನೇ ಆನ್ಸರ್ ಅಂತ ಏನ್ ಮಾಡ್ಬೇಕು ಅರ್ಥ ಮಾಡ್ಕೋಬೇಕು ಓಕೆ ಸೊ ಕೆ ಎಸ್ ಫಿಲಿಮ್ಸ್ ಅಲ್ಲಿ ಕ್ಯಾಲ್ಕುಲೇಟರ್ ಇಲ್ಲ ಕ್ಯಾಲ್ಕುಲೇಟರ್ ಅಲವಿಲ್ಲ ಓಕೆ ಸೊ ಇಲ್ಲ ಮೇನ್ಸ್ ಅಲ್ಲಿ ಇದೆ ಮೇನ್ಸ್ ಅಲ್ಲಿ ನಾರ್ಮಲ್ ಕ್ಯಾಲ್ಕುಲೇಟರ್ ಇದೆ ಓಕೆ ಸೊ ಇದು ಒಂದ್ ವೇಳೆ ಹದಿನೈದು ಆಗಿದ್ರೆ ಏನೇ ಆನ್ಸರ್ ಅಂತ ಪಟ್ ಅಂತ ಕ್ಲಿಕ್ ಮಾಡ್ಬಿಡ್ಬೇಕು ಈಗ ಎರಡು ಕಡೆ ಎರಡಿದೆ ಇಲ್ಲೂ ಎರಡಿದೆ ಇಲ್ಲೂ ಎರಡಿದೆ ನೆಕ್ಸ್ಟ್ ಡಿಜಿಟ್ ನೆಕ್ಸ್ಟ್ ಐದಿದೆ ಡಿಜಿಟು ಐದಿದೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ಸಂಖ್ಯೆ ಯಾವುದೇ ಒಂದು ಸಂಖ್ಯೆ ಸೊನ್ನೆಯಿಂದ ಕೊನೆಗೊಳ್ತಿದ್ರೆ ಓಕೆ ಹತ್ತಾಯ್ತು ಇಪ್ಪತ್ತಾಯ್ತು ಅದಕ್ಕೆ ಬೇರೆ ಒಂದು ಸಂಖ್ಯೆಯಿಂದ ಯಾವ ಸಂಖ್ಯೆ ಜೀರೋದಿಂದ ಕೊನೆಗೊಳ್ಳುತ್ತಲ್ಲ ಸೊ ಆ ಸಂಖ್ಯೆಯನ್ನ ನೀವು ಆ ಏನು ಮೂವತ್ ಮೂರು ಅಂತ ನಂಬರ್ ಇಂದ ಗುಣಾಕಾರ ಮಾಡಿದ್ರೆ ಲಾಸ್ಟ್ ಡಿಜಿಟ್ ಏನ್ ಬರ್ಬೇಕು ಬರುತ್ತೆ ಝೀರೋ ಬರುತ್ತೆ ಒಂದು ಪ್ರಿಂಟ್ ಕೊಡ್ತಾ ಇದ್ದೀನಿ ಓಕೆ ಸೊ ಇವಾಗ ನಾವು ಸಾಲ್ವ್ ಮಾಡುವಾಗ ಫಸ್ಟ್ ಡಿಜಿಟ್ ಎರಡು ಅಂತ ಗೊತ್ತಾಯ್ತು ಓಕೆ ಎರಡರ್ ಇರುವಂತಹ ಸಂಖ್ಯೆಗಳು ಎ ಮತ್ತು ಬಿ ಸೊ ಹೀಗಾಗಿ ಇವೆರಡರಲ್ಲಿ ಆನ್ಸರ್ ಇದೆ ಅಂತ ನಮಗ್ ಗೊತ್ತಾಗತ್ತೆ ಸೊ ಎರಡರಲ್ಲಿ ಅದೇ ಈಗ ಹೇಳ್ತಾ ಇದೀನಿ ಎರಡರಲ್ಲಿ ಆನ್ಸರ್ ಇದೆ ಅಂತ ಗೊತ್ತಾಗುತ್ತೆ ಬಟ್ ಬಿ ಆನ್ಸರ್ ಆಗಲ್ಲ ಅಂತ ನೋಡಿದ ತಕ್ಷಣ ಹೇಳ್ಬೋದು ಯಾಕೆ ಹೇಳ್ಬೋದಂದ್ರೆ ಎರಡ್ ಸ ಇಪ್ಪತ್ತೈದು ಸಾವಿರ ಇಂಟು ಮೂವತ್ ಮಾಡಿದ್ರೆ ಲಾಸ್ಟ್ ಡಿಜಿಟ್ ಅಲ್ಲಿ ಜೀರೋ ಬರುತ್ತೆ ಎರಡು ಜೀರೋ ಮಿನಿಮಮ್ ಬಂದೇ ಬರುತ್ತೆ ಯಾಕಂದ್ರೆ ನೀವು ಹತ್ತಕ್ಕೆ ನೋಡಿ ಹತ್ತಕ್ಕೆ ನೀವು ಬೇಕಾದ ನಂಬರ್ ತಗೊಳ್ಳಿ ಒಂದ್ ಹದಿನೇಳು ತೊಗರಿ ನೂರ ಎಪ್ಪತ್ತಾಗತ್ತೆ ಹತ್ತೊಂಬತ್ತರಿಂದ ಗುಣಿಸಿ ಎಷ್ಟಾಗುತ್ತೆ ನೂರ ತೊಂಬತ್ ಆಗುತ್ತೆ ಅದೇ ರೀತಿ ಯಾವ ಸಂಖ್ಯೆ ಝೀರೋದಿಂದ ಕೊನೆಗೊಳ್ಳುತ್ತೋ ಯಾವ ಸಂಖ್ಯೆ ಝೀರೋದಿಂದ ಕೊನೆಗೊಳ್ಳುತ್ತೆ ಅದನ್ನ ನೀವು ಯಾವುದೇ ನಂಬರ್ ಇಂದ ಗುಣಾಕಾರ ಮಾಡಿ ಕೊನೆಯ ಸ್ಥಾನ ಜೀರೋ ಬರ್ಲೇಬೇಕು ಸೊ ಅದಕ್ಕೆ ನಾನು ಎರಡು ಬಂದ ತಕ್ಷಣ ಇದನ್ನೂ ಆನ್ಸರ್ ಅಲ್ಲ ಅಂತ ಕನ್ಫರ್ಮ್ ಆಗಿ ಇದನ್ನ ಟಿಕ್ ಮಾಡ್ತೀನಿ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಲಾಸ್ಟ್ ಟೈಮ್ ಏನಪ್ಪಾ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಇಷ್ಟು ಟೈಮ್ ಸ್ಪೆಂಡ್ ಮಾಡಬೇಡಿ ಸ್ವಲ್ಪ ತಲೆ ಓಡ್ಸಕ್ ಸ್ಟಾರ್ಟ್ ಮಾಡ್ಬೇಕು ಏನಂದ್ರೆ ಈಗ ನಾವು ಭಾಗಕಾರ ಮಾಡಿದ್ವಿ ಮೂವತ್ ಮೂರಿಂದ ಈ ಸಂಖ್ಯೆನ ಭಾಗಕಾರ ಮಾಡುವಾಗ ಫಸ್ಟ್ ಏನ್ ಬಂತು ಆನ್ಸರ್ ಟೂ ಬಂತು ಓಕೆ ಸೊ ಭಾಗಾಕಾರ ಮಾಡುವಾಗ ಫಸ್ಟ್ ಟೂ ಬಂತು ಟೂ ಬಂದ ತಕ್ಷಣ ಆಪ್ಷನ್ ಬಿ ಆಪ್ಷನ್ ಡಿ ನಮ್ದು ಅಲ್ಲ ಅಂತ ಬಿಟ್ಬಿಡೋದು ಸೊ ಇವೆರಡರಲ್ಲಿ ಆನ್ಸರ್ ಇರುತ್ತಂತ ಗೊತ್ತಾಯ್ತು ಸೊ ಇಲ್ಲಿ ಇಪ್ಪತ್ತೈದು ಸಾವಿರ ಇದೆ ಅಲ್ಲ ಸೊ ಯಾವುದೇ ಸಂಖ್ಯೆ ಜೀರೋದಿಂದ ಕೊನೆಗೊಂಡ್ರೆ ಅದನ್ನ ನಾವು ಗುಣಾಕಾರ ಬೇಕಾದ ನಂಬರ್ ಅಲ್ಲಿ ಗುಣಾಕಾರ ಮಾಡಿ ಲಾಸ್ಟ್ ಜೀರೋ ಬರಬೇಕು ಬಟ್ ಬರುವಂತ ಗುಣಲಬ್ಧ ಏನಾಗಿರ್ಬೇಕು ಇಲ್ಲಿ ಇಲ್ಲಿ ಚೇಂಜ್ ಇದೆ ಸೊ ಅದಕ್ಕೆ ನಾನು ಫುಲ್ ಸಾಲ್ವ್ ಮಾಡ್ದೆ ಇದೇ ಆನ್ಸರ್ ಅಂತ ಕ್ಲಿಕ್ ಮಾಡ್ತೀನಿ ಸೊ ಇಂಥದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ಈಗ ಜಸ್ಟ್ ಮೂರೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ನೆಕ್ಸ್ಟ್ ಮಾಡಿ ಇದನ್ನ ನಿನ್ನೆ ಮಾಡಿದ್ದೀವಿ ಯು ಖುಷಿ ಆಗಿದ್ದೀರಾ ಮಾಡಿ ಟ್ರೈ ಮಾಡಿ ಒಂದ್ ನಿಮಿಷ ಟೈಮ್ ಕೊಡ್ತೀನಿ ಇದನ್ನ ಮರ್ತ ಹೋಗಿದ್ರೆ ಸರಿಯಲ್ಲ ಮರಿಬಾರ್ದು ನಿನ್ನೆ ಮಾಡಿದ್ದೀವಿ ಬಹಳಷ್ಟು ಪ್ರಾಬ್ಲಮ್ಸ್ನ ಮಾಡಿದೀವಿ ಇದರ ಆಮೇಲೆ ಓಕೆ ವೆರಿ ಗುಡ್ ಪ್ರಸನ್ನ ಇಪ್ಪತ್ತೆರಡು ಇಲ್ಲ ಆಪ್ಷನ್ ಅಲ್ಲಿ ಇಲ್ಲ ಹಾ ಸೊ ನಿನ್ನೆ ದಿವಸ ನಿನ್ನೆ ದಿವಸ ಏನ್ ಮಾಡಿದ್ವಿ ಮೂರ್ ಸಂಖ್ಯೆಯನ್ನ ಕೊಟ್ಟಾಗ ಮಸ ಯಾವತರ ತರ ಹಿಡಿಬೇಕಂದ್ರೆ ಚಿಕ್ಕ ಎರಡು ಸಂಖ್ಯೆಗಳನ್ನ ತಗೋಬೇಕು ಚಿಕ್ಕ ಸಂಖ್ಯೆ ಅರವತ್ ಇದೆ ಸೊ ಇಲ್ಲಿ ಒಂದ್ ನೂರ ಐದಿದೆ ಸೊ ಅರವತ್ ಮೂರ್ ಒಂದೇ ಅರ್ವತ್ ಮೂರು ಇಲ್ಲಿ ಎರಡು ಉಳಿತು ನಾಲ್ಕು ಉಳಿತು ನಲ್ವತ್ತೆರಡರಿಂದ ಮತ್ತೆ ಈ ಸಂಖ್ಯೆಯನ್ನ ಭಾಗಕಾರ ಮಾಡ್ಬೇಕು ಅರವತ್ ಮೂರ್ ಬಂತು ಸಾವ್ರ ನಲ್ವತ್ತೆರಡು ಒಂದೇ ನಲ್ವತ್ತೆರಡು ಉಳಿದಿದ್ದೆಷ್ಟು ಇಪ್ಪತ್ತೊಂದು ಉಳಿತು ಸೊ ಮತ್ತ ಈ ಸಂಖ್ಯೆಯನ್ನ ಭಾಗಕಾರ ಮಾಡೋಣ ನಲ್ವತ್ತೆರಡನ್ನ ಸೊ ಇಪ್ಪತ್ತೊಂದೆರಡ್ಲೆ ಎಷ್ಟು ನಲ್ವತ್ತೆರಡು ಸೊ ಜೀರೋ ಜೀರೋ ಬಂತು ಈಗ ಈ ಇಪ್ಪತ್ತೊಂದನ್ನ ತಗೊಂಡು ಏನ್ ಮಾಡೋಣ ಉಳಿದ ಸಂಖ್ಯೆನ ಉಳಿದ ಸಂಖ್ಯೆ ಇಪ್ಪತ್ತೊಂದರಿಂದ ಏನ್ ಭಾಗಕಾರ ಮಾಡ್ಬೇಕು ಎರಡ್ನೂರ ಹತ್ತನ್ನ ಮಾಡ್ಬೇಕು ಇಪ್ಪತ್ತೊಂದ್ ಹತ್ಲೆ ಎರಡ್ ಹತ್ತು ಓಕೆ ಸೊ ಈಸಿ ಆಗಿತ್ತು ನಿನ್ನೆ ದಿವ್ಸ ಇವುಗಳನ್ನ ಬಹಳಷ್ಟು ನಾವ್ ಏನ್ ಮಾಡಿದ್ವಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ದೀವಿ ಓಕೆ ಸೊ ಎಲ್ರು ಆನ್ಸರ್ ಇಪ್ಪತ್ತೊಂದ್ ಬರ್ತಿದ್ಯಾ ಅಥವಾ ರಿಪೀಟ್ ಮಾಡ್ಬೇಕಾ ಯಾರಿಗೂ ರಿಪೀಟ್ ಮಾಡಬೇಕು ರಿಪೀಟ್ ಅಂತ ಆರ್ ಅಂತ ಟೈಪ್ ಮಾಡಿ ಓಕೆ ಮೂರ್ ಮೂರು ಜನ ರಿಪೀಟ್ ಅಂತಿದ್ದಾರೆ ನಾಲ್ಕು ಜನ ರಿಪೀಟ್ ಅಂತಿದ್ದಾರೆ ಅದ್ರ ಡಬಲ್ ರಿಪೀಟ್ ಅಲ್ಲ ಅಂತಿದ್ರೆ ಸೊ ಯಾರ್ಯಾರೀಗ ರಿಪೀಟ್ ಅಂತಿದ ಅಂತ ಟೈಪ್ ಮಾಡಿದ್ರೋ ಅಥವಾ ರಿಪೀಟ್ ಮಾಡ್ಬೇಕಂತ ಯಾರ ಇದೆಯೋ ಅವ್ರಿಗೆ ಹೇಳ್ತಾ ಇದೀನಿ ಒಂದೆರಡು ದಿವಸ ದಿವ್ಸ ಫುಲ್ ಕೂತ್ಕೊಂಡು ಸಾಲ್ವ್ ಮಾಡಿ ಫುಲ್ ಪ್ರಾಕ್ಟೀಸ್ ಮಾಡಿ ಅಂದ್ರೆ ಇದು ಈಸಿ ಆಗುತ್ತೆ ಯಾಕಂದ್ರೆ ಮುಂದೆಲ್ಲ ಇದ್ರ ಮೇಲೆನೆ ಡಿಪೆಂಡೆಂಟು ಲಸ ಮೋಸನ ಫಸ್ಟ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇದ್ರ ಮೇಲೆನೆ ಏನ್ ಬರುತ್ತೆ ಪ್ರಾಬ್ಲಮ್ಸ್ ಬಹಳ ಬರುತ್ತೆ ಸೊ ಅದಕ್ಕೆ ಒಂದು ಕೊನೆ ಬಾರಿ ಇದನ್ನ ರಿಪೀಟ್ ಮಾಡ್ಬಿಡ್ತೀನಿ ಸೊ ಉಳಿದೋರ್ ಬೇಜಾರ್ ಮಾಡ್ಕೋಬೇಡಿ ಯಾಕಂದ್ರೆ ಅವರೆಲ್ಲರೂ ನಮ್ ಫ್ರೆಂಡ್ಸ್ ಸೊ ಅವರಿಗೂ ನಾವ್ ಹೆಲ್ಪ್ ಮಾಡ್ಬೇಕಾಗತ್ತೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ಹೋಗ್ತೀನಿ ಸೊ ನೋಡಿ ಇಲ್ಲಿರುವಂತ ಅತಿ ಚಿಕ್ಕ ಸಂಖ್ಯೆಯಿಂದ ನೆಕ್ಸ್ಟ್ ದೊಡ್ಡ ಸಂಖ್ಯೆಯನ್ನ ಡಿವೈಡ್ ಮಾಡ್ತೀನಿ ಸೊ ಅರವತ್ ಮೂರ್ ಒಂದ್ಲೆ ಅರವತ್ ಮೂರ್ ಬಂತು ಕೆಳಗಡೆ ಇದನ್ನ ಕಳದ್ರೆ ಐದ್ರಲ್ಲಿ ಮೂರ್ ಹೋದ್ರೆ ಎರಡು ಹತ್ತರಲ್ಲಿ ಆರು ಹೋದ್ರೆ ನಾಲ್ಕ್ ಬಂತು ಸೊ ಇಷ್ಟಿಟ್ಟು ಈಗ ಏನ್ ಮಾಡ್ತೀವಿ ಈ ನಂಬರ್ ನ ಡಿವೈಡ್ ಮಾಡ್ತೀವಿ ಈ ನಂಬರ್ ಅನ್ನ ಇಲ್ಲಿ ತಗೊಂಡ್ ಬಂದು ಅರ್ವತ್ ಮೂರ್ನಾ ನಲ್ವತ್ತೆರಡರಿಂದ ಬಂದಂತ ಶೇಷದಿಂದ ಡಿವೈಡ್ ಮಾಡ್ತೀವಿ ನಲ್ವತ್ತೆರಡು ಒಂದ್ಲೆ ನಲ್ವತ್ತೆರಡು ಆಯ್ತು ಉಳಿದಿದ್ದೆಷ್ಟು ಮೂರಲ್ಲಿ ಎರಡ್ ಹೋದ್ರೆ ಒಂದು ಆರಲ್ಲಿ ನಾಲ್ಕ್ ಹೋದ್ರೆ ಎರಡು ಸೊ ಶೇಷ ಇಪ್ಪತ್ತೊಂದು ಬಂತು ನಮಗ್ ಜೀರೋ ಬರ್ಬೇಕು ಶೇಷ ಏನ್ ಮಾಡು ಜೀರೋ ಬರೋವರೆಗೂ ಇದನ್ನ ನಾವು ಡಿವೈಡ್ ಮಾಡ್ತೀವಿ ಸೊ ಇದನ್ನ ಇಲ್ಲಿಟ್ಟು ಮತ್ತ ಈ ಸಂಖ್ಯೆ ಯಾವ್ದರಿಂದ ಹಿಂದೆ ಭಾಗಾಕಾರ ಮಾಡಿದ್ವಲ್ಲ ಇಲ್ಲಿ ತಗೊಂಡ್ ಬಂದೆ ನಲ್ವತ್ತೆರಡ್ ಇದೆ ಸೊ ಇಪ್ಪತ್ತೊಂದು ಎರಡ್ ನಲ್ವತ್ತೆರಡು ಸೊ ಈಗ ಏನಾಯ್ತು ಜೀರೋ ಜೀರೋ ಬಂತು ಝೀರೋ ಜೀರೋ ಬರೋವರೆಗೂ ನಾವು ಸಂಖ್ಯೆಗಳನ್ನ ಅರವತ್ ಮೂರನ್ನ ಮೊದ್ಲು ತಗೊಂಡೆ ಆಮೇಲೆ ನಲ್ವತ್ತೆರಡು ಇತ್ತು ನಲ್ವತ್ತೆರಡ್ ಆದ್ಮೇಲೆ ಇದೇನ ಅರವತ್ ಮೂರನ್ನ ಬಂದಂತ ಶೇಷದಿಂದ ಭಾಗಾಕಾರ ಮಾಡಿದೆ ಸೊ ಅವಾಗ ಮತ್ತೆ ಶೇಷ ನಲ್ವತ್ತೊಂದ್ ಬಂತು ಸೊ ಅವಾಗ ಹಿಂದಿನ ಶೇಷವನ್ನ ಹಿಂದಿನ ಸ್ಟೇಜಿನ ಶೇಷವನ್ನ ನಾನೇನ್ ಮಾಡ್ತೀನಿ ಮತ್ತೆ ಇಲ್ಲಿ ಇಡ್ತೀನಿ ಸೊ ಅವಾಗ ಬಂದಂತ ಈಗ ಬಂದಂತ ಶೇಷದಿಂದ ಮುತ್ತು ಅವ್ರಿಗೆ ವಿಡಿಯೋ ಪ್ಲೇ ಆಗ್ತಿಲ್ಲ ಅಂತ ಸ್ವಲ್ಪ ರಿಫ್ರೆಶ್ ಮಾಡಿ ನಂದಂತೂ ಕರೆಕ್ಟ್ ಆಗಿ ಬರ್ತಾ ಇದೆ ಸೊ ಈ ತರ ಮಾಡಿ ಜೀರೋ ಜೀರೋ ಬಂತು ಈ ಒಂದ್ ತಗೊಂಡು ಮುಂದಿನ ಸಂಖ್ಯೆಯನ್ನ ಡಿವೈಡ್ ಮಾಡ್ತೀನಿ ಸೊ ಇಪ್ಪತ್ತೊಂದು ಡಿವೈಡೆಡ್ ಬೈ ಎರಡ್ ಸೊ ಈಸಿ ಹತ್ಲೆ ಎರಡ್ ನೂರ ಹತ್ತು ಓಕೆ ಸೊ ಜೀರೋ ಜೀರೋ ಓಕೆ ಸೊ ನೆಕ್ಸ್ಟ್ ಇನ್ನೂ ಒಂದ್ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ ಓಕೆ ಈ ಪ್ರಾಬ್ಲಮ್ ನೋಡಿ ಯೋಚನೆ ಮಾಡಿ ನಿನ್ನೆ ದಿವಸ ಎರಡನ್ನು ಡಿಸ್ಕಸ್ ಮಾಡಿದೆ ಏನಂತಂದ್ರೆ ಲಸ ಅ ನಾವು ಯಾವಾಗ ಬಳಸ್ತೀವಿ ಮಸಾ ನ ಯಾವಾಗ ಬಳಸ್ತೀವಿ ಅಂತ ಓಕೆ ಸೊ ಅದನ್ನ ಹೇಳದೆ ಕೇಳದೆ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಕೊಟ್ಟಿದ್ದೀನಿ ಸುಲೋಚನಾ ಸರ್ ಎರಡ್ನೂರ ಹತ್ತನ್ನ ಹೇಗೆ ಮಾಡೋದು ಏನಿಲ್ಲ ನಾವ್ ಇಲ್ಲಿ ಬಂತಲ್ಲ ನೋಡಿ ಎರಡ್ನೂರ ಹತ್ತು ಇಪ್ಪತ್ತೊಂದು ಬಂತಲ್ಲ ಬಂದ ತಕ್ಷಣ ಈಗ ಇಪ್ಪತ್ತೊಂದರಿಂದ ಇದು ಏನಾಯ್ತು ಜೀರೋ ಜೀರೋ ಬಂತು ಸೊ ಯಾವ ಸಂಖ್ಯೆಯಿಂದ ಜೀರೋ ಜೀರೋ ಬರ್ತಲ್ಲ ಆ ಸಂಖ್ಯೆಯನ್ನ ತಗೊಂಡು ಉಳಿದ ದೊಡ್ಡಂತ ದೊಡ್ಡದಾದ ಸಂಖ್ಯೆಯನ್ನ ಡಿವೈಡ್ ಮಾಡ್ಬಿಡುದು ಇಪ್ಪತ್ತೊಂದು ಬಂತು ಇಪ್ಪತ್ತೊಂದಿನಿಂದ ಏಳ್ನೂರ ಹತ್ತನ ಡಿವೈಡ್ ಮಾಡಿದೆ ಇಪ್ಪತ್ತೊಂದು ಹತ್ಲಿ ಏಳ್ನೂರ ಹತ್ತು ಸೊ ಜೀರೋ ಜೀರೋ ಆಯ್ತು ಸೊ ಅವಾಗ ಈ ಸಂಖ್ಯೆ ಇಪ್ಪತ್ತೊಂದು ರಿಂದ ಎಲ್ಲಾ ಸಂಖ್ಯೆಗಳು ಭಾಗ ಆಗುತ್ತೆ ಅಂತ ಗೊತ್ತಾಯ್ತು ಓಕೆ ಸೊ ಆ ಓಕೆ ಸೊ ಇದನ್ನ ನೋಡಿ ನಿನ್ನೆ ದಿವ್ಸ ನಿನ್ನೆ ದಿವಸ ಕ್ಲಾಸ್ ಮುಗಿಸುವಾಗ ನಾನು ಎರಡ್ರ ಬಗ್ಗೆ ಹೇಳಿದೆ ನಾವು ಲಹಸನ್ನ ಯಾವ ಇಲ್ಲಾಂದ್ರೆ ಈ ಪ್ರಾಬ್ಲಮ್ ಸ್ಕಿಪ್ ಮಾಡೋಣ ಈ ಪ್ರಾಬ್ಲಮ್ ಗೆ ಮುಂದ್ ಬರೋಣ ಬಟ್ ಮುಂದಿನ ಪ್ರಾಬ್ಲಮ್ ಒಂದು ಇಲ್ಲ ಆ ಬೇಡ ಈ ಪ್ರಾಬ್ಲಮ್ ಮಾಡಿ ಹೋಗೋಣ ನಿನ್ನೆ ಹೇಳಿದೆ ಲಸ ಅ ಗಳನ್ನ ಯಾವಾಗ್ ಮಾಡ್ತೀವಿ ಮಸ ಅ ಪ್ರಾಬ್ಲಮ್ ಗಳನ್ನ ಯಾವಾಗ್ ಮಾಡ್ತೀವಿ ಅಂತ ಓಕೆ ಸೊ ಗಂಟೆಯ ಒಂದು ಎಕ್ಸಾಂಪಲ್ ಕೊಟ್ಟಿದೆ ಗಂಟೆಗಳು ಇರ್ತವೆ ಬಹಳಷ್ಟು ಸೊ ಅವು ಒಮ್ಮೆಲೆ ಒಮ್ಮೆಲೆ ಬಾರಿಸಿದ್ರೆ ಆ ಯಾವಾಗ ಬಾರಿಸ್ತಾವ ಅನ್ನೋದ್ರಿಗೆ ಲಸ ತಗೋಬೇಕು ಮಸ ಯಾವಾಗ ಅಂತಂದ್ರೆ ಈ ಮೂರ್ನಾಲ್ಕು ಕಂಬಗಳಿರುತ್ತೆ ಮೂರ್ನಾಲ್ಕು ಕಂಬಗಳನ್ನ ಅತಿ ದೊಡ್ಡದಾಗಿ ಕಟ್ ಮಾಡುವಂತಹದ್ದೆಷ್ಟು ಅನ್ನೋದ್ರ ಬಗ್ಗೆ ಮಾಡ್ಬೇಕಂತ ನಿನ್ನೆ ಕ್ಲಾಸ್ ಮಿಜು ಆಗಿ ಹೇಳಿದ್ದೆ ಸೊ ಈಗ ಹೇಳ್ತೀನಿ ಕ್ವಶನ್ ಏನಂತ ಹೇಳಿ ನಿಮಗೆ ಯೋಚನೆ ಮಾಡಕ್ ಬಿಡ್ತೀನಿ ಸೊ ಏನಂದ್ರೆ ಈಗ ಆ ಫೈಂಡ್ ದ ಲೆಂತ್ ಆಫ್ ಅ ಪ್ಲಾಂಕ್ ವಿಚ್ ಕ್ಯಾನ್ ಬಿ ಯೂಸ್ ಟು ಮೇಜರ್ ಎಕ್ಸಾಕ್ಟ್ಲಿ ದ ಲೆಂತ್ ಆಫ್ ಫೋರ್ ಮೀಟರ್ ಫಿಫ್ಟಿ ಸೆಂಟಿಮೀಟರ್ ನೈನ್ ಮೀಟರ್ ನೈಂಟಿ ಸೆಂಟಿಮೀಟರ್ ಸಿಕ್ಸ್ ಮೀಟರ್ ಟ್ವೆಂಟಿ ಸೆಂಟಿಮೀಟರ್ ಇನ್ ಅ ಲೀಸ್ಟ್ ಟೈಮ್ ಅಂತ ಹೇಳ್ತಿದ್ರೆ ಸೊ ಇಂಗ್ಲಿಷ್ ಅಲ್ಲಿ ಇತ್ತು ಕನ್ನಡದಲ್ಲಿ ಕನಿಷ್ಠ ಸಮಯದಲ್ಲಿ ನಾಲ್ಕು ಮೀಟರ್ ಐವತ್ತು ಸೆಂಟಿಮೀಟರ್ ಒಂಬತ್ತು ಮೀಟರ್ ತೊಂಬತ್ತು ಸೆಂಟಿಮೀಟರ್ ಆರು ಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಉದ್ದವನ್ನು ನಿಖರವಾಗಿ ಅಳೆಯಲು ಬಹು ಬಳಸಬಹುದಾದ ಹಲಿಗೆ ಉದ್ದವನ್ನು ಕಂಡುಹಿಡಿಯರಿ ಅಂತ ಅಂದ್ರೇನು ಮೂರು ರಾಡ್ ಇದೆ ಮೂರು ರಾಡ್ ಮೂರು ಬೇರೆ ಬೇರೆ ಲೆಂತ್ ರಾಡ್ ಒಂದೇದ ಎಷ್ಟಿತ್ತು ಮೀಟರ್ ಐವತ್ತು ಸೆಂಟಿಮೀಟರ್ ನಾಲ್ಕು ಮೀಟರ್ ಐವತ್ತು ಸೆಂಟಿಮೀಟರ್ ಅಂದ್ರೆ ನಾಲ್ಕನೂರ ಐವತ್ತು ಸೆಂಟಿಮೀಟರ್ ಅಂತ ಬರಿಬಹುದು ಓಕೆ ಸೊ ನಾಲ್ಕನೂರ ಐವತ್ತು ಸೆಂಟಿಮೀಟರ್ ಅಂತ ಬರಿಬಹುದು ಒಂಬತ್ತು ಮೀಟರ್ ತೊಂಬತ್ತು ಸೆಂಟಿಮೀಟರ್ ಅಂದ್ರೆ ಒಂಬೈನೂರ ತೊಂಬತ್ತು ಸೆಂಟಿಮೀಟರ್ ಇದೆ ಸೊ ಅದಾದ್ಮೇಲೆ ಹದ್ನಾರು ಅಂತಂದ್ರೆ ಒಂದ್ ಸಾವಿರದ ಆರ್ನೂರ ಇಪ್ಪತ್ತು ಏನು ಸೆಂಟಿಮೀಟರ್ ಇದೆ ಅಂತ ಸೊ ಇವುಗಳನ್ನ ನಾವು ಅಳಿಬೇಕು ಓಕೆ ಸೊ ಈ ಮೂರು ಇವೇನಿದೆ ಅಲ್ಲ ಈ ಮೂರು ರಾಡ್ಗಳ ಒಂದು ಲೆಂತ್ ಅನ್ನ ಅಥವಾ ಅದ್ರ ಉದ್ದವನ್ನ ನಾವು ಅಳಿಬೇಕು ಸೊ ಬಟ್ ಅಳಿಯುವಾಗ ಇವುಗಳನ್ನ ಅಳಿಯುವಾಗ ನಮ್ಗೆ ಏನಾಗ್ಬೇಕಂದ್ರೆ ಕನಿಷ್ಠ ಸಮಯ ಯೂಸ್ ಮಾಡ್ಬೇಕು ಕನಿಷ್ಠ ಸಮಯದಲ್ಲಿ ಅಂದ್ರೆ ನಾನೀಗ ಒಂದೊಂದ್ ಸೆಂಟಿಮೀಟರ್ ಓಕೆ ಸೊ ನನ್ನ ಹತ್ರ ಒಂದ್ ಸೆಂಟಿಮೀಟರ್ ಅಹ್ ಏನಿದೆ ಟೇಪ್ ಇದೆ ಅದನ್ನ ತಗೊಂಡು ನಾನು ಅಳಿಬಹುದು ಒಂದ್ ಸೆಂಟಿಮೀಟರ್ ನ ಇಟ್ಕೊಂಡು ಎಲ್ಲವನ್ನೂ ನಾವು ಅಳಿಬಹುದು ಬಟ್ ಅಲ್ಲಿ ಏನಾಗುತ್ತೆ ಟೈಮ್ ಜಾಸ್ತಿ ಆಗುತ್ತೆ ಅವ್ರ ಏನ್ ಕೇಳ್ತಿದ್ರೆ ಕನಿಷ್ಠ ಸಮಯದಲ್ಲಿ ಅಂತ ಕೇಳ್ತಿದ್ರೆ ಸೊ ಕನಿಷ್ಠ ಸಮಯದಲ್ಲಿ ಅಂತಂದ್ರೆ ನಾವೇನ್ ಮಾಡ್ಬೇಕು ಅತಿ ದೊಡ್ಡದಾದಂತಹ ಅತಿ ದೊಡ್ಡದಾದಂತಹ ಒಂದು ಟೇಪ್ ಅನ್ನ ತಗೋಬೇಕು ಆ ಟೇಪ್ ಏನಂದ್ರೆ ಎಲ್ಲವನ್ನೂ ಅಳಿಯುವಂತ ಆಗ್ಬೇಕು ಓಕೆ ಸೊ ನಿನ್ನೆ ದಿವಸ ಹೇಳುವಾಗ ಹೇಳಿದೆ ಸಮನಾಗಿ ಕಟ್ ಮಾಡೋದು ಸಮನಾಗಿ ಕಟ್ ಮಾಡೋದು ಅಥವಾ ಇಲ್ಲಿ ಸಮನಾಗಿ ಅಳೆಯುವುದು ಅಂತ ಹೇಳಿದ್ದಾರೆ ಸೊ ಯಾವಾಗ ಮೂರು ಬೇರೆ ಬೇರೆ ಲೆಂತ್ ಗಳನ್ನ ಸಮನಾಗಿ ಕಟ್ ಮಾಡಿ ಅಥವಾ ಸಮನಾಗಿ ಅಳಿಯಿರಿ ಅಂತ ಹೇಳಿದಾಗ ನಾವೇನ್ ಮಾಡ್ಬೇಕಾಗತ್ತೆ ಮಸ ಅ ಕಂಡು ಹಿಡಿಬೇಕಾಗತ್ತೆ ಆ ಸಂಖ್ಯೆಯ ಮಸ ಅ ಕಂಡು ಹಿಡಿಬೇಕಾಗತ್ತೆ ಸೊ ಸಂಖ್ಯೆಗಳೇನು ಸಂಖ್ಯೆಗಳು ಇಲ್ಲಿ ನೋಡಿ ಇಲ್ಲಿ ಬೇಕಂತಾನೆ ಮೀಟರ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮಾಡ್ಕೊಂಡ್ರೆ ಸಂಖ್ಯೆಗಳೇನಾಯ್ತು ನಾಲ್ಕು ನೂರ ಐವತ್ತಾಯ್ತು ಒಂಬೈನೂರ ತೊಂಬತ್ತಾಯ್ತು ಇನ್ನೊಂದು ಹದಿನಾರು ನೂರ ಇಪ್ಪತ್ತಾಯ್ತು ಈ ಸಂಖ್ಯೆಗಳ ಮೊಸ ಎಷ್ಟಾಗುತ್ತೆ ಓಕೆ ಸೊ ನೈನ್ ನೈನ್ಟಿ ನೈನ್ಟಿ ಒಂದ್ ನಿಮಿಷ ಇದನ್ನ ಮಾಡಿಬಿಡೋಣ ಸೊ ನೋಡಿ ನಾಲ್ಕನೂರ ಐವತ್ತು ಫೋರ್ ಫಿಫ್ಟಿ ಡಿವೈಡೆಡ್ ಬೈ ನೋಡಿ ಮೊದಲು ಚಿಕ್ಕ ಸಂಖ್ಯೆಯನ್ನು ತಗೊಂಡೆ ಅದಾದ್ಮೇಲೆ ಬರುವಂತ ದೊಡ್ಡ ಸಂಖ್ಯೆ ಯಾವುದು ನೈನ್ ನೈಂಟಿ ಸೊ ನಾಲ್ಕನೂರ ಐವತ್ತು ಎರಡ್ಲೆ ಅದ್ರ ಡಬಲ್ ಏನು ಒಂಬೈನೂರು ಒಂಬತ್ನೂರು ಸೊ ಡಿವೈಡೆಡ್ ಮಾಡಿದ್ರೆ ಏನ್ ಬಂತು ಇಲ್ಲಿ ತೊಂಬತ್ ಬರುತ್ತೆ ತೊಂಬತ್ತನ್ನ ತಗೊಂಡು ಮತ್ತೆ ಈ ಸಂಖ್ಯೆಯನ್ನ ತೊಂಬತ್ತನ್ನ ತಗೊಂಡು ನಾಲ್ಕನೂರ ಐವತ್ತನ್ನ ಡಿವೈಡ್ ಮಾಡಿದ್ರೆ ಒಂಬತ್ತ ಐದ್ಲೆ ನಲ್ವತ್ತೈದು ಸೊ ಐದ್ಲೆ ನಾಲ್ಕನೂರ ಐವತ್ತಾಯ್ತು ಸೊ ಇಲ್ಲಿ ಸೊನ್ನೆ ಸೊನ್ನೆ ಬಂತು ಸೊನ್ನೆ ಸೊನ್ನೆ ಬಂದ ತಕ್ಷಣ ಇದನ್ನೇ ನಂಬರ್ ಅನ್ನ ತಗೊಂಡು ಉಳಿದ ನಂಬರ್ ಉಳಿದ ನಂಬರ್ ಏನು ಇಪ್ಪತ್ತನ್ನ ಡಿವೈಡ್ ಮಾಡಕ್ ಹೋಗ್ತೀವಿ ಓಕೆ ಸೊ ನೈಂಟಿ ಡಿವೈಡೆಡ್ ಬೈ ಸಿಕ್ಸ್ಟೀನ್ ಟ್ವೆಂಟಿ ಹದಿನಾರುನೂರ ಇಪ್ಪತ್ತು ಓಕೆ ಸೊ ಎಷ್ಟ್ ಬರ್ತೆ ಈ ತರ ಮಾಡೋದು ಬೇಡ ನೈಂಟಿ ಡಿವೈಡೆಡ್ ಬೈ ಹದಿನಾರನೂರ ಇಪ್ಪತ್ತು ಸೊ ಇಲ್ಲಿ ಜೀರೋ ಆಯ್ತು ಇಲ್ಲೂ ಜೀರೋ ಆಯ್ತು ಸೊ ಈಗ ಝೀರೋ ಜೀರೋ ತೆಗೆದ್ ಇಲ್ಲಿ ಒಂಬತ್ತು ಒಂಬತ್ತು ಏಳ ಹದಿನೆಂಟು ಓಕೆ ಸೊ ಒಂಬತ್ತು ಒಂದ್ಲಿ ಒಂಬತ್ತು ಬಂತು ಸೊ ಇಲ್ಲಿ ಎಷ್ಟು ಉಳಿತೆ ಏಳು ಎಪ್ಪತ್ತೆರಡು ಓಕೆ ಸೊ ಒಂಬತ್ತೆಂಟ್ಲಿ ಎಂಟ್ ಒಂಬತ್ತು ಎಪ್ಪತ್ತೆರಡು ಸೊ ಹದಿನೆಂಟು ಬರುತ್ತೆ ಬಟ್ ಇದರಿಂದ ಡಿವೈಡ್ ಆಗುತ್ತೆ ಇದರಿಂದ ಡಿವೈಡ್ ಆಗೋ ಕಾರಣ ಏನಾಗುತ್ತೆ ಅತಿಯಾದಂತಹ ಅತಿ ಕಡಿಮೆ ಬೆಲೆಯಲ್ಲಿ ಅಂದ್ರೆ ಇದ್ರ ಅರ್ಥ ಏನು ತೊಂಬತ್ತೇನಪ್ಪ ಅಂತಂದ್ರೆ ನಾವು ತೊಂಬತ್ತು ಸೆಂಟಿಮೀಟರ್ ತೊಂಬತ್ತು ಸೆಂಟಿಮೀಟರ್ ಉದ್ದದ ತೊಂಬತ್ತು ಸೆಂಟಿಮೀಟರ್ ಉದ್ದದ ಒಂದು ಟೇಪ್ ಅನ್ನ ಒಂದು ಕೋಲನ್ನ ತೊಂಬತ್ತು ಸೆಂಟಿಮೀಟರ್ ಕೋಲನ್ನ ಯೂಸ್ ಮಾಡಿ ಎಲ್ಲವನ್ನು ಬೇಗ ಬೇಗನೆ ಕನಿಷ್ಠ ಸಮಯದಲ್ಲಿ ಅಳಿಬಹುದು ಸೊ ಕನಿಷ್ಠ ಸಮಯದಲ್ಲಿ ನಾವು ಅಳಿಬಹುದು ಅಂತ ಹೇಳ್ತಾರೆ ಓಕೆ ಸೊ ಅದಕ್ಕೆ ಮಸಾ ಅಂತ ಹೇಳ್ತೀವಿ ಓಕೆ ಸುಮಾ ಕೆಂಬಾವಿ ಅವರು ಗುಡ್ ಈವ್ನಿಂಗ್ ಹೇಳ್ತಾ ಇದ್ರೆ ಗುಡ್ ಈವ್ನಿಂಗ್ ಸುಮಾ ಕೆ ಕ್ಲಾಸ್ ಕ್ಲಾಸ್ಗೆ ಓಕೆ ಸೊ ನೆಕ್ಸ್ಟ್ ನೋಡಿ ಅರ್ಥ ಆಗಿದೆಯಾ ಇಂಥ ಪ್ರಾಬ್ಲಮ್ಸ್ ಬಂದಾಗ ಇಂಥ ಪ್ರಾಬ್ಲಮ್ಸ್ ಅಲ್ಲಿ ಮಸಾ ಕಂಡು ಹಿಡೀರಿ ಅಂತ ಎಲ್ಲೂ ಹೇಳಲ್ಲ ಸೊ ಮೂರು ಬೇರೆ ಬೇರೆ ಲೆಂತ್ ಗಳನ್ನ ಕಟ್ ಮಾಡಿ ಅಂತ ಕೊಡ್ತಾರೆ ಕಟ್ ಮಾಡಿ ಅಂತ ಕೊಡ್ತಾರೆ ಓಕೆ ವಿನಯ್ ಅವರು ರಿಪೀಟ್ ಅಂತ ಹೇಳ್ತಿದ್ರೆ ಮಿನಿಟ್ಸ್ ಅದನ್ನ ಮಾಡಿ ಹೇಳ್ಬಿಡ್ತೀನಿ ಸೊ ಏನಂದ್ರೆ ಈ ತರ ಈ ತರ ಇದನ್ನ ನಾವು ಫಸ್ಟ್ ಅಂದ್ರೆ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿರೋದು ಈ ಪ್ರಾಬ್ಲಮ್ ಅನ್ನ ನಾನು ಎದಕ್ ಕೊಡ್ತಾ ಇದ್ದೀನಿ ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ ಮೂರು ಬೇರೆ ಬೇರೆ ಲೆಂತ್ ಮೂರು ಬೇರೆ ಬೇರೆ ಉದ್ದ ಆಗಿರುವಂತಹ ಒಂದು ಏನು ಕ್ಲೋ ಕೋಲುಗಳನ್ನ ಕೊಟ್ಟಿದ್ದಾರೆ ಉದ್ದವಿರುವಂತಹ ಒಂದು ಕೋಲ್ ಇದೆ ಸೊ ಅದನ್ನ ಏನ್ ಮಾಡ್ಬೇಕಂತೆ ಕಡಿಮೆ ಸಮಯದಲ್ಲಿ ಅದನ್ನ ಕಡಿಮೆ ಸಮಯದಲ್ಲಿ ಅಳತೆ ಮಾಡುವಂತಹ ಒಂದು ಉದ್ದವನ್ನ ಕಂಡು ಹಿಡಿಯಿರಿ ಅಥವಾ ದಟ್ ಪ್ಲಾಂಕ್ ಅಥವಾ ಪ್ಲಾಂಕ್ ಅಥವಾ ಆ ಒಂದು ಹಲಿಗೆಯನ್ನ ಕಡಿಮೆ ಅವಧಿಯಲ್ಲಿ ಅಂತಂದ್ರೆ ನಾವು ದೊಡ್ಡದಾದಂತಹ ಒಂದು ಹಲಿಗೆಯನ್ನ ಇಟ್ಕೊಂಡು ಅದನ್ನ ಅಳಿಬೇಕು ಸೊ ಈ ಈ ಕೋಲುಗಳ ಏನು ಲೆಂತ್ ಎಷ್ಟಿದೆ ಒಂದು ನಾಲ್ಕು ಮೀಟರ್ ಐವತ್ತು ಸೆಂಟಿಮೀಟರ್ ಒಂಬತ್ತು ಮೀಟರ್ ತೊಂಬತ್ ಸೆಂಟಿಮೀಟರ್ ಹದಿನಾರು ಮೀಟರ್ ಇಪ್ಪತ್ ಸೆಂಟಿಮೀಟರ್ ಇದನ್ನ ನಾವ್ ಏನ್ ಮಾಡ್ಬಿಡೋಣ ಸೆಂಟಿಮೀಟರ್ ಅಲ್ಲಿ ತಗೊಳನಾ ಸೆಂಟಿಮೀಟರ್ ಅಲ್ಲಿ ತಗೊಂಡ್ರೆ ಒಂದೇ ಕೋಲ್ ಅಂತ ತಿಳ್ಕೊಳ ಅದು ನಲ್ನೂರ ನಾಲ್ಕನೂರ ಐವತ್ತು ಸೆಂಟಿಮೀಟರ್ ಆಗಿದೆ ಅಂತ ಸೊ ಒಂದೇದು ನಾಲ್ಕನೂರ ಐವತ್ತು ಸೆಂಟಿಮೀಟರ್ ಆಯ್ತು ಎರಡನೇದು ಒಂಬೈನೂರ ತೊಂಬತ್ ಸೆಂಟಿಮೀಟರ್ ಆಯ್ತು ಮೂರನೇದು ಹದ್ನಾರನೂರ ಇಪ್ಪತ್ತು ಸೆಂಟಿಮೀಟರ್ ಉದ್ದದ ಮೂರು ಕೋಲ್ಗಳು ಬಂದ್ವು ಅವುಗಳನ್ನ ನಾವು ಅಳಿಯೋದಿಕ್ಕೆ ಒಂದು ಮಾಪಕ ತಗೋಬೇಕು ಮಾಪಕ ಏನಿರ್ಬೇಕು ದೊಡ್ಡದಾಗಿರ್ಬೇಕು ಯಾಕಂದ್ರೆ ಕಡಿಮೆ ಸಮಯದಲ್ಲಿ ಅಳಿಯಿರಿ ಅಂತ ಹೇಳ್ತಾರೆ ಸೊ ಈಗ ಹೇಳಿದ್ರೆ ಅಥವಾ ಏನಂದ್ರೆ ಈ ಮೂರು ಕೋಲುಗಳನ್ನ ಇದೇ ಕ್ವಶನ್ ಅನ್ನ ಡಿಫ್ರೆಂಟ್ ಆಗಿ ಯಾರ ಕೇಳ್ತಾರಂದ್ರೆ ಈ ಮೂರು ಕೋಲುಗಳನ್ನ ಸಮನಾಗಿ ಕಟ್ ಮಾಡಿ ಸಮನಾಗಿ ಕಟ್ ಮಾಡಿ ಬಟ್ ಏನು ಕಡಿಮೆ ಕಡಿಮೆ ಕಟ್ ಕಟಿಂಗ್ ಕಟ್ಟಿಂಗ್ ಏನಿರಲಿ ಕಡಿಮೆ ಕಡಿಮೆ ಪೀಸುಗಳಾಗಿ ಸಮನಾಗಿ ಕಟ್ ಮಾಡಿ ಅಂತ ಹೇಳ್ತಾರೆ ನೋಡಿ ನಾನು ಒಂದೊಂದು ಸೆಂಟಿಮೀಟರ್ ಅಲ್ಲಿ ಕಟ್ ಮಾಡ್ಬೋದು ಒಂದೊಂದು ಸೆಂಟಿಮೀಟರ್ ಕಟ್ ಮಾಡ್ಬೋದು ಅಥವಾ ಒಂದೇ ಸೆಂಟ್ ಒಂದೊಂದು ಸೆಂಟಿಮೀಟರ್ ಅಂತ ಅಳಿತಾ ಹೋಗ್ಬಹುದು ಬಟ್ ಅಲ್ಲಿ ಏನಾಗುತ್ತೆ ನಾವು ಒಂದೊಂದೇ ಈಗ ಕಟ್ ಮಾಡಿ ಇದನ್ನೇ ಕ್ವಶನ್ ಅನ್ನ ಏನು ಸೇಮ್ ಇಟ್ಟು ಸಮನಾದ ಭಾಗಗಳಾಗಿ ಕಟ್ ಮಾಡಿ ಅಂತ ಕೊಟ್ರೆ ನಾನು ಏನ್ ಮಾಡ್ಬೋದು ಒಂದೊಂದೇ ಸೆಂಟಿಮೀಟರ್ ಕಟ್ ಮಾಡಿದ್ರು ಆ ಎಲ್ಲಾ ಕೋಲು ಸಮನಾಗಿ ಕಟ್ ಆಗತ್ತೆ ಓಕೆ ಸೊ ಬಟ್ ಏನ್ ಹೇಳ್ತಾರೆ ಕನಿಷ್ಠ ಕಟ್ ಮಾಡಿ ಕಡಿಮೆ ಪೀಸ್ ಆಗಿ ಕಟ್ ಮಾಡಿ ನಾವೇನು ಈಗ ಏನೋ ಪ್ಯಾಕೇಜಿಂಗ್ ಕಳಿಸಬೇಕು ಇದನ್ನ ಈ ಬೇರೆ ತರ ಅರ್ಥ ಮಾಡ್ಕೋಣ ನಾವು ನಮ್ಮ ಹತ್ರ ಮೂರ್ ಕೋಲ್ ಇದೆ ಮೂರ್ ಕೋಲ್ ಅಳತೆ ಇಷ್ಟಿದೆ ಒಂದು ನಾಕ್ನೂರ ಐವತ್ ಸೆಂಟಿಮೀಟರ್ ಇನ್ನೊಂದು ಒಂಬೈನೂರ ತೊಂಬತ್ ಸೆಂಟಿಮೀಟರ್ ಇನ್ನೊಂದು ಹದಿನಾರು ನೂರ ಇಪ್ಪತ್ ಸೆಂಟಿಮೀಟರ್ ಒಂದು ರಾಡ್ಸ್ ಇದೆ ಮೂರು ರಾಡ್ ಇದೆ ಮೂರು ರಾಡ್ ಅನ್ನ ನಾವು ಕಟ್ ಮಾಡ್ಬೇಕು ಓಕೆ ರಾಡ್ ಅನ್ನ ಕಟ್ ಮಾಡ್ತಾ ಇದೀವಿ ಕಟ್ಗೆ ಏನಲ್ಲ ಸೊ ರಾಡ್ ಅನ್ನ ಕಟ್ ಮಾಡ್ಬೇಕಂದ್ರೆ ಟೈಮ್ ಬೇಕು ಸೊ ಯಾವ ತರ ಕಟ್ ಮಾಡ್ಬೇಕಂದ್ರೆ ಪ್ಯಾಕ್ ಮಾಡುವಾಗ ಎಲ್ಲವೂ ಏನ್ ಸೇಮ್ ಲೆಂತ್ ಅಲ್ಲಿ ಇರ್ಬೇಕು ಪ್ಯಾಕ್ ಮಾಡುವಾಗ ಚೆನ್ನಾಗಿ ಕಾಣ್ಬೇಕು ಓಕೆ ಸೊ ಆತರ ಒಂದೇ ಲೆಂತ್ ಅಲ್ಲಿ ಕಟ್ ಮಾಡ್ಬೇಕಂದ್ರೆ ನಾವೇನು ರಾಡ್ ರಾಡನ್ನ ಕಟ್ ಮಾಡ್ಬೇಕಾದ್ರೆ ಕಡಿಮೆ ಪೀಸು ನಾಲ್ಕನೂರ ಐವತ್ತು ಏನು ಏನ್ ಹೇಳ್ತಿದ್ರೆ ನೀವು ನಾಲ್ಕು ಬಂದಿದ್ದು ಒಂದ್ ಟೈಮ್ ಹೇಳಿ ನಾಲ್ಕನೂರ ಐವತ್ ಅಂದ್ರೆ ನೋಡಿ ಬಂದಿದ್ದು ಓಕೆ ಉಷಾರೇ ಏನಿದು ನಾಲ್ಕು ಮೀಟರ್ ಅಂದ್ರೆ ಏನು ನಾಲ್ಕು ಮೀಟರ್ ಅಂದ್ರೆ ನಾಲ್ಕನೂರು ಸೆಂಟಿಮೀಟರ್ ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಓಕೆ ಸೊ ನಾಲ್ಕು ಒಂದು ಮೀಟರ್ ಅಂದ್ರೆ ನೂರು ಸೆಂಟಿಮೀಟರ್ ಅದಕ್ಕೆ ನಾಲ್ಕು ಮೀಟರ್ ಅಂದ್ರೆ ಏನು ನಾಲ್ ನಾಲ್ನೂರ್ ನಾಲ್ಕ್ ಸೆಂಟಿಮೀಟರ್ ಓಕೆ ವಿಶಾ ನಾಯಕ್ ವೆರಿ ಗುಡ್ ಅವ್ರಿಗೆ ಬಂದಿದ್ದ ಡೌಟ್ ಅನ್ನ ಈಸಿಯಾಗಿ ಕೇಳ್ಬಿಟ್ರು ಬಹಳ ಸರಿಯಾಗಿ ಡೌಟ್ ಬಂದ್ರೆ ಸುಮ್ನೆ ಇರ್ತಾರೆ ಸೊ ನಿಮ್ಗೆ ಎಷ್ಟೇ ಸಿಲ್ಲಿ ಡೌಟ್ ಇರ್ಲಿ ಕ್ಲಿಯರ್ ಮಾಡ್ಕೊಂಡು ಮುಂದೋಗಿ ಓಕೆ ಸೊ ಟೆನ್ಶನ್ ಬೇಡ ಸೊ ನಾಲ್ಕು ನಾಲ್ಕು ಮೀಟರ್ ಐವತ್ತು ಸೆಂಟಿಮೀಟರ್ ಅಂದ್ರೆ ನಾಲ್ಕನೂರ ಐವತ್ತು ಸೆಂಟಿಮೀಟರ್ ಯಾಕಂದ್ರೆ ನಾಲ್ಕು ಮೀಟರ್ ಇದೆ ಮತ್ತ ಐವತ್ತು ಸೆಂಟಿಮೀಟರ್ ಇದೆ ಓಕೆ ಸೊ ಹೀಗೆ ವೆರಿ ಗುಡ್ ನೀವು ಡೌಟ್ ಕೇಳಿ ಬಹಳಷ್ಟು ಜನ ಹೆಲ್ಪ್ ಮಾಡಿದ್ರ ಸೊ ಇದನ್ನ ಈ ತರ ಕಟ್ ಮಾಡಿ ಏನ್ ಮಾಡ್ಬೇಕು ಒಂದೇ ಒಂದು ಲೆಂತ್ ಗೆ ಒಂದೇ ಲೆಂತ್ ಗೆ ನಾವು ರಾಡ್ ಅನ್ನ ಕಟ್ ಮಾಡ್ಬೇಕು ಯಾವ ತರ ಕಟ್ ಮಾಡ್ಬೇಕಂದ್ರೆ ಕನಿಷ್ಠ ಕಟಿಂಗ್ ಆಗ್ಬೇಕು ಕನಿಷ್ಠ ಪೀಸಸ್ ಕಟ್ ಆಗ್ಬೇಕು ಕಡಿಮೆ ಪೀಸಸ್ ಕಟ್ ಆಗ್ಬೇಕು ಸೊ ಆತರ ಮಾಡಿ ಅಂತ ಹೇಳಿದಾಗ ನಾವು ಮೋಸ ತೆಗಿಬೇಕಾಗತ್ತೆ ಸೊ ಮೋಸ ತೆಗೆದ್ರೆ ನಮ್ಗೆ ಎಷ್ಟು ಬಂದಿತ್ತು ತೊಂಬತ್ತು ಸೆಂಟಿಮೀಟರ್ ಬಂದಿತ್ತು ನಾವು ಮೋಸ ತೆಗೆದಾಗ ಈ ಮೂರು ಸಂಖ್ಯೆಗಳ ನಾಲ್ ನಾಲ್ಕನೂರ ಐವತ್ತು ಒಂಬೈನೂರ ತೊಂಬತ್ತು ಮತ್ತು ಹದಿನಾರುನೂರ ಇಪ್ಪತ್ತರ ಮೋಸ ತೆಗೆದಾಗ ಎಷ್ಟು ಬರುತ್ತೆ ತೊಂಬತ್ತು ಬರುತ್ತೆ ತೊಂಬತ್ತೇನಿದು ತೊಂಬತ್ತು ಸೆಂಟಿಮೀಟರ್ ಓಕೆ ಸೊ ಅದು ಇರುತ್ತೆ ಆ ಕನಿಷ್ಠ ಸಮಯ ಕನಿಷ್ಠ ಸಮಯ ಅಂದ್ರೆ ಲಸ ಆಗಲ್ಲ ಕನಿಷ್ಠ ಸಮಯ ಅಂತ ಅಂದ್ರೆ ಲಸ ಆಗಲ್ಲ ಕನಿಷ್ಠ ಸಮಯ ಅಂದ್ರೆ ಉದ್ದನೆ ಒಂದು ಲೆಂತ್ ಅನ್ನ ತಗೊಳ್ಳಿ ಅಂತ ಹೇಳ್ತಿದ್ರೆ ಲಸ ಯಾವಾಗ ಆಗುತ್ತಂತ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಳ್ತೀನಿ ಓಕೆ ಸೊ ಇದನ್ನ ನೋಡಿ ಈ ಪ್ರಾಬ್ಲಮ್ ಹೋಗೋಣ ಈ ಪ್ರಾಬ್ಲಮ್ ನೋಡಿ ಒಂದ್ ನಿಮಿಷ ಓಕೆ ಸೊ ಏನಿದೆ ಐದು ಟ್ರಾಫಿಕ್ ಸಿಗ್ನಲ್ ಇದೆ ಇದನ್ನ ಆಲ್ರೆಡಿ ನಾವು ಚರ್ಚೆ ಮಾಡಿದ್ವಿ ಜಸ್ಟ್ ಬಾಯಲ್ಲಿ ಚರ್ಚೆಲ್ಲ ಒಂದು ಪ್ರಾಬ್ಲಮ್ ಹಂಗೆ ಕೊಟ್ಟಿದೆ ಸೊ ಐದು ಕಡೆ ಏನಿದೆ ಟ್ರಾಫಿಕ್ ಸಿಗ್ನಲ್ ಇದೆ ಐದು ಕಡೆ ಟ್ರಾಫಿಕ್ ಸಿಗ್ನಲ್ ಇತ್ತು ಏನಪ್ಪಾ ಅಂತಂದ್ರೆ ಅವುಗಳ ಈಗ ಟ್ರಾಫಿಕ್ ಸಿಗ್ನಲ್ ಹೇಗೆ ಒಮ್ಮೆ ಗ್ರೀನ್ ಲೈಟ್ ಆಯ್ತು ಈ ತರ ಓಕೆ ಸೊ ಒಮ್ಮೆ ಲೈಟ್ ಬರೋದು ಹೋಗೋದು ಲೈಟ್ ಬರೋದು ಹೋಗೋದು ಸೊ ಈ ತರ ಏನಾಗ್ತಿದೆ ಆಟೋಮೆಟಿಕ್ ಆಗಿ ಪ್ರತಿ ಮೂರ್ ನಿಮಿಷಕ್ಕೊಂದು ನಾಲ್ಕು ನಿಮಿಷಕ್ಕೊಂದು ಎಂಟು ನಿಮಿಷಕ್ಕೊಂದು ಹತ್ತು ನಿಮಿಷ ಹದಿನೈದು ನಿಮಿಷಕ್ಕೆ ಅದು ಚೇಂಜ್ ಆಗ್ತಿದೆ ಕನ್ನಡದಲ್ಲಿ ಹೇಳ್ಬಿಡ್ತೀನಿ ಐದು ಬೀದಿ ದೀಪಗಳು ಕ್ರಮನಾಗಿ ಮೂರು ನಾಲ್ಕು ಎಂಟು ಹತ್ತು ಮತ್ತು ಹನ್ನೆರಡು ನಿಮಿಷಗಳ ಮಧ್ಯಂತರದಲ್ಲಿ ಚಾಲಿತವಾಗಿ ಬೆಳಗ್ತಾ ಇವೆ ಅವುಗಳು ಪ್ರಾರಂಭಿಸಿದ ಸಮಯದಿಂದ ಎಂಟು ಗಂಟೆಯಲ್ಲಿ ಎಷ್ಟು ಬಾರಿ ಒಟ್ಟಿಗೆ ಬೆಳಗುತ್ತವೆ ಓಕೆ ಸೊ ಅಂದ್ರೆ ನೋಡಿ ಇಲ್ಲ ಒಂದು ಉದ್ದನೆ ರೋಡ್ ಇದೆ ಅಂತ ಅನ್ಕೊಳ್ಳೋಣ ಉದ್ದನೇ ರೋಡ್ ಇದೆ ಸೊ ಇಲ್ಲಿ ಐದು ಸಿಗ್ನಲ್ ಇದೆ ಇಲ್ಲಿ ಒಂದನೇ ಸಿಗ್ನಲು ಇಲ್ಲಿ ಎರಡನೇ ಸಿಗ್ನಲ್ ಇಲ್ಲಿ ಮೂರನೇ ಸಿಗ್ನಲ್ ಇಲ್ಲಿ ನಾಲ್ಕನೇದು ಇಲ್ಲಿ ದೂರದಲ್ಲಿ ಒಂದು ಐದನೇದು ಓಕೆ ಸೊ ಅವುಗಳು ಏನು ಜಸ್ಟ್ ಲೈಟ್ ಒಮ್ಮೆ ಒಮ್ಮೆ ಲೈಟ್ ಹತ್ತದು ಒಮ್ಮೆ ಆಫ್ ಆಗೋದು ಆನ್ ಆಫ್ ಆನ್ ಆಫ್ ಆಗೋದು ಅದು ಟೈಮಿಂಗ್ ಬೇರೆ ಇದೆ ಒಂದೇ ಸಿಗ್ನಲ್ ಫಸ್ಟ್ ಸಿಗ್ನಲ್ ಅಥವಾ ಒಂದೇ ದೀಪ ಮೂರ್ ನಿಮಿಷಕ್ಕೊಮ್ಮೆ ಆ ಹತ್ತೋದು ಆರೋದು ಈ ತರ ಮಾಡುತ್ತೆ ಎರಡನೇದು ನಾಲ್ಕು ನಿಮಿಷಕ್ಕೊಂದ್ಸರಿ ಹತ್ತೋದು ಆರದ್ ಮಾರುತ್ತೆ ಮೂರನೇದು ಎಂಟು ನಿಮಿಷಕ್ಕೊಮ್ಮೆ ಹತ್ತೋದು ಆರದ್ ಮಾರತ್ತೆ ನಾಲ್ಕನೇದು ಹತ್ತು ನಿಮಿಷಕ್ಕೊಮ್ಮೆ ಐದನೇದು ಹನ್ನೆರಡು ನಿಮಿಷಕ್ಕೊಮ್ಮೆ ಈಗ ಏನ್ ಕೇಳ್ತಿದಾರೆ ಎಂಟು ಗಂಟೆಯಲ್ಲಿ ಅವು ಎಷ್ಟು ಬಾರಿ ಒಮ್ಮಿಗೆ ಬೆಳಗುತ್ತವೆ ಅಂತ ಓಕೆ ಸೊ ಒಂದೇ ನೋಡಿ ಪ್ರತಿ ಮೂರು ನಿಮಿಷಕ್ಕೊಮ್ಮೆ ಏನಾಗ್ತಿದೆ ಅದು ಆಗಿ ಆನ್ ಆಫ್ ಆನ್ ಆಫ್ ಆನ್ ಆಫ್ ಆಗ್ತಿದೆ ಓಕೆ ಸೊ ದಿನ ಎರಡನೇದು ಆನ್ಸರ್ ಎ ಟು ನೋಡೋಣ ಎರಡನೇದೇನಿದೆ ಪ್ರತಿ ನಾಲ್ಕು ನಿಮಿಷಕ್ಕೆ ಅಂದ್ರೆ ನಾಲ್ಕು ನಿಮಿಷಕ್ಕೊಮ್ಮೆ ಆನ್ ಆಫ್ ಆಯ್ತು ಎಂಟನೇ ನಿಮಿಷಕ್ಕೊಮ್ಮೆ ಆನ್ ಆಫ್ ಆಯ್ತು ಹನ್ನೆರಡು ನಿಮಿಷಕ್ಕೊಮ್ಮೆ ಆನ್ ಆಫ್ ಆಯ್ತು ಓಕೆ ಸೊ ಈ ತರ ಆಗ್ತಿದೆ ನೋಡಿ ಸೊ ಈ ತರ ಪ್ರಾಬ್ಲಮ್ ಅಂದಾಗ ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕು ಡೈರೆಕ್ಟ್ ಆಗಿ ಮೊದಲು ಲಸ ಅಹ್ ಕಂಡುಹಿಡೀಬೇಕು ಲಸ ಯಾವುದು ಈ ಒಂದು ಸಂಖ್ಯೆಗಳದ್ದು ಸೊ ಅದನ್ನ ನಿಮಿಷ ಅಂತ ಬಿಟ್ಟು ನಂಬರ್ ಅಂತ ತಗೊಳೋಣ ನಂಬರ್ ಏನು ಮೂರು ನಾಲ್ಕು ಎಂಟು ಹತ್ತು ಹನ್ನೆರಡು ಇವುಗಳೆಲ್ಲ ಸಾ ಕಂಡು ಹಿಡೀರಿ ಎಷ್ಟು ಬರ್ತೆ ಒಂದು ನೂರ ಇಪ್ಪತ್ತು ನಿಮಿಷಗಳು ಒಂದು ನೂರ ಇಪ್ಪತ್ತು ನಿಮಿಷಗಳಂದ್ರೆ ಎಂಟು ಗಂಟೆಯಲ್ಲಿ ಎಷ್ಟಾಗುತ್ತೆ ಸುತೀರ್ಥ ಎರಡು ಬರ್ತಾ ಇದೆ ಯಾಕೆ ಎರಡು ಬರ್ತಾ ಇದೆ ನೋಡಿ ಏನ್ ಮಾಡ್ಬೇಕು ಈ ತರ ಬಂದ್ರೆ ನಾವು ಲಸ ಅ ಕಂಡಿಡಿಬೇಕು ಮಸ ಅಲ್ಲ ಲಸ ಅ ಕಂಡು ಹಿಡಿಬೇಕು ಓಕೆ ವಿನೋದ್ ಅವ್ರ ಫೋರ್ ಟೈಮ್ಸ್ ಅಂತ ಹೇಳ್ತಿದ್ರೆ ಓಕೆ ಸೊ ಏನಂದ್ರೆ ಅವು ಒಟ್ಟಿಗೆ ಒಮ್ಮೆ ಒಟ್ಟಿಗೆ ಒಮ್ಮೆ ಯಾವಾಗ ಬೆಳಗುತ್ತವೆ ಅಂದ್ರೆ ಇಂತಹ ಪ್ರಾಬ್ಲಮ್ ಅಲ್ಲಿ ಲಸ ಅನ್ನ ಕಂಡು ಹಿಡಿಬೇಕು ಸೊ ಲಸ ಎಷ್ಟಾಗುತ್ತೆ ಒಂದೂರ ಇಪ್ಪತ್ತ ಹೇಳ್ತಿದ್ರೆ ಈಗ ಫಸ್ಟ್ ಎರಡನ್ನ ತಗೊಂತಿನಿ ಮೂರಕ್ಕೆ ಮೂರ್ ಇಡ್ತೀನಿ ಎರಡ್ ಏಳೆ ಎರಡ್ ನಾಲ್ಕಲೆ ಎಂಟು ಎರಡ್ ಐದ್ಲೆ ಹತ್ತು ಎರಡ್ ಆರ್ಲೆ ಹನ್ನೆರಡು ಸೊ ಮತ್ತೇನಿಲ್ಲ ಮತ್ತೆ ಎರಡನ್ನ ತಗೊಂತಿನಿ ಮೂರನ್ನ ಆಗಿ ಇಡ್ತೀನಿ ಎರಡ್ ಒಂದ್ಲೆ ಎರಡು ಏಳ್ಲೆ ನಾಲ್ಕು ಐದು ಆಗಿ ಇರ್ಲಿ ಎರಡು ಮೂರ್ಲೆ ಆರು ಸೊ ಇಲ್ಲೂ ಮೂರಿದೆ ಇಲ್ಲೂ ಮೂರಿದೆ ಮೂರು ಒಂದು ಒಂದು ಎರಡು ಐದು ಒಂದು ಸೊ ಎಷ್ಟು ಬಂತಿಲಿ ಎರಡು ಈಗ ಗುಣಸೋದನ್ನು ಎರಡ್ ಐದ್ಲೇ ಹತ್ತು ಇಲ್ಲಿ ಎರಡು ಏಳೆ ನಾಲ್ಕು ನಾಲ್ಕ್ ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಎಂಟು ಹತ್ತು ಒಂದೂರ ಇಪ್ಪತ್ ಒಂದು ಇಪ್ಪತ್ತೇನಿದು ಒನ್ನೂರ ಇಪ್ಪತ್ತು ನಿಮಿಷಗಳು ಸೊ ಒನ್ನೂರ ಇಪ್ಪತ್ತು ನಿಮಿಷ ಅಂದ್ರೆ ಏನು ಒಂದೂರ ಇಪ್ಪತ್ ನಿಮಿಷ ಅಂದ್ರೇನು ಎರಡು ಗಂಟೆಗಳು ಓಕೆ ಸೊ ಒಂದು ನಿಮಿಷ ಒಂದೂರ ಇಪ್ಪತ್ತು ಒಂದು ನಿಮಿಷದಲ್ಲಿ ಒಂದು ಗಂಟೆಯಲ್ಲಿ ಅರವತ್ತು ನಿಮಿಷ ಇರುತ್ತೆ ಸೊ ಅವ್ರೇನ್ ಹೇಳ್ತಿದ್ರೆ ಈಗ ಒಟ್ಟಿಗೆ ಎಲ್ಲವೂ ಒಟ್ಟಿಗೆ ಬೆಳಗೋದು ಯಾವಾಗ ಎಲ್ಲವೂ ಒಟ್ಟಿಗೆ ಬೆಳಗೋದು ಎರಡು ಗಂಟೆಗಳ ನಂತರ ಓಕೆ ಸೊ ಇದ್ರ ಅರ್ಥ ಏನು ಇದ್ರ ಅರ್ಥ ಒಂದೂರ ಇಪ್ಪತ್ತು ನಿಮಿಷಗಳ ನಂತರ ಅವೇನು ಒಟ್ಟಿಗೆ ಬೆಳಗುತ್ತವೆ ಒಟ್ಟಿಗೆ ಬೆಳಗೋದು ಎರಡು ಗಂಟೆಯ ನಂತರ ಸೊ ಅಂದ್ರೆ ಸ್ಟಾರ್ಟ್ ಆಗಿ ಎಲ್ಲವನ್ನು ಒಮ್ಮಿಗೆ ಸ್ಟಾರ್ಟ್ ಮಾಡಿಬಿಟ್ರೆ ಈ ಒಂದು ಸಮಯದ ಅಂತರದಲ್ಲಿ ಸೊ ಐದು ಲೈಟ್ ಇದ್ವಲ್ಲ ಐದು ಲೈಟ್ಗಳು ಬೇರೆ ಬೇರೆ ಸಮಯದಲ್ಲಿ ಏನಾಗ್ತಿದೆ ಆನ್ ಆಗೋದು ಆಫ್ ಆಗೋದು ಆಗ್ತಿದೆ ಸೊ ಎಲ್ಲವೂ ಒಟ್ಟಿಗೆ ಆಗುವುದಂತಂದ್ರೆ ಏನು ಎರಡು ಗಂಟೆಯ ನಂತರ ನಾವೀಗ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿ ಎರಡು ಗಂಟೆಗಳನ್ನ ಬಿಟ್ಟು ನೋಡಿದ್ರೆ ಏನಾಗುತ್ತೆ ಎಲ್ಲವೂ ಒಮ್ಮೆ ಸ್ಟಾರ್ಟ್ ಆಗಿರುತ್ತೆ ಓಕೆ ಸೊ ಹಾಗೆ ಎಂಟು ಗಂಟೆಗಳಲ್ಲಿ ಎಷ್ಟು ಬಾರಿ ಅಂದ್ರೆ ಎಂಟು ಡಿವೈಡೆಡ್ ಬೈ ಎರಡು ನಾಲ್ಕು ಬಾರಿ ಆಗತ್ತೆ ನಾಲ್ಕು ಬಾರಿ ಏನು ಅವು ಒಟ್ಟಿಗೆ ಅಂದ್ರೆ ಎಂಟು ಗಂಟೆ ಅವಧಿಯಲ್ಲಿ ಒಟ್ಟಿಗೆ ಆನ್ ಆಗೋದೇನಂದ್ರೆ ನಾಲ್ಕು ಬಾರಿ ನಾಲ್ಕು ಬಾರಿ ಏನಾಗುತ್ತೆ ಒಟ್ಟಿಗೆ ಬೆಳಗುತ್ತವೆ ಓಕೆ ಸೊ ಈ ತರ ಪ್ರಾಬ್ಲಮ್ಸ್ ಬಂದ್ರೆ ಏನ್ ಮಾಡ್ಬೇಕು ಲಸ ಅ ಕಂಡು ಹಿಡಿಬೇಕು ಲಸ ಅ ಕಂಡು ಹಿಡಿಯೋದು ಯಾವಾಗ ಒಟ್ಟಿಗೆ ಯಾವಾಗ ಆಗುತ್ತ ಅಂತ ಹೇಳಿದಾಗ ಮಸಾ ಯಾವಾಗ ಕಂಡು ಹಿಡಿಬೇಕು ಓಕೆ ಸೊ ಒಂದ್ ನಿಮಿಷ ಟೈಮ್ ಸ್ಪೆಂಡ್ ಮಾಡೋಣ ಇಲ್ಲಿ ಇದೇ ನಮಗೆ ಕನ್ಫರ್ಮ್ ಆಗ ಕನ್ಫರ್ಮ್ ಮಾಡೋದು ಈಗ ಮೂರು ಬೇರೆ ಬೇರೆ ಲೆಂತ್ ಗಳನ್ನ ಕಟ್ ಮಾಡಿ ಕಟ್ ಮಾಡಿ ಇಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿ ಓಕೆ ಸೊ ಇಕ್ವಲ್ ಪಾರ್ಟ್ ಆಗಿ ಕಟ್ ಮಾಡಿ ಅಂತ ಬಂದಾಗ ನಾವೇನು ಮಸ ಅ ಕಂಡು ಹಿಡಿಬೇಕು ಓಕೆ ಸೊ ಮಸ ಅಂದ್ರೇನು ಮಸ ಒಂದ್ ನಿಮಿಷ ಅಹ್ ಯಾವ ಒಂದ್ ನಿಮಿಷ ಮಸ ಅಂದ್ರೆ ಏನು ಮಸ ಅಂದ್ರೆ ಏನಂತ ಹೇಳಿದ್ದೆ ಎರಡು ಸಂಖ್ಯೆಗಳನ್ನ ಎರಡು ಸಂಖ್ಯೆಗಳನ್ನ ಏನ್ ಮಾಡೋದು ಮರ್ಡರ್ ಮಾಡುವಂತಹ ದೊಡ್ಡ ಸಂಖ್ಯೆ ಎರಡು ಸಂಖ್ಯೆಗಳನ್ನ ಎ ಬಿ ಅನ್ನೋ ಒಂದು ಎರಡು ಸಂಖ್ಯೆಗಳನ್ನ ಮರ್ಡ್ರ್ ಭಾಗಾಕಾರ ಮಾಡುವಂತಹ ದೊಡ್ಡ ಸಂಖ್ಯೆ ಓಕೆ ಸೊ ಈಗ ಮೂರ್ ರಾಡ್ ಬಿಟ್ಬಿಡಿ ಎರಡು ಗಳನ್ನ ಈಕ್ವಲ್ ಆಗಿ ಎರಡು ಗಳನ್ನ ಕಟ್ ಮಾಡುವಂತಹ ದೊಡ್ಡ ಸಂಖ್ಯೆಯನ್ನ ನಾವೇನಂತ ಕರಿತೀವಿ ಮಸ ಅ ಅಂತ ಕರಿತೀವಿ ಅದೇ ತರ ಮೂರ್ ರಾಡ್ ಇದ್ರೆ ಮೂರು ರಾಡ್ಗಳನ್ನ ಕಟ್ ಮಾಡುವಂತಹ ಒಂದು ಸಂಖ್ಯೆಯನ್ನ ನಾವು ಮಸ ಅ ಅಂತ ಹೇಳ್ತೀವಿ ನಮ್ಗೆ ಇಲ್ಲಿ ಏನಾಗ್ಬೇಕಾಗಿದೆ ಕಟ್ ಮಾಡ್ಬೇಕಾಗಿದೆ ಅಥವಾ ಅದರ ಉದ್ದವನ್ನ ಕಂಡು ಹಿಡಿಬೇಕಾಗಿದೆ ಸೊ ಅದೇ ತರ ಇಲ್ಲಿ ಲಸ ಲಸ ಅಂದ್ರೇನು ಇವೆಲ್ಲವಿಂದ ಈ ಎಲ್ಲಾ ಸಂಖ್ಯೆಗಳಿಂದ ಭಾಗವಾಗುವಂತ ಸಂಖ್ಯೆ ಓಕೆ ಸೊ ಅಂದ್ರೆ ಎಲ್ಲವೂ ಏನಾಗ್ತಿದೆ ಅದು ರಿಪೀಟ್ ಆಗ್ತಿದೆ ಒಂದೇ ಲೈಟ್ ಮೂರ್ ಮೂರ್ ನಿಮಿಷ ಮೂರ್ ನಿಮಿಷಕ್ಕೊಮ್ಮೆ ಆನ್ ಆಫ್ ಆಗ್ತಿದೆ ಅಂದ್ರೆ ಮೂರ್ ನಿಮಿಷ ಆರ್ ನಿಮಿಷ ಒಂಬತ್ತು ನಿಮಿಷ ಹನ್ನೆರಡು ನಿಮಿಷ ಸೊ ಈಗ ಕಂಟಿನ್ಯೂಸ್ ಆಗಿ ಅದು ಬ್ಲಿಂಕ್ ಆಗ್ತಿದೆ ಎರಡದ್ದು ನಾಲ್ಕು ಎಂಟು ಹನ್ನೆರಡು ಹದಿನಾರು ಸೊ ಈ ತರ ಬ್ಲಿಂಕ್ ಆಗ್ತಿದೆ ಓಕೆ ಸೊ ಈ ತರ ಪ್ರಾಬ್ಲಮ್ ಅಂದ್ರೆ ಒಟ್ಟಿಗೆ ಮಾಡೋದು ಅದೇನ್ ಹೇಳಿದ್ಯಾ ಮರ್ಡ್ರ್ ಮರ್ಡ್ರ್ ಮಾಡೋದೇನು ಈ ಎಲ್ಲಾ ಸಂಖ್ಯೆಗಳು ಸೇರ್ಕೊಂಡು ಯಾವ ಒಂದು ದೊಡ್ಡ ಸಂಖ್ಯೆಯನ್ನ ಮರ್ಡ್ರ್ ಮಾಡುತ್ತೋ ಅದನ್ನ ನಾವೇನಂತ ಹೇಳಿದ್ವಿ ಲಸ ಅಂತ ಹೇಳಿದ್ವಿ ಸೊ ಈಗ ಇದೊಂದು ಇಂಟ್ರೊಡಕ್ಷನ್ ಇರ್ಲಿ ಓಕೆ ಸೊ ಇದೊಂದು ಇಂಟ್ರೊಡಕ್ಷನ್ ಇರ್ಲಿ ಯಾವಾಗ್ ಈ ತರ ಬೇರೆ ಬೇರೆ ಟೈಮ್ ಅಲ್ಲಿ ಇರೋದು ನಿಮ್ ನಾನು ನಾನೊಂದ್ ಗಂಟೆ ಎಕ್ಸಾಂಪಲ್ ಕೊಟ್ಟೆ ಗಂಟೆಯಲ್ಲೇನು ಬೇರೆ ಬೇರೆ ಟೈಮ್ ಅಲ್ಲಿ ಅದು ಟನ್ ಟನ್ ಅಂತಿರ್ತೆ ಮೂರು ಗಂಟೆಗಳು ಸೊ ಅವು ಯಾವಾಗ್ ಒಟ್ಟಿಗೆ ಟನ್ ಅಂತ ತಂದಾಗ ಸೊ ಅವಾಗ ಏನಾಗುತ್ತೆ ಲಸ ಅನ್ನ ಕಂಡಿಡಿಬೇಕು ಸೊ ಈಗ ಏನಾಯ್ತು ನಾವು ಈ ಸಂಖ್ಯೆಗಳ ಲಸ ಅನ್ನ ಕಂಡಿಡ್ದಾಗ ನೂರಾ ಇಪ್ಪತ್ತು ನಿಮಿಷ ಅಂತ ಬಂತು ನೀರ ನೂರ ಇಪ್ಪತ್ತು ಅನ್ನೋದೇನು ಈ ಎಲ್ಲಾ ಗಂಟೆಗಳು ಯಾವುವು ಈ ಐದು ಗಂಟೆಗಳು ಅಥವಾ ಈ ಐದು ದೀಪಗಳು ಒಟ್ಟಿಗೆ ಬೆಳಗುವಂತ ಸಂಖ್ಯೆಯನ್ನ ನಾವೇನಂತ ಕರೆದ್ವಿ ಇಷ್ಟು ನಿಮಿಷಗಳ ನಂತರ ನೂರ ಇಪ್ಪತ್ತು ನಿಮಿಷಗಳ ನಂತರ ಆ ಎಲ್ಲಾ ದೀಪಗಳು ಒಟ್ಟಿಗೆ ಬೆಳಗುತ್ತವೆ ಸೊ ಅಂದ್ರೆ ಎರಡು ಗಂಟೆಗಳ ನಂತರ ಆ ದೀಪಗಳು ಒಟ್ಟಿಗೆ ಬೆಳಗಿದ್ವು ಸೊ ಹಾಗಾದ್ರೆ ಎಂಟು ಗಂಟೆಗಳಲ್ಲಿ ಎಂಟು ಗಂಟೆಗಳಲ್ಲಿ ಎಷ್ಟು ಬಾರಿ ಒಟ್ಟಿಗೆ ಬೆಳಗುತ್ತವೆ ಅಂದ್ರೆ ಎರಡು ಗಂಟೆಗೆ ಒಂದು ಸಾರಿ ಅಂತಂದ್ರೆ ಎಂಟು ಗಂಟೆಗಳಲ್ಲಿ ನಾಲ್ಕು ಬಾರಿ ಒಟ್ಟಿಗೆ ಬೆಳಗುತ್ತವೆ ಓಕೆ ಓಕೆ ಸೊ ಈಗ ಒಂದೆರಡು ಪ್ರಾಬ್ಲಮ್ ಆಗ್ಲಿ ಒಂದೆರಡು ಪ್ರಾಬ್ಲಮ್ ಆದ್ರೆ ನಿಮ್ಗೆ ಮತ್ತೆ ಗೊತ್ತಾಗುತ್ತೆ ಈ ಪ್ರಾಬ್ಲಮ್ ಓದಿ ಓದಿದ್ಮೇಲೆ ನನಗೆ ಹೇಳಿ ಫಸ್ಟ್ ಇದು ಲಸ ಅ ಮಾಡ್ಬೇಕು ಅಥವಾ ಮಸ ಅ ಮಾಡಬೇಕು ಈ ಪ್ರಾಬ್ಲಮ್ ಅನ್ನ ಒಂದ್ ನಿಮಿಷ ಓದ್ಕೊಳ್ಳಿ ಇದನ್ನ ಲಸ ಅ ಮಾಡ್ಬೇಕು ಅಥವಾ ಮಸ ಅ ಮಾಡ್ಬೇಕು यूज़नेमार डेडी माया और एक शोरा ओके okay. प्रश्न नोड़ी इन इनर रेस ऑन ए सर्कुलर ट्रैक थ्री एथलीट्स कंप्लीट वन राउंड इन ट्वेंटी सेवेन मिनट्स फोर्टी फाइव मिनट्स सिक्सटी थ्री मिनट्स repeatedly respectively find the time after which they meet again at a starting point since the time they started ಒಂದು ಋತಾಕಾರದ ಟ್ಯಾಕಲ್ ಏನಾಗ್ತಿದೆ ಮೂರು ಜನ ಓಡತಾ ಇದ್ರೆ ಸೋ ಮೂರು ಜನ ಕ್ರಮವಾಗಿ ಏನು ಗಣೇಶೋರು ಗಣೇಶ್ ಅವ್ರೆ ನೀವೇನ್ ಟೈಪ್ ಮಾಡಿರಿ ಓಕೆ ಎಲ್ ಎಂ ಅಂತ ಹೇಳ್ತಾರೆ ಮಹತ್ತಮ ಓಕೆ ಸೊ ಎಲ್ ಎಂ ಗೊತ್ತಿದ್ರೆ ಟೈಪ್ ಇದು ಸಾಲ್ವ್ ಮಾಡಿ ಓಕೆ ಸೊ ಎಲ್ ಸಿಎಂ ಅಂತ ಪಕ್ಕ ನಾನು ಏನು ಹೇಳಿಲ್ಲ ನೀವೇ ಹೇಳ್ತಾ ಇದ್ರೆ ಎಲ್ ಎಂ ಅಂತ ವೆರಿ ಗುಡ್ ಸೊ ಎಲ್ ಸಿ ಎಂ ಯಾಕಂದ್ರೆ ಮೂರು ಮೂರು ಸೇರ್ಕೊಂಡು ಮರ್ಡ್ರ್ ಮಾಡುವಂತಹ ಸಂಖ್ಯೆ ಅಂದ್ರೆ ಮೂರು ಮೂವರು ಓಡ್ತಾ ಇದ್ರೆ ಮೂವರು ಓಡ್ತಾ ಇದ್ರೆ ಓಡ್ತಾರೆ ಓಡ್ತಾ ಇದ್ರೆ ಸೊ ಮತ್ತೆ ಯಾವಾಗ ಒಟ್ಟಿಗೆ ಬರ್ತಾರೆ ಮೂವರು ಒಟ್ಟಿಗೆ ಯಾವಾಗ ಬರ್ತಾರೆ ಐದು ಲೈಟ್ಗಳು ಒಟ್ಟಿಗೆ ಯಾವಾಗ ಪ್ಲಿಂಕ್ ಬ್ಲಿಂಕ್ ಆಗುತ್ತೆ ಸೊ ಈ ತರ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಐದು ಬೀದಿ ದೀಪಗಳಿದ್ವು ಐದು ದೀಪಗಳು ಒಟ್ಟಿಗೆ ಯಾವಾಗ ಏನ್ ಮಾಡುತ್ತೆ ಒಟ್ಟಿಗೆ ಯಾವಾಗ ಬೆಳಗುತ್ತೆ ಮೂರು ಜನ ಒಟ್ಟಿಗೆ ಅವಾಗ ಒಂದೇ ಗೆ ಬರ್ತಾರೆ ಸೊ ಒಟ್ಟಿಗೆ ಈ ತರ ನೆನ್ಪಿಟ್ಕೊಂಡ್ರೆ ಅವಾಗ ಎಲ್ ಸಿ ಎಂ ಮಾಡ್ಬೇಕಾಗತ್ತೆ ಲಸಾ ಕಂಡುಹಿಡಬೇಕಾಗತ್ತೆ ಎಷ್ಟ್ ಬರ್ತಾ ಇದೆ ನೈನ್ ಫಾರ್ಟಿ ಫೈವ್ ಓಕೆ ಸೊ ನೋಡೋಣ ಒಂದ್ ನಿಮಿಷ ಲಸ ಕಂಡು ಹಿಡುದು ಇಪ್ಪತ್ತೇಳು ನಲ್ವತ್ತೈದು ಅರವತ್ಮೂರು ಓಕೆ ಸೊ ಒಂದ್ ನಿಮಿಷ ಮಾಡ್ಬಿಡ್ತೀನಿ ಸೊ ಇವೆಲ್ಲ ಮೂರರ ಒಂದು ಮಗ್ಗಿಲ್ಲಿ ಹೋಗುತ್ತೆ ಮೂರು ಮೂರ್ ಒಂಬತ್ ಇಪ್ಪತ್ತೇಳು ಮೂರ್ ಹದಿನೈದ್ಲಿ ನಲ್ವತ್ತೈದು ಮೂರ್ ಇಪ್ಪತ್ತೊಂದ್ಲೆ ಅರ್ವತ್ ಮೂರು ಮತ್ತೆ ಮೂರ್ ನೋಡೋಣ ಮೂರ್ ಮೂರ್ಲೆ ಒಂಬತ್ತು ಮೂರ್ ಐದ್ಲೆ ಹದಿನೈದು ಮೂರೇಳು ಇಪ್ಪತ್ತೊಂದು ಸೊ ಎಲ್ಲಾ ಅಂಕಿಗಳು ಬೇರೆ ಬೇರೆ ಎಲ್ಲಾ ಮಗ್ಗಿಗಳು ಈಗ ಬೇರೆ ಬೇರೆ ಅದು ಸೇಮ್ ಇಲ್ಲ ಸೊ ಅದಕ್ಕೆ ಏನ್ ಮಾಡೋಣ ಆ ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲಿ ಇಪ್ಪತ್ತೇಳು ಇಪ್ಪತ್ತೇಳು ಆ ಇಪ್ಪತ್ತೇಳು 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 ಆ ಇಂಟು ಐದು ಇಪ್ಪತ್ತೇಳು ಏಳು ಐದ್ಲೆ ಮೂವತ್ತೈದು ಹತ್ತು ಹದಿಮೂರು ನೂರ ಮೂವತ್ತೈದು ಇಂಟು ಏಳು 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 ಐದ್ಲಿ ಮೂವತ್ತೈದು ಏಳು ಮೂರ್ಲಿ ಇಪ್ಪತ್ತೊಂದು ಇಪ್ಪತ್ನಾಲ್ಕು ಓಕೆ ಸೊ ನೈನ್ ಫೋರ್ಟಿ ಫೈವ್ ಎಸ್ ನೈನ್ ಫೋರ್ಟಿ ಫೈವ್ ಬರ್ತೆ ವೆರಿ ಗುಡ್ ಎಲ್ರು ಕರೆಕ್ಟ್ ಮಾಡಿದ್ರೆ ಓಕೆ ಸೊ ಲಸ ಅ ಯಾವಾಗ ಬರ್ತಂತ ಅಷ್ಟೇ ಫೋಕಸ್ ಮಾಡಿ ಮೂರ್ ಜನ ಏನ್ ಮಾಡ್ತಾ ಇದಾರೆ ಸುತ್ತಾ ಇದಾರೆ ಮೂರ್ ಜನ ಸುತ್ತಾ ಇದ್ದಾರೆ ಬಟ್ ಅವ್ರು ಸುತ್ತುವ ಟೈಮ್ ಬೇರೆ ಬೇರೆ ಸುತ್ತುವ ಟೈಮ್ ಬೇರೆ ಬೇರೆ ಒಟ್ಟಿಗೆ ಯಾವಾಗ ಅದೇ ಪ್ಲೇಸಿಗೆ ಬರ್ತಾರೆ ಮೂರ್ ಜನ ಆ ರೌಂಡ್ ಹಾಕೋದು ಆ ವೃತ್ತಾಕಾರದಲ್ಲಿ ರೌಂಡ್ ಹಾಕುವಂತ ಟೈಮ್ ಬೇರೆ ಬೇರೆ ಬಟ್ ಒಟ್ಟಿಗೆ ಯಾವಾಗ ಸೇರ್ತಾರಂದ್ರೆ ಅವಾಗ ನಾವು ಲಸ ಕಂಡು ಹಿಡಿತಾ ಇದೀವಿ ಸೊ ಅಷ್ಟು ನಿಮಿಷಗಳ ನಂತರ ಒಂಬೈನೂರ ನಲ್ವತ್ತೈದು ನಿಮಿಷಗಳ ನಂತರ ಅವರು ಒಟ್ಟಿಗೆ ಎಲ್ಲಿ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಬರ್ತಾರ ಅಂತ ಹೇಳಿದ್ವಿ ಸೊ ಅದೇ ತರ ಈ ಒಂದು ಸಿಗ್ನಲ್ ಇದೆ ಅಲ್ಲ ಐದು ಸಿಗ್ನಲ್ ಬೇರೆ ಬೇರೆ ಟೈಮ್ ಅಲ್ಲಿ ಬೆಳಗ್ತಾ ಇವೆ ಒಟ್ಟಿಗೆ ಯಾವಾಗ ಬೆಳಗ್ತಾವಂದ್ರೆ ಅವಾಗ ನಾವು ಲಸ ಅನ್ನ ತೆಗಿತಾ ಇದೀವಿ ಓಕೆ ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ಅನ್ನ ಅರ್ಥ ಮಾಡ್ಕೊಳ್ಳಿ ಈಗ ಹೇಳಿ ಲಸಾ ಅ ಬೇಕೋ ಅಥವಾ ಮಸ ಬೇಕೋ ಸ್ವಲ್ಪ ಡಿಫರೆಂಟ್ ಆಗಿದೆ ಕಾನ್ಸೆಪ್ಟ್ ಎಷ್ಟು ಅರ್ಥ ಆಗಿದೆ ಅಂತ ಅನ್ನೋದಕ್ಕೆ ಸುಮ್ಮನೆ ಚೆಕ್ ಮಾಡ್ ಎಲ್ಸಿಎಂ ನೋಡಿ HCF ಸಿ ಎಫ್ HCM ಹೊಸದು ಎಚ್ ಸಿ ಎಂ ಸಿದ್ದಪ್ಪ ಅಂತ ಓಕೆ ನೋಡಿ ಯೋಚನೆ ಮಾಡಿ ಇನ್ನೇ ಅವರು ಎಲ್ ಸಿ ಎಂ ಅಂತ ಹೇಳ್ತಿದ್ರೆ ಇನ್ನೊಂದ್ ಬಾರಿ ಯೋಚನೆ ಮಾಡಿ ಎಲ್ರು ಒಂದ್ ಬಾರಿ ಯೋಚನೆ ಮಾಡಿ ಸೊ ಒಂದ್ ನಿಮಿಷ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ ಫೈಂಡ್ ದ ಲೀಸ್ಟ್ ನಂಬರ್ ವಿಚ್ ವೆನ್ ಡಿವೈಡೆಡ್ ಬೈ ಫೈವ್ ಸೆವೆನ್ ನೈನ್ ಟ್ವೆಲ್ ಓಕೆ ಸೊ ಲೀವ್ಸ್ ದ ಸೇಮ್ ರಿಮೈಂಡರ್ ತ್ರೀ ಇನ್ ಈಚ್ ಕೇಸ್ ಅಂತ ಓಕೆ ಸೊ ಹಾಗಾದ್ರೆ ಏನಪ್ಪಾ ಅಂತಂದ್ರೆ ಈ ಸಂಖ್ಯೆಗಳಿಂದ ಭಾಗಿಸಿದಾಗ ಯಾವ ಸಂಖ್ಯೆಗಳಿಂದ ಐದರಿಂದ ಏಳರಿಂದ ಒಂಬತ್ತರಿಂದ ಮತ್ತು ಹನ್ನೆರಡರಿಂದ ಭಾಗಿಸಿದಾಗ ಆ ಸಂಖ್ಯೆ ಏನಾಗ್ಬೇಕು ಪ್ರತಿ ಬಾರಿ ಮೂರ್ ಅನ್ನೋದನ್ನ ಓಕೆ ಸೊ ಈಗ ಎಕ್ಸ್ ಅನ್ನೋದೊಂದು ಸಂಖ್ಯೆ ಇದೆ ಆ ಸಂಖ್ಯೆಯನ್ನ ನಾನು ಐದರಿಂದ ಭಾಗಿಸ್ತೀನಿ ಅದೇ ಎಕ್ಸ್ ಸಂಖ್ಯೆಯನ್ನ ನಾನು ಏಳರಿಂದ ಭಾಗಿಸ್ತೀನಿ ಅದೇ ಎಕ್ಸ್ ಸಂಖ್ಯೆಯನ್ನ ನಾನು ಒಂಬತ್ತರಿಂದ ಭಾಗಿಸ್ತೀನಿ ಅದೇ ಎಕ್ಸ್ ಸಂಖ್ಯೆಯನ್ನ ನಾನು ಹನ್ನೆರಡರಿಂದ ಭಾಗಿಸ್ತೀನಿ ಹೀಗೆ ಅದೇ ಸಂಖ್ಯೆಯನ್ನ ನಾನು ಬೇರೆ ಬೇರೆ ಸಂಖ್ಯೆಗಳಿಂದ ಭಾಗಿಸಿದಾಗ ಲಾಸ್ಟ್ ಏನ್ ಉಳಿಬೇಕಂತೆ ಮೂರು ಶೇಷವಾಗಿ ಉಳಿಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ಬಾರ್ದು ಬಟ್ ಏನಾಗ್ಬೇಕು ಮೂರು ಶೇಷವಾಗಿ ಉಳಿಬೇಕು ಸೊ ಅಂತಹ ಸಂಖ್ಯೆಯನ್ನ ಯಾವುದು ಅಂತ ಕೇಳಿದ್ದಾರೆ ಸೊ ಪ್ರಾಬ್ಲಮ್ ಟೈಪ್ ಹೊಸದು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಈ ಎಲ್ಲಾ ಸಂಖ್ಯೆಗಳು ಯಾವುವು ಐದು ಏಳು ಒಂಬತ್ತು ಮತ್ತು ಹನ್ನೆರಡರಿಂದ ಭಾಗವಾಗುವ ಸಂಖ್ಯೆ ಅಂದ್ರೆ ಈ ಎಲ್ಲರಿಂದು ಮರ್ಡರ್ ಆಗುವಂತಹ ಚಿಕ್ಕ ಸಂಖ್ಯೆ ಬೇಕಾಗತ್ತೆ ಅದು ಅವುಗಳ ಎಂ ಆಗಿರುತ್ತೆ ಸೊ ಅರ್ಥ ಮಾಡ್ಕೊಳ್ಳಿ ಏನ್ ಹೇಳ್ತಾ ಇದ್ರೆ ಈ ಸಂಖ್ಯೆಗಳಿಂದ ಭಾಗವಾಗುವಂತಹ ಸಂಖ್ಯೆ ಇರ್ಬೇಕು ಪ್ರತಿ ಬಾರಿ ಮೂರು ಶೇಷ ಉಳಿಸುವಂತಹ ಕನಿಷ್ಠ ಸಂಖ್ಯೆ ಅಂತ ಹೇಳಿದರೆ ಕನಿಷ್ಠ ಸಂಖ್ಯೆ ಅಂದಾಗ ಲಸ ಅನೆ ಬರ್ತೆ ಬಟ್ ಸ್ವಲ್ಪ ಟ್ವಿಸ್ಟ್ ಇಟ್ಟಿದ್ದಾರೆ ಟ್ವಿಸ್ಟ್ ಏನಂತ ಹೇಳ್ಬಿಡ್ತೀನಿ ಸೊ ಈ ಎಲ್ಲಾ ಸಂಖ್ಯೆಗಳಿಂದ ಭಾಗವಾಗುವ ಸಂಖ್ಯೆ ಏನಾಗುತ್ತೆ ಅವುಗಳ ಲಸ ಆಗತ್ತೆ ಆ ಲಸಕ್ ನಾವ್ ಏನ್ ಮಾಡ್ಬೇಕು ಮೂರನ್ನ ಸೇರಿಸಿದ್ರೆ ಪರ್ಫೆಕ್ಟ್ ಆಗಿ ಮುಗಿದೋಗುತ್ತೆ ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಎಲ್ಲಾ ಸಂಖ್ಯೆಯಿಂದ ಕ್ವಶನ್ ಅನ್ನ ಇನ್ನೊಂದ್ಸರಿ ಓದಿ ಇನ್ನೊಂದ್ ಕ್ವಶನ್ ಓದಿ ಈ ಎಲ್ಲಾ ಸಂಖ್ಯೆಯಿಂದ ನಾವು ಭಾಗಿಸ್ಬೇಕು ಓಕೆ ಸೊ ಇಲ್ ಈ ಎಲ್ಲಾ ಸಂಖ್ಯೆಗಳಿಂದ ಭಾಗಿಸ್ಬೇಕು ಒಂದ್ ಸಂಖ್ಯೆಯನ್ನ ಮಾಡ್ಕೊಳ್ಳಿ ಈ ಎಲ್ಲಾ ಸಂಖ್ಯೆಗಳಿಂದ ಭಾಗವಾಗುವ ಸಂಖ್ಯೆ ಏನಾಗಿರುತ್ತೆ ಈ ಎಲ್ಲಾ ಸಂಖ್ಯೆಗಳಿಂದ ಭಾಗವಾಗುವ ಕನಿಷ್ಠ ಸಂಖ್ಯೆ ಏನಾಗಿರುತ್ತೆ ಅವುಗಳ ಲಸ ಅ ಆಗಿರುತ್ತೆ ಕನ್ಫ್ಯೂಸ್ ಆಗ್ಬೇಡಿ ಈ ಎಲ್ಲಾ ಸಂಖ್ಯೆಗಳು ಸೇರ್ಕೊಂಡು ಒಲೆ ಮಾಡುವಂತಹ ಒಂದು ಚಿಕ್ಕ ಸಂಖ್ಯೆಯನ್ನು ನಾವೇನಂತ ಕರಿತೀವಿ ಲಸ ಅ ಅಂತ ಕರಿತೀವಿ ಓಕೆ ಸೊ ಅವುಗಳ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂತ ಕರಿತೀವಿ ಅರ್ಥ ಆಗ್ತಿದ್ಯಾ ಓಕೆ ಸೊ ಆ ರೀತಿಯಾಗಿ ಬಂದ ಸಂಖ್ಯೆಗೆ ನಾವು ಮೂರನ್ನ ಸೇರ್ಸಿದ್ರೆ ಆ ಸಂಖ್ಯೆಯನ್ನ ನೀವು ಇವುಗಳಿಂದ ಭಾಗಕಾರ ಮಾಡಿದ್ರೆ ಪ್ರತಿ ಬಾರಿ ಮೂರು ಏನಾಗುತ್ತೆ ಶೇಷ ಉಳಿತಾ ಹೋಗುತ್ತೆ ನೋಡಿ ಆನ್ಸರ್ ಯಾವ್ದು ಈಗ ಏನ್ ಮಾಡಿ ಫಸ್ಟ್ ಲಸ ಕಂಡ್ ಹಿಡೀರಿ ಲಸ ಎದ್ರದು ಐದು ಏಳು ಒಂಬತ್ತು ಹನ್ನೆರಡದು ಮತ್ತೊಂದ್ಸಾರಿ ಹೇಳ್ತೀನಿ ಯಾಕಂತ ಸುತ್ತೀರ್ಥ ಬಿ 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 ಅಂತ ಯಾಕೆ ಎಚ್ ಸಿ ಎಫ್ ಅಂತ ಹೇಳಿದ್ರು ಗೊತ್ತಿಲ್ಲ ನನಗೆ ಬಹಳ ಕಾನ್ಫಿಡೆಂಟ್ ಇತ್ತು ಅರ್ಥ ಮಾಡ್ಕೊತೀರಂತ ಸೊ ಎಲ್ಲಿವರೆಗೂ ಎಲ್ರ ಆನ್ಸರ್ ಕರೆಕ್ಟ್ ಬರಲ್ಲ ಅಲ್ಲಿವರೆಗೂ ಈ ಚಾಪ್ಟರ್ ನಡೆಯುತ್ತೆ ವಿನೋದ್ ಅವರು ನನ್ ಆಫ್ ದೀಸ್ ಅಂತ ಹೇಳ್ತಿದ್ರೆ ವಿನೋದ್ ಇನ್ನೊಂದ್ಸಾರಿ ಕ್ವಶನ್ ನೋಡಿ ವಿನೋದ್ ನಿಮ್ಮ ಲಸ ಎಷ್ಟ್ ಬಂತು ವಿನೋದ್ ಗುರ್ರಾಜ್ ನಿಮ್ಮ ಲಸ ಎಷ್ಟ್ ಬಂದಿದೆ ಎಸ್ ಸುತೀರ್ಥ ಅವ್ರು ಹೇಳಿದ್ದ ಆನ್ಸರ್ ನೋಡಿ ಸುಮ್ಮನೆ ಕನ್ಫ್ಯೂಸ್ ಆಗ್ಬೇಡಿ ಏನಿಲ್ಲ ಪ್ರಾಬ್ಲಮ್ ಅಲ್ಲಿ ಈ ಸಂಖ್ಯೆಗಳಿಂದ ಈ ಸಂಖ್ಯೆಗಳಿಂದ ಭಾಗವಾಗುವಂತಹ ಅತಿ ಚಿಕ್ಕ ಸಂಖ್ಯೆ ಏನಾಗುತ್ತೆ ಅವುಗಳ ಲಸ ಇರುತ್ತೆ ಕ್ವಶನ್ ನೋಡೋಕೆ ಟಫ್ ಇದೆ ಕ್ವಶನ್ ಟಫ್ ಇಲ್ಲ ಇದು ಲಸ ಹಾಕಿ ಸಂಬಂಧಪಟ್ಟಿದ್ದ ಸಂಖ್ಯೆ ಏನಪ್ಪಾ ಅಂದ್ರೆ ಈ ಎಲ್ಲಾ ಸಂಖ್ಯೆಗಳಿಂದ ಭಾಗವಾಗುವ ಕನಿಷ್ಠ ಸಂಖ್ಯೆ ಅವುಗಳ ಲಸ ಆಗಿರುತ್ತೆ ಆ ಲಸಾಕ್ಕೆ ಮೂರನ್ನ ಸೇರಿಸ್ಬಿಟ್ರೆ ಅದು ಪ್ರತಿ ಬಾರಿ ಮೂರನ್ನೇ ಶೇಷವಾಗಿ ಉಳಿಸುತ್ತೆ ಅದಕ್ಕೆ ನೀವು ಐದನ್ನ ಸೇರಿಸಿದೆ ಅದ್ರ ಲಸಾಕೆ ಐದನ್ನ ಸೇರಿಸಿದ್ರೆ ಪ್ರತಿ ಬಾರಿ ಐದು ಶೇಷ ಉಳಿತೆ ಅದಕ್ಕೆ ನೀವು ಸಾರಿ ಐದಲ್ಲ ಐದನ್ನ ಮತ್ ಡಿವೈಡ್ ಆಗುತ್ತೆ ಅದಕ್ ಒಂದನ್ನ ಸೇರಿಸಿದ್ರೆ ಪ್ರತಿ ಬಾರಿ ಒಂದು ಶೇಷ ಆಗಿ ಉಳಿಯುತ್ತೆ ಈಸಿ ಇದೆ ಪ್ರಾಬ್ಲಮ್ ಸುಮ್ನೆ ನೀವು ಕನ್ಫ್ಯೂಸ್ ಆಗ್ತಾ ಇದ್ರ ಸೊ ಲಸಾ ತೆಗೆದು ನೋಡೋಣ ಐದು ಏಳು ಒಂಬತ್ತು ಮತ್ತು ಹನ್ನೆರಡು ಓ ನಾವು ಯುನೋ ಈಗ ಅಂಡರ್ಸ್ಟ್ಯಾಂಡ್ ಆಯ್ತು ವೆರಿ ಗುಡ್ ಓಕೆ ಸೊ ಇದಕ್ ನಾವು ಇವುಗಳ ಲಸಾ ಕಂಡಿಡೋನಾ ಈ ಸಂಖ್ಯೆಗಳಿಂದ ಭಾಗವಾಗುವ ಈ ಸಂಖ್ಯೆಗಳಿಂದ ಭಾಗವಾಗುವ ಕನಿಷ್ಠ ಸಂಖ್ಯೆ ಅವುಗಳ ಎಲ್ ಸಿಎಂ ಅಥವಾ ಲಸಾ ಆಗಿರುತ್ತೆ ನೋಡೋಣ ಈಗ ಸೇಮ್ ಸೇಮ್ ಟೇಬಲ್ ಅಲ್ಲಿ ಬರೋದು ಒಂಬತ್ತು ಮತ್ತು ಹನ್ನೆರಡು ಯಾವ ಟೇಬಲ್ ಮೂರ್ದು ಸೊ ಐದು ಹಾಗೆ ಐತೆ ಏಳು ಹಾಗೆ ಐತೆ ಮೂರ್ ಮೂರ್ಲಿ ಒಂಬತ್ತು ಮೂರ್ ನಾಲ್ಕಲಿ ಹನ್ನೆರಡು ಸೊ ಈಗ ಒಂದೇ ಮಗ್ಗಿಯಲ್ಲಿ ಯಾವ್ದು ಬರಲ್ಲ ಎಲ್ಲವೂ ಚೇಂಜ್ ಇದೆ ಎಲ್ಲವೂ ಚೇಂಜ್ ಇದೆ ಸೊ ಅದಕ್ಕೆ ಏನ್ ಆ ಐದ್ ನಾಲ್ಕಲಿ ಇಪ್ಪತ್ತು ಇಪ್ಪತ್ತನ ಒಂದ್ ಸೈಡ್ ಇಟ್ಟು ಮೂರ್ ಮೂರ್ಲೆ ಒಂಬತ್ತು ಒಂಬತ್ತ ಇಂಟು ಏಳು ಓಕೆ ಸೊ ಈ ತರ ಮಾಡ್ಕೊಂಡ್ವಿ ಮಾಡ್ಕೊಂಡ್ಮೇಲೆ ಮತ್ತೆ ನೆಕ್ಸ್ಟ್ ಏನ್ ಮಾಡ್ಬೋದು ಒಂಬತ್ತೇಳೆ ಹದಿನೆಂಟು ನೂರ ಎಂಬತ್ತು ಇಂಟು ಏಳು ಓಕೆ ಸೊ ಝೀರೋ ಏಳೆಂಟ್ಲೆ ಐವತ್ತಾರು ಐದು ಬಂತು ಹನ್ನೆರಡು ಬಂತು ಸೊ ಈ ಸಂಖ್ಯೆಗಳ ಈ ಸಂಖ್ಯೆಗಳ ಆ ಈ ಸಂಖ್ಯೆಗಳಿಂದ ಐದು ಏಳು ಒಂಬತ್ತು ಮತ್ತು ಹನ್ನೆರಡರಿಂದ ಭಾಗವಾಗುವ ಅತಿ ಚಿಕ್ಕ ಸಂಖ್ಯೆ ಏನಾಗತ್ತೆ ಹನ್ನೆರಡ್ನೂರ ಅರವತ್ತಾಗತ್ತೆ ಈ ಹನ್ನೆರಡುನೂರ ಅರವತ್ತಕ್ಕೆ ಮೂರನ್ನ ಸೇರಿಸಿದಾಗಿರೋದು ಹನ್ನೆರಡ್ನೂರ ಅರವತ್ಮೂರು ಸೊ ಹನ್ನೆರಡ್ನೂರ ಅರವತ್ ಮೂರನ್ನ ಈಗ ಹೇಳ್ತೇವೆ ನೋಡಿ ಹನ್ನೆರಡುನೂರ ಅರವತ್ಮೂರನ್ನ ಐದು ಏಳು ಒಂಬತ್ತು ಹನ್ನೆರಡರಿಂದ ಭಾಗಿಸಿದಾಗ ಪ್ರತಿ ಬಾರಿ ಏನಾಗುತ್ತೆ ಮೂರು ಶೇಷ ಉಳಿತೆ ಮೂರು ಶೇಷ ಉಳಿತೆ ಹನ್ನೆರಡ್ ನೂರ ಅರವತ್ತನ್ನ ಈ ಸಂಖ್ಯೆಗಳಿಂದ ಭಾಗಿಸಿದ್ರೆ ಜೀರೋ ಶೇಷ ಉಳಿತೆ ಯಾಕಂದ್ರೆ ಈ ಸಂಖ್ಯೆಗಳು ಭಾಗಿಸಬಹುದಾದಂತ ಅಚ್ಚಿ ಚಿಕ್ಕ ಸಂಖ್ಯೆ ಹನ್ನೆರ್ನೂರ ಅರವತ್ತು ಇದಕ್ ನಾನು ಮೂರ್ ಸೇರ್ಸಿದ್ರೆ ಮೂರು ಶೇಷ ಉಳಿತೆ ಇದಕ್ ನಾನು ಒಂದ್ ಸೇರ್ಸಿದ್ರೆ ಈ ಸಂಖ್ಯೆಗಳಿಂದ ಭಾಗಿಸಿದ್ರೆ ಒಂದು ಶೇಷ ಉಳಿತೆ ಓಕೆ ಸೊ ಇದು ಸ್ವಲ್ಪ ಪರ್ಫೆಕ್ಟ್ ಆಗ್ಲಿ ಇನ್ನೊಂದು ಪ್ರಾಬ್ಲಮ್ ಅನ್ನ ಮಾಡಿ ಈಗ ಈಗ ಪ್ರಾಬ್ಲಮ್ ಮಾಡಿ ಅಂದ್ರೆ ನಿಮ್ಗೆಲ್ಲ ಪರ್ಫೆಕ್ಟ್ ಆಗುತ್ತೆ ಸೊ ಕ್ವಶನ್ಸ್ ಏಮ್ ಇದೆಯಾ ಕ್ವಶನ್ಸ್ ಏಮ್ ಇದೆಯಾ ಅರ್ಥ ಮಾಡ್ಕೊಳ್ಳಿ ಆರು ಏಳು ಒಂಬತ್ತು ಎಂಟು ಒಂಬತ್ತು ಹನ್ನೆರಡರಿಂದ ಓಕೆ ಸೊ ಸಿದ್ದಪ್ಪ ರಿಪೀಟ್ ಅಂತ ಹೇಳ್ತಿದ್ರೆ ಏನಿಲ್ಲ ಸಿದ್ದಪ್ಪ ಈಸಿ ಇದೆ ಏನಿಲ್ಲ ಈಸಿ ಪ್ರಾಬ್ಲಮ್ಮು ಈ ಎಲ್ಲಾ ಸಂಖ್ಯೆಗಳು ಈ ಎಲ್ಲಾ ಸಂಖ್ಯೆಗಳು ಸೇರ್ಕೊಂಡು ಈ ಎಲ್ಲಾ ಸಂಖ್ಯೆಗಳು ಸೇರ್ಕೊಂಡು ಮರ್ಡ್ರ್ ಮಾಡಬಹುದಾದಂತಹ ಅತಿ ಚಿಕ್ಕ ಸಂಖ್ಯೆ ಏನಾಗಿರುತ್ತೆ ಅದರ ಲಸ ಆಗಿರುತ್ತೆ ಈ ಎಲ್ಲಾ ಸಂಖ್ಯೆಗಳು ಸೇರ್ಕೊಂಡು ಭಾಗಿಸಬಹುದಾದಂತಹ ಅಥವಾ ಮರ್ಡರ್ ಮಾಡುವಂತಹ ಅತಿ ಚಿಕ್ಕ ಸಂಖ್ಯೆಯನ್ನ ಅದರ್ ಲಸ ಅಂತ ಹೇಳ್ತೀವಿ ಸೊ ಅವುಗಳು ಭಾಗಾಕಾರ ಮಾಡ್ತಿದೆ ಈ ಎಲ್ಲಾ ಸಂಖ್ಯೆಗಳು ಸೇರ್ಕೊಂಡು ಬಾ ಭಾಗಿಸ್ತಾ ಇದೆ ಅಂದ್ರೆ ಉಳಿಯುವ ಶೇಷ ಜೀರೋ ಓಕೆ ಸೊ ಯಾವ ಸಂಖ್ಯೆನ ಈ ಎಲ್ಲಾ ಸಂಖ್ಯೆಗಳು ಸೇರಿಸಿ ಭಾಗಿಸ್ತಾವಲ್ಲ ಅದರ ಚಿಕ್ಕ ಸಂಖ್ಯೆಯನ್ನ ಅಹ್ ಇರ್ತೆ ಲಸ ಇರ್ತೆ ಸೊ ಅದನ್ನ ಭಾಗಿಸಿದಾಗ ಉಳಿಯುವ ಸಂಖ್ಯೆ ಜೀರೋ ಅದಕ್ಕೆ ನಾನು ಮೂರ್ ಸೇರ್ಸ್ಬಿಟ್ನ ಅಂದ್ರೆ ಈ ಸಂಖ್ಯೆಗಳು ಈ ಸಂಖ್ಯೆಗಳು ಅದನ್ನ ಭಾಗಿಸಿದಾಗ ಪ್ರತಿ ಬಾರಿ ಮೂರು ಉಳಿತಾ ಹೋಗುತ್ತೆ ಓಕೆ ಸೊ ಪ್ರತಿ ಬಾರಿ ಮೂರು ಉಳಿತಾ ಹೋಗುತ್ತೆ ಸೊ ಈಗ ಏನಿತ್ತು ಇದರಲ್ಲಿ ಆನ್ಸರು ಹನ್ನೆರಡು ನೂರ ಅರವತ್ಮೂರು ಇತ್ತು ಸೊ ಅದೇ ತರ ಇದನ್ನ ಪ್ರಾಬ್ಲಮ್ ಅನ್ನ ಮಾಡಿ ನೋಡಿ ಈ ಪ್ರಾಬ್ಲಮ್ ಅನ್ನ ಮಾಡಿ ನೋಡಿ ಸೇಮ್ ಇದೆ ನನ್ ಒಂದ್ ಸೆಕೆಂಡ್ ತೋರಿಸಿರಲಿಲ್ಲ ನಿಮ್ಗೆ ಫುಲ್ ಫಾಸ್ಟ್ ಆದ್ರಿ ಓಕೆ ಸೊ ಈಗ ಇದನ್ನ ಅರ್ಥ ಮಾಡ್ಕೊಳ್ಳಿ ಯಾರ್ಯಾರ ಆನ್ಸರ್ ಕರೆಕ್ಟ್ ಬಂದಿದ್ಯೋ ಅಥವಾ ಆನ್ಸರ್ ಫೈಂಡ್ ಔಟ್ ಮಾಡ್ತಾ ಇದರೋ ಅವರು ಅರ್ಥ ಮಾಡ್ಕೊಳ್ಳಿ ನಿಮ್ ಎಲ್ ಸಿಎಂ ತೆಗಿತೀರಾ ಗೊತ್ತು ಬಟ್ ಅರ್ಥ ಮಾಡ್ಕೊಳೋದೇನಂದ್ರೆ ಈ ಎಲ್ಲಾ ಸಂಖ್ಯೆಗಳು ಈ ಎಲ್ಲಾ ಸಂಖ್ಯೆಗಳು ಭಾಗಿಸಬಹುದಾದಂತಹ ಕನಿಷ್ಠ ಸಂಖ್ಯೆ ಏನು ಈ ಎಲ್ಲಾ ಸಂಖ್ಯೆಗಳು ಸೇರ್ಕೊಂಡು ಭಾಗಿಸಬಹುದಾದಂತ ಕನಿಷ್ಠ ಸಂಖ್ಯೆ ಆ ಸಂಖ್ಯೆಗಳ ಎಲ್ ಎಂ ಅಥವಾ ಲಸ ಆಗಿರುತ್ತೆ ಓಕೆ ಸೊ ಈ ಎಲ್ಲಾ ಸಂಖ್ಯೆಗಳು ಸೇರ್ಕೊಂಡು ನಾ ಫಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ಸಾರಿ ಫಸ್ಟ್ ಲಸಾ ಡೆಫಿನಿಷನ್ ಅನ್ನ ಎಷ್ಟ್ ಸಾರಿ ಹೇಳಿದ್ದೀನಿ ಅದನ್ನೇ ಹೇಳ್ತಾ ಇದ್ದೀನಿ ನಾನೇನು ಚೇಂಜ್ ಮಾಡ್ತಾ ಇಲ್ಲ ಈ ಎಲ್ಲಾ ಸಂಖ್ಯೆಗಳು ಸೇರ್ಕೊಂಡು ಭಾಗಿಸಬಹುದಾದಂತಹ ಅತಿ ಕನಿಷ್ಠ ಕನಿಷ್ಠ ಸಂಖ್ಯೆಯನ್ನ ಅವುಗಳ ಲಸ ಅಂತ ಕರಿತೀವಿ ಸೊ ಲಸವನ್ನ ಈ ಸಂಖ್ಯೆಗಳ ಲಸವನ್ನ ಇದೇ ಸಂಖ್ಯೆಯಿಂದ ಭಾಗಿಸಿದ್ರೆ ಜೀರೋ ಬರುತ್ತೆ ಸೊ ಶೇಷ ರಿಮೈಂಡರ್ ಜೀರೋ ಇರುತ್ತೆ ಬಟ್ ಅದಕ್ ನಾನು ಒಂದನ್ನ ಸೇರ್ಸಿದ್ರೆ ಬರುವಂತ ಲಸಕ್ಕೆ ಒಂದನ್ನ ಸೇರ್ಸಿದ್ರೆ ಅವುಗಳಿಂದ ಭಾಗಿಸಿದ್ರೆ ಶೇಷ ಒಂದ್ ಉಳಿತೆ ಅವುಗಳಿಗೆ ನಾ ಎರಡನ್ನ ಸೇರ್ಸಿದ್ರೆ ಆ ನಂಬರ್ಗೆ ಅದರ ಎಲ್ ಸಿ ಎಸಕ್ಕೆ ಎರಡ್ ಸೇರ್ಸಿದ್ರೆ ಬರುವ ಶೇಷ ಎರಡು ಉಳಿತೆ ಅದಕ್ ನಾನ್ ಮೂರನ್ನ ಸೇರ್ಸಿದ್ರೆ ಉಳಿಯುವ ಶೇಷ ಮೂರು ಉಳಿತೆ ಸೊ ಇದೇ ತರ ಇಟ್ ಕೀಪ್ಸ್ ಆನ್ ರಿಪೀಟಿಂಗ್ ಸೊ ಅದಕ್ ನಾವೇನ್ ಮಾಡಬೇಕು ಇಂತಹದ್ ಬಂದಾಗ ನಾವು ಲಸ ಕಂಡಿಡಿಬೇಕು ಲಸ ಕಂಡಿಡನಾ ಆರು ಏಳು ಎಂಟು ಒಂಬತ್ತು ಮತ್ತು ಹನ್ನೆರಡು ಓಕೆ ಸೊ ಈಗ ಎರಡರ ಮಗಿನ ನೋಡೋಣ ಎರಡು ಮೂರ್ಲಿ ಇಲ್ಲಿ ಏಳು ಎರಡ್ ನಾಲ್ಕಲಿ ಎಂಟು ಒಂಬತ್ತು ಎರಡು ಆರ್ಲೆ ಹನ್ನೆರಡು ಓಕೆ ಸೊ ಮತ್ತೆ ಎರಡನ್ನ ತಗೋಳ ಮೂರು ಏಳು ಎರಡು ಆ ಒಂಬತ್ತು ಮೂರು ಮತ್ತೆ ಎರಡು ಇದೆ ಬೇಡ ಮತ್ ಮೂರು ಮೂರಿಂದ ಹೋಗುತ್ತೆ ಮೂರು ಒಂದು ಏಳು ಆ ಎರಡು ಮೂರು ಒಂದು ಓಕೆ ಸೊ ಇಲ್ಲಿ ಈಗೆಲ್ಲ ಬೇರೆ ಬೇರೆ ಬಂತು ಸೊ ಈಗ ಏನ್ ಮಾಡೋಣ ಎರಡ್ ಎರಡು ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು 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 ಮೂರ್ ಆರು ಇಂಟು ಆರು ಆರು ಏಳೆ ಹನ್ನೆರಡು ಒಂದು ಎಪ್ಪತ್ತೆರಡು ಇಂಟು ಏಳು 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 ಹದ್ನಾಲ್ಕು ಓಕೆ ಸೊ ಹದ್ನಾಲ್ಕು ಬಂತು ಹದ್ನಾಲ್ಕು ಬಂದ ತಕ್ಷಣ ಆ ಏಳು ಏಳೆ ನಲ್ವತ್ತೊಂಬತ್ತು ಓಕೆ ನಲ್ವತ್ತೊಂಬತ್ ಒಂದು ಐವತ್ತು ಸೊ ಎಷ್ಟಾಗತ್ತಿದು ಐದನೂರ ನಾಲ್ಕು ಲಸ ಬಂತು ಓಕೆ ಸರಳ ವಿಧಾನ ಅಂದ್ರೆ ಏನಿಲ್ಲ ಲಸ ತೆಗೆದಕ್ಕೆ ಇದೇ ಸರಳ ವಿಧಾನ ಇದೆ ಸೊ ಇದನ್ನ ನಾವು ಮಾಡ್ಲೇಬೇಕು ಲಸ ಇದೇ ತರ ತೆಗಿತೀವಿ ಓಕೆ ಸೊ ಅದಕ್ಕೆ ಈಗ ಐದ್ನೂರ ಏನು ಐದನೂರ ನಾಲ್ಕು ಬಂದಿದ್ದು ಆಪ್ಷನ್ ಅಲ್ಲಿ ಐದನೂರ ನಾಲ್ಕು ಇರುತ್ತೆ ಓಕೆ ಸೊ ಐದ್ನೂರ ನಾಲ್ಕೇನು ಇವುಗಳ ಲಸ ಈಗ ಸಪೋಸ್ ಇಲ್ಲಿ ಐದ್ನೂರ ನಾಲ್ಕ ಇದೆ ಅಂದ್ರೆ ಅದು ಆನ್ಸರ್ ತಪ್ಪು ಓಕೆ ಸೊ ಐದ್ನೂರ ನಾಲ್ಕ ಅಂದ್ರೆ ಅವುಗಳ ಲಸ ಐದ್ನೂರ ನಾಲ್ಕನ್ನ ಈ ಎಲ್ಲಾ ಸಂಖ್ಯೆಗಳಿಂದ ಭಾಗಿಸಿದ್ರೆ ಏನಾಗುತ್ತೆ ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದೀನಿ ಲಸ ಎಷ್ಟು ಬಂತು ಐದ್ನೂರ ನಾಲ್ಕು ಬಂತು ಬಂದಂತ ಲಸ ಐದ್ನೂರ ನಾಲ್ಕು ಸೊ ಐದ್ನೂರ ನಾಲ್ಕನ್ನ ಈ ಸಂಖ್ಯೆಗಳಿಂದ ಭಾಗಿಸಿದ್ರೆ ಶೇಷ ಎಷ್ಟು ಬರ್ತೇ ಹೇಳಿ ಟೈಪ್ ಮಾಡಿ ಐದ್ನೂರ ನಾಲ್ಕಿಗಿನ ಈ ಸಂಖ್ಯೆಗಳಿಂದ ಭಾಗಿಸಿದ್ರೆ ಬರುವಂತ ಶೇಷ ಮತ್ತೆ ಯಾರು ಬರ್ ಕನ್ಫ್ಯೂಸ್ ಆಗ್ತದೆ ಕೇಳಿ ಓಕೆ ಶೂನ್ಯ ಸೊ ಅದಕ್ಕೆ ನಾನು ಇಲ್ಲಿ ಎಷ್ಟು ಶೇಷ ಅಂತ ಹೇಳಿದ್ರಲ್ಲ ಅದನ್ನ ಸೇರಿಸ್ಬಿಟ್ರೆ ಏನಾಗುತ್ತೆ ಆ ಸಂಖ್ಯೆ ಐದ್ನೂರ ಐದಾಯ್ತು ಈಗ ಐದ್ನೂರ ಐದನ್ನ ಇದು ಯಾವುದೇ ಸಂಖ್ಯೆ ಎಲ್ಲಾ ಸಂಖ್ಯೆಗಳಿಂದ ಭಾಗಿಸಿದ್ರೆ ಶೇಷ ಎಷ್ಟ್ ಬರುತ್ತೆ ಒಂದ್ ಬರುತ್ತೆ ಸಪೋಸ್ ಐದ್ನೂರ ಆರಿತ್ತು ಇತ್ತು ಐದ್ನೂರ ಆರಿತ್ತು ಇತ್ತು ಸೊ ಅದನ್ನ ಈ ಎಲ್ಲಾ ಸಂಖ್ಯೆಗಳು ಭಾಗಿಸಿದ್ರೆ ಎಷ್ಟು ಬರುತ್ತೆ ಶೇಷ ಸಪೋಸ್ ಐದ್ನೂರ ಆರಿತ್ತು ಇತ್ತು ಐದ್ನೂರ ಆರನ್ನ ಈ ಎಲ್ಲಾ ಸಂಖ್ಯೆಗಳಿಂದ ಭಾಗಿಸಿದ್ರೆ ಎಷ್ಟ್ ಬರುತ್ತೆ ಶೇಷ ಓಕೆ ಸೊ ಎರಡು ಬರ್ತೆ ಐದ್ನೂರ ಏಳಿದ್ರೆ ಐದ್ನೂರ ಏಳಿದ್ರೆ ಮೂರ್ ಬರ್ತೆ ಓಕೆ ಸೊ ಇಷ್ಟೇ ಇತ್ತು ಓಕೆ ಸೊ ಹೇಳೋದ್ರ ಅರ್ಥ ಏನು ಹೇಳೋದ್ರ ಅರ್ಥ ಅಂದ್ರೆ ಈ ಸಂಖ್ಯೆಗಳಿಂದ ಈಗ ಯಾರಿಗೂ ಡೌಟ್ ಇರಬಾರ್ದು ಈ ಸಂಖ್ಯೆಗಳಿಂದ ಭಾಗಿಸಬಹುದಾದಂತಹ ಅತಿ ಚಿಕ್ಕ ಸಂಖ್ಯೆ ನಾನು ಡೆಫಿನೇಷನ್ ವಾಪಸ್ ವಾಪಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಎಲ್ಲಾ ಸಂಖ್ಯೆಗಳಿಂದ ಭಾಗಿಸಬಹುದಾದಂತಹ ಅತಿ ಚಿಕ್ಕ ಸಂಖ್ಯೆ ಅವುಗಳ ಲಸ ಅಥವಾ ಎಲ್ಸಿಎಂ ಆಗಿರುತ್ತೆ ಅತಿ ಚಿಕ್ಕ ಸಂಖ್ಯೆ ಸೊ ಅದಕ್ಕೆ ಎಷ್ಟು ಶೇಷ ಉಳಿಯುತ್ತೆ ಅಂತ ಹೇಳ್ತಾರಲ್ಲ ಅಷ್ಟನ್ನ ಆಡ್ ಮಾಡಿಬಿಟ್ರೆ ಆ ಸಂಖ್ಯೆ ಬರುತ್ತೆ ಅಂದ್ರೆ ಈ ಎಲ್ಲಾ ಸಂಖ್ಯೆಗಳಿಂದ ನಾವು ಅದನ್ನ ಎಷ್ಟು ಹೇಳ್ತಾರೆ ಈಗ ಒಂದ್ ಅಂತ ಹೇಳಿದ್ರು ಒಂದನ್ನ ಆಡ್ ಮಾಡಿಬಿಟ್ರೆ ಅದಕ್ಕೆ ಲಸಾಕ್ ಒಂದನ್ನ ಕೂಡಿಸಿದ್ಬಿಟ್ರೆ ಆ ಸಂಖ್ಯೆಗಳಿಂದ ಭಾಗಿಸಿದಾಗ ಉಳಿಯುವ ಶೇಷ ಒಂದಾಗಿರುತ್ತೆ ಸಪೋಸ್ ಆ ಲಸಾಕ್ ನಾನು ಎರಡನ್ನ ಕೂಡಿಸಿದ್ರೆ ಈ ಎಲ್ಲಾ ಸಂಖ್ಯೆಗಳಿಂದ ಭಾಗಿಸಿದಾಗ ಉಳಿಯುವಂತ ಶೇಷ ಏನಾಗುತ್ತೆ ಎರಡಾಗುತ್ತೆ ಓಕೆ ಸಪೋಸ್ ಇನ್ನೊಂದು ಸುಮ್ನೆ ನಿಮ್ ಚೆಕ್ ಮಾಡಕ್ ಕೇಳ್ತಾ ಇದೀನಿ ಈಗ ಲಸ ಎಷ್ಟು ಬಂದಿತ್ತು ಐದ್ನೂರ ನಾಲ್ಕ್ ಬಂದಿತ್ತು ಓಕೆ ಸೊ ಅಕಸ್ಮಾತ್ ನಾನು ಐದ್ನೂರ ಹತ್ತ ಹತ್ತನ್ನ ಐದ್ನೂರ ಹತ್ತನ್ನ ಭಾಗಿಸಿ ಐದ್ನೂರ ಹತ್ತಿರತ್ತಲ್ಲ ಸೊ ಇದನ್ನ ಈ ಸಂಖ್ಯೆಗಳಿಂದ ಭಾಗಿಸಿದ್ರೆ ಎಷ್ಟ್ ಬರುತ್ತೆ ಶೇಷ ಆರ್ ಬರ್ತೆ ಆರ್ ಯಾವ್ದರಿಂದ ಬರ್ತೆ ಆರು ಈ ಸಂಖ್ಯೆಗಳಿಂದ ಬರ್ತೆ ಯಾವುದು ಆರು ಏಳು ಎಂಟು ಒಂಬತ್ತು ಹನ್ನೆರಡು ಈ ಸಂಖ್ಯೆಗಳಲ್ಲಿ ಆರು ಶೇಷ ಬರೋದು ಈ ಸಂಖ್ಯೆಗಳಿಂದ ಮಾತ್ರ ಈ ಸಂಖ್ಯೆಗಳಿಂದ ಮಾತ್ರ ಆರು ಅನ್ನು ಶೇಷ ಬರ್ತೆ ಬಟ್ ಆರ್ ನೋಡಿ ಈಗ ಐದ್ನೂರ ನಾಲ್ಪತ್ತು ಇದಕ್ ಮತ್ತೆ ಆರ್ ಸೇರಿಸಿದ್ನಂದ್ರೆ ಇದು ಆರ್ ಪೂರ್ತಿ ಭಾಗ ಆಗತ್ತೆ ನೋಡಿ ಬೇಕಾದ್ರೆ ಮಾಡಿ ತೋರಿಸ್ತೀನಿ ಆರ್ ಆರ್ ಎಷ್ಟ್ಲಿ ಆರ್ ಆರ್ ಎಷ್ಟು ಆರ್ ಆರ್ ಎಂಟ್ಲೆ ನಲ್ವತ್ತೆಂಟು ಉಳಿದ ಮೂವತ್ತು ಆರ್ ಐದ್ಲೆ ಮೂವತ್ತು ಸೊ ಝೀರೋ ಓಕೆ ಸೊ ಶೇಷ ಝೀರೋ ಉಳಿತು ಬಟ್ ಅದೇ ನಾನು ಐದ್ನೂರ ಹತ್ತನ್ನ ಏಳರಿಂದ ಭಾಗಕಾರ ಮಾಡಿದ್ರೆ ಏಳು ಎಂಟ್ಲೆ ಏಳು ಎಂಟ್ಲೆ ನಲ್ವತ್ತೆಂಟು ಮೂರು ಉಳಿತು ಓಕೆ ಸೊ ಮೂರ್ ಉಳಿದಾಗ ಏಳು ನಾಲ್ಕಲೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಉಳಿದಾಗ ಐದು ಬರುತ್ತೆ ಸೊ ಸಾರಿ ಹ್ಮ್ ಸೊ ಇವಾಗ ಐದು ಶೇಷ ಉಳಿತು ಆರನ್ನ ಸೇರಿಸಿದೆ ಐದು ಶೇಷ ಉಳಿತು ಸೊ ಅದಕ್ಕೆ ಇಲ್ಲಿ ಚೇಂಜ್ ಆಯ್ತು ಯಾಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಸಂಖ್ಯೆ ಆರ್ ಇದೆ ಆರ್ ಇರುತ್ತೆ ಅದಕ್ಕೆ ಎರಡು ಎಲ್ಲಿ ಎರಡು ಟು ಮೈನಸ್ ಓಕೆ ಸಾರಿ ಟೂ 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 ಉಳಿತು ಟೂ ಉಳಿತು ಓಕೆ ಸೊ ಇಲ್ಲಿ ಚೇಂಜ್ ಆಯ್ತು ಸಾರಿ ಇಲ್ಲಿ ಚೇಂಜ್ ಆಗುತ್ತೆ ಸೊ ಎಲ್ಲಿವರೆಗೂ ಈ ಒಂದು ಸಂಖ್ಯೆ ಚಿಕ್ಕ ಸಂಖ್ಯೆವರೆಗೂ ಒಂದ್ ನಿಮಿಷ ಹೇಳ್ಬಿಡ್ತೀನಿ ಚಿಕ್ಕ ಸಂಖ್ಯೆವರೆಗೂ ಇಲ್ಲಿ ಅಲ್ಲ ಚಿಕ್ಕ ಸಂಖ್ಯೆವರೆಗೂ ಅದು ಸೇಮ್ ಆಗಿರುತ್ತೆ ನೀವು ಎಲ್ಲಿವರೆಗೂ ಹೋಗಿ ಈಗ ಐದ್ನೂರ ನಾಲ್ಕಿತ್ತಲ್ಲ ಸೊ ಐದ್ನೂರ ಪ್ಲಸ್ ಐದು ಅಂದ್ರೆ ಐದ್ನೂರ ಒಂಬತ್ತರವರೆಗೂ ನೀವು ಭಾಗಕಾರ ಮಾಡಿದ್ರೆ ಉಳಿಯುವ ಸಂಖ್ಯೆ ಸೇಮ್ ಆಗಿರುತ್ತೆ ಆರ್ ಬರೋತನ ಆರ್ ಬಂದ್ರೆ ನಂಬರ್ಸ್ ಚೇಂಜ್ ಆಗ ಸ್ಟಾರ್ಟ್ ಆಗತ್ತೆ ಏಳೆಂಟ್ಲೆ ಐವತ್ತಾರು ಓಕೆ ಸೊ ಅದಕ್ಕೆ ಯೋಚನೆ ಮಾಡಿ ಸ್ವಲ್ಪ ನಂಬರ್ಸ್ ಮೇಲೆ ಗಮನ ಇರಲಿ ಸೊ ಇದು ಎಲ್ಲಿವರೆಗೂ ಬರ್ತಂದ್ರೆ ಐದು ಆಡ್ ಮಾಡೋವರೆಗೂ ಆರ್ ಬಂದ್ರನ್ನದು ಎಲ್ಲಾ ನಂಬರ್ಸ್ ಚೇಂಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೆ ಐದನೂರ ಹತ್ತನ್ನ ಮಾಡಿದ್ರೆ ಇನ್ನೊಂದ್ಸರ್ ಮಾಡೋಣ ಐದ್ನೂರ ಹತ್ತು ಐದ್ನೂರ ಹತ್ತು ಡಿವೈಡೆಡ್ ಏಳು ಏಳು ನಾಲ್ಕು ಏಳು ಏಳು ಎಂಟ್ಲೆ ಸಾರಿ ಏಳು ಐದ್ಲೆ ನಲವತ್ತು ಏಳು ಐದ್ಲೆ ಮೂವತ್ತು ಏಳು ಆರ್ಲೆ ನಲವತ್ತೆರಡು ಏಳು ಎಂಟ್ಲೆ ಐವತ್ತಾರು ಏಳು ಏಳು ನಲವತ್ತೊಂಬತ್ತು ಏಳು ಏಳೇ ನಲವತ್ತೊಂಬತ್ತು ಇದ್ದಲ್ಲಿ ಹನ್ನೊಂದರಲ್ಲಿ ಒಂಬತ್ತು ಹೋದ್ರೆ ಎರಡು ಬೇಡ ಏಳು ಎಂಟ್ಲೆ ಐವತ್ತಾರು ಸಾರಿ ಫುಲ್ ನಿದ್ದೆ ಬರ್ತಾ ಇದೆ ನನಗೆ ಏಳು ಏನ್ ಹೇಳ್ತಿದ್ರೆ ಟ್ವೆಂಟಿ ಟು ಎಷ್ಟು ಉಳಿಯುತ್ತೆ ಇಲ್ಲಿ ಏಳ್ ಏಳು ನಲ್ವತ್ತೊಂಬತ್ತು ಉಳೀತು ಸೊ ಇಲ್ಲಿ ಹನ್ನೊಂದರಲ್ಲಿ ಹನ್ನೊಂದರಲ್ಲಿ ಒಂಬತ್ತು ಸೊ ಜೀರೋ ಜೀರೋ ಏಳು ಎಳ್ಳೆ ಅಲ್ಲಿ ಹದಿನಾಲ್ಕು ಸೊ ಬರೋದು ಸಿಕ್ಸ್ ಸಿಕ್ಸ್ ಉಳಿಯುತ್ತೆ ಓಕೆ ಸೊ ಸಿಕ್ಸ್ ಉಳಿಯುತ್ತೆ ಬಟ್ ಅದನ್ನೇ ಆರ್ ರಿಂದ ಭಾಗಕಾರ ಮಾಡಿದ್ರೆ ಆರಿಂದ ಭಾಗಕಾರ ಮಾಡಿದ್ರಿ ಜೀರೋ ಉಳಿತು ಸೊ ಆರರಿಂದ ಐದ್ನೂರ ಹತ್ತ ಐದೂರ ಹತ್ತನ್ನ ಆರರಿಂದ ಭಾಗಕಾರ ಮಾಡಿದ್ರೆ ಝೀರೋ ಉಳಿಯುತ್ತೆ ಸೊ ಅದನ್ನ ಹೇಳೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೆ ಸೊ ಬಹಳಷ್ಟು ಜನ ಕನ್ಫ್ಯೂಸ್ ಆದ್ರೂ ಪ್ರಾಬ್ಲಮ್ ಇಲ್ಲ ನಡೆಯುತ್ತೆ ಈಗ ಇದೊಂದು ಪ್ರಾಬ್ಲಮ್ ಅನ್ನು ಮಾಡ್ಬಿಡಿ ನಾನು ಮುಗಿಸ್ಬಿಡ್ತೀನಿ ಇದೊಂದು ಪ್ರಾಬ್ಲಮ್ ಅನ್ನು ಮಾಡ್ಬಿಡಿ ಆ ನಾನ್ ಮುಗಿಸ್ಬಿಡ್ತೀನಿ ಸೊ ಇದು ಕೂಡ ಸೇಮ್ ಅತ್ತೆ ಪ್ರಾಬ್ಲಮ್ ಮಾಡಕ್ ಆ ಸಾಧ್ಯ ಆಯ್ತು ಇವತ್ತು तो ट्राई ಮಾಡಿ ವಿನಯ್ ಯಾಕೆ ಫೈ ಫೋರ್ ಫಿಫ್ಟಿ ಫೈವ್ ಆಪ್ಷನ್ ಇಲ್ಲ ವಿನಯ್ ಕುಮಾರ್ ನಿಮ್ಮ ಆಪ್ಷನ್ ಓಕೆ 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 ದೆನ್ ಇಟ್ ಈಸ್ ಫೈನ್ ಸೊ ನೋಡಿ ನೆಕ್ಸ್ಟ್ ನಾಳೆ ಅಥವಾ ಹಿಂಗ್ ಏನಾದರೂ ನೆಕ್ಸ್ಟ್ ಪ್ರಾಬ್ಲಮ್ ಕೊಟ್ರೆ ನಾನು ಇಲ್ಲಿ ಫೋರ್ ಫಿಫ್ಟಿ ಫೈನೂ ಕೊಡ್ತೀನಿ ಎಕ್ಸಾಮ್ ಅಲ್ಲಿ ಇಲ್ಲಿ ಫೋರ್ ಫಿಫ್ಟಿ ಕೊಟ್ಟಿರ್ತಾರೆ ಎಲ್ ಸಿ ಎಂ ಫೋರ್ ಫಿಫ್ಟಿ ಫೈವ್ ಬರುತ್ತೆ ಎಲ್ರು ಕ್ಲಿಕ್ ಮಾಡಿಬಿಡ್ತೀರಾ ಓಕೆ ಸೊ ಏನಿತ್ತು ಇವುಗಳ ಲಸ ಹಾಕೊಂಡು ಇಡ್ಬೇಕು ಲಸ ಹಾಕೊಂಡಿಡ್ಬೇಕಂದ್ರೆ ಐದು ಏಳು ಮತ್ತು ಹದಿಮೂರು ಐದು ಏಳು ಲಸ ಹಾಕೊಂಡು ಇಡ್ಬೇಕಂದ್ರೆ ಪಾಸಿಬಲ್ ಇಲ್ಲ ಯಾಕಂದ್ರೆ ಮೂರು ಅವಿಭಾಜ್ಯ ಸಂಖ್ಯೆಗಳು ಡೈರೆಕ್ಟ್ ಆಗಿ ಗುಣಾಕಾರ ಮಾಡಿಬಿಡ್ಬೋದು ಓಕೆ ಸೊ ಏಳು ಐದ್ಲೆ ಮೂವತ್ತೈದು ಮೂವತ್ತೈದು ಇಂಟು ಹದಿಮೂರು ಮೂರ್ ಐದ್ಲೆ ಹದಿನೈದು ಮೂರ್ ಐದ್ಲೆ ಹದಿನೈದು ಮೂರ್ ಮೂರ್ ಒಂಬತ್ತು ಹತ್ತು ಮತ್ತೆ ಇಲ್ಲಿ ಮೂವತ್ತೈದು ಏನಾಯ್ತಿದು ನಾಲ್ಕುನೂರ ಐವತ್ತೈದಾಯ್ತು ಸೊ ನಾಲ್ಕನೂರ ಐವತ್ತೈದು ಎಲ್ ಸಿ ಎಂ ಆಫ್ ದೀಸ್ ತ್ರೀ ನಂಬರ್ಸ್ ಐವತ್ತೈದು ಆಯ್ತು ಸೊ ನಮಗೆ ಎಷ್ಟು ಶೇಷ ಉಳಿಬೇಕು ಶೇಷ ಮೂರು ಉಳಿಬೇಕು ಶೇಷ ಮೂರ್ ಉಳಿಬೇಕಂದ್ರೆ ಪ್ಲಸ್ ತ್ರೀ ಮಾಡಿಬಿಟ್ರೆ ನಾಲ್ಕನೂರ ಐವತ್ತೆಂಟು ಉಳಿಯುತ್ತೆ ಓಕೆ ಸೊ ಎಲ್ರದು ಕರೆಕ್ಟ್ ಇತ್ತು ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸೋಣ ಮುಗಿಸೋಕ್ಕಿಂತ ಮುಂಚೆ ಈ ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡಿ ಪಿ ಡಿ ಎಫ್ ಅನ್ನ ಡೌನ್ಲೋಡ್ ಮಾಡಿ ಇದು ನಿಮಗೆ ಹೋಮ್ ವರ್ಕ್ ನೆಕ್ಸ್ಟ್ ಪ್ರಾಬ್ಲಮ್ ಅಪ್ಲೋಡ್ ಮಾಡಿ ನಾವು ಬಿಡಿಸ್ ಅದೇ ಹೇಳ್ತಾ ಇದೀನಿ ಸುತೀರ್ಥ್ ದಿಸ್ ಈಸ್ ಹೋಮ್ ವರ್ಕ್ ಲೆವೆಂತ್ ಪ್ರಾಬ್ಲಮ್ ಏನಿದೆ ಅಲ್ಲ ಇದು ನಿಮ್ಗೆ ಹೋಮ್ ವರ್ಕ್ ಪ್ರಾಬ್ಲಮ್ ಇದು ನಿಮಗ್ ಹೋಮ್ ವರ್ಕ್ ಓಕೆ ಸೊ ಮತ್ತೆ ಎರಡು ಪ್ರಾಬ್ಲಮ್ ಇದೆ ಹದಿಮೂರು ನೋಡಿ ಪೊಲೀಸರು ಶಿಳೆ ಹೊಡಿತಾರೆ ಸೊ ಇದು ಎಲ್ ಸಿ ಎಂ ಮಾಡ್ತಿರೋ ಅಥವಾ ಎಚ್ ಸಿ ಎಫ್ ಮಾಡ್ತಿರೋ ನಿಮಗ್ ಬಿಟ್ಟಿದ್ದು ಯೋಚನೆ ಮಾಡ್ಕೊಂಡು ಬನ್ನಿ ಇದು ಹೋಮ್ ವರ್ಕ್ ಇದು ಹೋಮ್ವರ್ಕ್ ಓಕೆ ಸೊ ಟೋಟಲಿ ನಾಲ್ಕು ಹೋಮ್ ವರ್ಕ್ ಇದೆ ನಾಲ್ಕು ಹೋಮ್ ವರ್ಕ್ ಮಾಡಿ ಓಕೆ ಸೊ ಇನ್ನೊಂದ್ ಏನಪ್ಪಾ ಅಂದ್ರೆ ಒಂದು ಮುಖ್ಯವಾಗಿ ನಿಮ್ಮಿಂದ ಒಂದು ಔಟ್ಪುಟ್ ಬೇಕು ಸೊ ಪೋಲ್ ಆಗ್ತಾ ಇದ್ದೀನಿ ನಾಳೆ ಕ್ಲಾಸ್ ಇರ್ಲೋ ಬೇಡವೋ ಎಸ್ ಅವ್ರ ನೋ ಇರ್ಲಿ ಅಂದ್ರೆ ಎಸ್ ಹಾಕಿ ನೋ ಅಂದ್ರೆ ನೋ ಹಾಕಿ ಯಾಕಂದ್ರೆ ನಾಳೆ ಪಿ ಎಸ್ ಎಕ್ಸಾಮ್ ಇತ್ತು ಸೊ ಬಹಳಷ್ಟು ಸ್ಟೂಡೆಂಟ್ಸ್ ಬರೋಲ್ಲ ಅಂದ್ಕೊಂಡಿದೀನಿ ನಾಳೆ ಕ್ಲಾಸ್ ಇರ್ಲೋ ಬೇಡವೋ ಯಾಕಂದ್ರೆ ನಾಳೆ ನಾನು ಏನು ಮಾಡ್ತಾ ಇಲ್ಲ ಎಸ್ ಆರ್ ನೋ ಹೇಳ್ಬಿಡಿ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಇದನ್ನ ನಾನು ಒಪ್ಕೊಂತೀನಿ ಸೊ ಒಂದ್ ನಿಮಿಷ ಟೈಮ್ ಇದೆ ಪೋಲ್ ಪೋಲಲ್ಲಿ ಓಕೆ ವಿನಯ್ ಕುಮಾರ್ ಬೇಕಂತ ಹೇಳ್ತಾರೆ ಬಟ್ ಅಂದ್ರೆ ಎಲ್ರು ಯಾರು ಪಿ ಎಸ್ ಐ ಹದಿನೆಂಟು ಜನ ಬೇಡ ಅಂತಿದ್ರೆ ಹದಿನೆಂಟು ಪರ್ಸೆಂಟ್ ಯಾಕೆ ನಾಳೆ ಎಕ್ಸಾಮ್ ಪೋಲ್ ಹೋಯ್ತು ಪೋಲ್ ಪೋಲ್ ತಾನೇ ಹೋಯ್ತು ಓಕೆ ಓಕೆ ನಾಳೆ ಒಂದ್ ದಿವ್ಸ ರೆಸ್ಟ್ ಕೊಡೋಣ ನಾಳೆ ಒಂದ್ ದಿವ್ಸ ರೆಸ್ಟ್ ಕೊಡೋಣ ಸಂಜೀವ್ ಹಂಡ್ರೆಡ್ ಡೇಸ್ ನಲ್ಲಿ ಪೋರ್ಷನ್ ಆಗುತ್ತೆ ಪೋರ್ಷನ್ ಅಂದ್ರೆ ಮ್ಯಾಕ್ಸಿಮಮ್ ಕೋರ್ ಆಗುತ್ತೆ ನಾವು ಹಂಡ್ರೆಡ್ ಡೇಸ್ ಹೋಗುವಾಗ ಮೋಸ್ಟ್ಲಿ ಡೇಟಾ ಇಂಟರ್ಪ್ರಿಟೇಷನ್ ಆಗಲ್ಲ ಡೇಟಾ ಇಂಟರ್ಪ್ರಿಟೇಷನ್ ಡೇಸ್ ಪ್ಲಸ್ ಹೋಗೋಣ ಅದೇನು ಪ್ರಾಬ್ಲಮ್ ಇಲ್ಲ ಬಟ್ ಅಟ್ ಲೀಸ್ಟ್ ಫಸ್ಟ್ ಹಂಡ್ರೆಡ್ ಡೇಸ್ ಕಂಪ್ಲೀಟ್ ಮಾಡೋಣ ಹಂಡ್ರೆಡ್ ಡೇಸ್ ಅನ್ನ ಕಂಪ್ಲೀಟ್ ಮಾಡೋಣ ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ಲೋ ಹೋಗೋಣ ಸ್ಲೋ ಯಾಕೆ ಹೋಗೋಣ ಅಂತಂದ್ರೆ ನಮ್ಗೆ ಇಲ್ಲಿನೇ ಕನ್ಫ್ಯೂಷನ್ ಆಗ್ತಿದೆ ಓಕೆ ಸೊ ಸ್ಟಾರ್ಟಿಂಗ್ ಸ್ಲೋ ಹೋಗೋಣ ಇವತ್ ಬರೀ ಹತ್ತೇ ಪ್ರಾಬ್ಲಮ್ ಆಯ್ತು ಹತ್ತು ಪ್ರಾಬ್ಲಮ್ ಅಲ್ಲಿ ಎಲ್ಲವೂ ಡಿಫ್ರೆಂಟ್ ಆಗಿತ್ತು ಎಲ್ಲದ್ರಲ್ಲೂ ಸ್ವಲ್ಪ ಸೇಮ್ ಇತ್ತು ಸ್ವಲ್ಪ ಡಿಫ್ರೆಂಟ್ ಇತ್ತು ಬಟ್ ಗೊತ್ತಾಯ್ತು ಎಲ್ ಸಿ ಎಂ ಅಂದ್ರೆ ಏನು ಎಚ್ ಸಿ ಎಫ್ ಅಂದ್ರೆ ಏನು ಅಂತ ಎಲ್ ಸಿ ಎಂ ಎಚ್ ಸಿ ಎಫ್ ನಡುವೆ ಡಿಫ್ರೆನ್ಸ್ ಗೊತ್ತಾಯ್ತು ವಿನೋದ್ ಈ ಕ್ಲಾಸ್ ಮುಗಿದ ತಕ್ಷಣ ಏನಿರುತ್ತೆ ಈ ಕ್ಲಾಸ್ ಮುಗಿದ ತಕ್ಷಣ ನಿಮ್ಗೆ ಡೌನ್ಲೋಡ್ ಮಾಡಕ್ ಸಿಗುತ್ತೆ ಆ ಟೈಮ್ ಟೇಬಲ್ ನಾಳೆ ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾಳೆ ಸಂಡೇ ಸಂಡೇ ದಿವ್ಸ ಐ ಆಮ್ ನಾಟ್ ಶೂರ್ ಓಕೆ ಓ ಮೈ ಗಾಡ್ ನಾಳೆ ನಾನ್ ಸಂಡೇ ಸ್ಪೆಷಲ್ ಮಾಡ್ಬೇಕು ನೆನ್ಪಿರ್ಲಿಲ್ಲ ಸಂಡೇ ಸ್ಪೆಷಲ್ ವಾರಕ್ಕೊಂದು ವಿಷಯ ಅಂತ ಕರೆಂಟ್ ಅಫೇರ್ಸ್ ಇದು ಟೈಮ್ ಇರಲ್ಲ ಯಾವಾಗಾದ್ರೂ ಟೆಲಿಕಾಸ್ಟ್ ಮಾಡ್ತಾರೆ ಓಕೆ ನಾಳೆ ಟೈಮ್ ಟೇಬಲ್ ಯಾಕೆ ತಗೊಳಲ ನಾಳೆ ದಿವಸ ಪಿ ಎಸ್ ಎಕ್ಸಾಮ್ ಇದೆ ಅದೊಂದೇ ಕಾರಣ ನಾಳೆ ಕ್ಲಾಸ್ ಇಲ್ಲ ನಾಳೆ ಪಿ ಎಸ್ ಆ ಎಕ್ಸಾಮ್ ಇದೆ ಸೊ ಅದಕ್ಕೆ ಬಹಳಷ್ಟು ಸ್ಟೂಡೆಂಟ್ಸ್ ಇವತ್ತು ಮೋಸ್ಟ್ಲಿ ಕ್ಲಾಸ್ ಬಂದಿಲ್ಲ ನಾಳೆ ದಿವಸ ಅವ್ರು ಎಕ್ಸಾಮ್ ಬರೋದ್ ಬರ್ಲಿ ಸೊ ಮಂಡೇ ಇಂದ ಮತ್ತೇನ್ ಮಾಡೋಣ ಇಂದ ಪ್ರಾಬ್ಲಮ್ಸ್ ನ ಸ್ಟಾರ್ಟ್ ಮಾಡೋಣ ಮುಖ್ಯವಾಗಿ ಮುಖ್ಯವಾಗಿ ಹಿಂದಿನ ಕ್ಲಾಸಸ್ ಯಾರು ಮಿಸ್ ಮಾಡಿದಿರೋ ಅವರೆಲ್ಲಾ ಒಂದು ಎರಡು ಇದು ನಾಲ್ಕನೇ ಕ್ಲಾಸು ನಾಲ್ಕನೇ ಕ್ಲಾಸು ಅದಕ್ಕೆ ನಾನು ಐದನೇ ಕ್ಲಾಸ್ ಅನ್ನ ಶೆಡ್ಯೂಲ್ ಮಾಡಿಲ್ಲ ಸೊ ನಿಮ್ ಟೈಮ್ ಟೇಬಲ್ ಅಲ್ಲಿ ಹಂಡ್ರೆಡ್ ಡಿ ಅಂತ ಇರುತ್ತೆ ಹಂಡ್ರೆಡ್ ಡೇಸ್ ಚಾಲೆಂಜು ಕರೆಂಟ್ ಇವೆಂಟ್ಸ್ ನಾಳೆ ಇರಲ್ಲ ನಾಳೆ ದಿವಸ ವಾರಕ್ಕೊಂದು ವಿಷಯ ಅಂತ ರೆಕಾರ್ಡೆಡ್ ವಿಡಿಯೋ ಮಾಡ್ತಾರೆ ಇವತ್ ರಾತ್ರಿ ಕೂತ್ಕೊಂಡು ಒಂದು ವಿಡಿಯೋ ವಿಡಿಯೋ ರೆಕಾರ್ಡ್ ಮಾಡ್ತೀನಿ ಸೊ ಸಂಡೇ ದಿವ್ಸ ಅರಲ್ಲ ನಾಳೆ ದಿವಸ ಅಂದ್ರೆ ಒಂದು ಟಾಪಿಕ್ ಒಂದು ಫುಲ್ ಟಾಪಿಕ್ ಬಗ್ಗೆ ನಾವು ಡಿಸ್ಕಶನ್ ಮಾಡ್ತೀವಿ ಸೊ ನಾಳೆ ದಿವಸ ವಾರಕ್ಕೊಂದು ವಿಷಯ ಅಂತ ಒಂದು ಟಾಪಿಕ್ ಬಗ್ಗೆ ಇರುತ್ತೆ ಸೊ ಮಂಡೇ ದಿವಸ ಪ್ಲಸ್ ಅಲ್ಲಿ ಈಶ್ವರ್ ಗಿರಿ ಸರ್ ಮಾಡಲ್ಲ ಸರ್ ಇಲ್ಲ ಈಶ್ವರ್ ಅವರು ಸ್ವಲ್ಪ ಬ್ರೇಕ್ ತಗೊಂಡಿದ್ದಾರೆ ಈಶ್ವರ್ ಬಂದ ತಕ್ಷಣ ನಾನ್ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಓಕೆ ಸೊ ಈಶ್ವರ್ ಅವ್ರು ಬಂದ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ ಓಕೆ ಸೊ ಎಸ್ ಆಲ್ ದ ಬೆಸ್ಟ್ ಫಾರ್ ಪಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗ್ ಮಾಡಿ ಯಾರ್ಯಾರು ಎಕ್ಸಾಮ್ ಬರ್ತಿದ್ರ ಅಂತ ಸೊ ನಾಳೆ ಕ್ಲಾಸ್ ಇರಲ್ಲ ಟೆನ್ಷನ್ ತಗೋಬೇಡಿ ಬೇರೆ ಊರಿಗೆ ಏನಾದ್ರು ಹೋಗೋದಿದ್ರೆ ಓಪನ್ ಎಲ್ಲಾ ಎಕ್ಸಾಮ್ಸ್ ಅನ್ನ ಚೆನ್ನಾಗಿ ಮಾಡಿ ಸೊ ನಾಳೆ ದಿವಸ ಮುಗಿಸಿ ಮಂಡೇ ಸಿಗೋಣ ಬಟ್ ಅಲ್ಲಿವರೆಗೂ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ಹೇಳ್ತಾ ಇದೆ ಏನಂದ್ರೆ ಯಾರ ಕ್ಲಾಸಿಸ್ ಮಿಸ್ ಆಗಿದೆಯೋ ಯಾರ ಕ್ಲಾಸಸ್ ಮಿಸ್ ಆಗಿದೆಯೋ ಹಿಂದಿನ ಮೂರು ಕ್ಲಾಸ್ ಅನ್ನ ನೋಡಿ ಸೊ ಸ್ಪೆಷಲ್ ಕ್ಲಾಸ್ ಅಲ್ಲಿ ಈ ತರ ಹಾಕಿರ್ತೀನಿ ಹಂಡ್ರೆಡ್ ಡಿ ಸಿ ಫೈವ್ ಹಂಡ್ರೆಡ್ ಡಿ ಸಿ ಸಿಕ್ಸ್ ಅಂತ ಹಂಡ್ರೆಡ್ ಡಿ ಸಿ ಸಿಕ್ಸ್ ಸೆವೆನ್ ಈ ತರ ನಂಬರ್ಸ್ ಹಾಕ್ತಾ ಹೋಗಿರ್ತೀನಿ ಹಂಡ್ರೆಡ್ ಡಿ ಸಿ ಅಂದ್ರೆ ಹಂಡ್ರೆಡ್ ಡೇಸ್ ಚಾಲೆಂಜ್ ಅಂತ ಸೊ ಅದ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬೇಕು ಸೊ ನೈನ್ ಥರ್ಟಿಗೆ ಹಾಕೊಂತೀನಿ ಎಲ್ಲಾ ಕ್ಲಾಸ್ ನೈನ್ ತರ್ಟಿ ಇಂದನೆ ಈ ಕ್ಲಾಸಸ್ ನಡೀತೆ ಜಸ್ಟ್ ಹಂಡ್ರೆಡ್ ಡಿ ಸಿ ಅಂತ ಹಂಡ್ರೆಡ್ ಡೇಸ್ ಚಾಲೆಂಜ್ ಅಂತ ತಿಳ್ಕೊಂಡು ಕ್ಲಾಸಿಗೆ ಬಂದ್ಬಿಡಿ ಓಕೆ ಸೊ ಇಲ್ಲಿಗೆ ಕ್ಲಾಸ್ ಅನ್ನ ಮುಗಿಸೋಣ ಮತ್ತೇನು ಮತ್ತೆ ಮಂಡೇ ದಿವಸ ಸಿಗೋಣ ಸೊ ಎಲ್ರಿಗೂ ಎಂಡ್ ಸಂಡೇ ಎಂಜಾಯ್ ಮಾಡಿ ಸೊ ಮಂಡೇ ದಿವಸ ಸಿಗೋಣ ಹೋಮ್ ವರ್ಕ್ ಅನ್ನ ಮಾಡಕ್ಕೆ ಟ್ರೈ ಮಾಡಿ ಹೋಮ್ ವರ್ಕ್ ಅನ್ನ ಮಾಡಕ್ಕೆ ಟ್ರೈ ಮಾಡಿ ಸೊ ಓಕೆ ಸೊ ಆಲ್ ದ ಬೆಸ್ಟ್ ಫಾರ್ ದೋಸ್ ಹು ಆರ್ ರೈಟಿಂಗ್ ಪಿ ಎಸ್ ಐ ಎಕ್ಸಾಮ್ ಪಿ ಎಸ್ ಐ ಎಕ್ಸಾಮ್ ಬರೆಯೋರು ಎಲ್ರು ಪೊಲೀಸ್ ಆಗ್ಲಿ ಪಿ ಎಸ್ ಐ ಆಗ್ಲಿ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತಾ ಇದೀನಿ ಸೊ ಎಲ್ರಿಗೂ ಗುಡ್ ನೈಟ್